Namo Lakshmi Narasimha. Om Namo Lakshmi Narasimha. Om Namo Lakshmi Narasimha. Om Namo Lakshmi Narasimha. Tamo Nivarana Karuna Sharana Jana Bharana Jana Bharana. Tamo Nivarana Karuna Sharana Jana Bharana Jana Bharana. Namo Deva Gana Vinata Dhanuja Madha Bharana. ಈಗ ಸೀರೆಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಬ್ಲೌಸ್ ಪೀಸ್. ಏ ಶುಭ ಕಾರ್ಯಕ್ಕೆಲ್ಲ ಹಾಗೆಲ್ಲ ತರಲ್ಲ, ಬೇರೆ ಹಾಗೆ ತರಬೇಕು. ಪ್ಯಾಕ್ ಮಾಡ್ತಾ ಇದ್ದಿದ್ದು ನಾನು ನೋಡಿದೀನಿ, ಮರ್ತು ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಯಾಕೆ ಗಾಬರಿ? ಈಗ ಹೋಗಿ ತಂದ್ಬಿಡ್ತೀನಿ. ಹೇಗೆ ಹೋಗು ಅಲ್ರಿ, ಮನೆಗೆ ಬರೀ ಸೀರೆ ತರಬಾರ್ದು, ನಿಮಗೆ ಗೊತ್ತಿಲ್ವಾ? ಈಗ ಹೋಗಿದ್ದಾನಲ್ಲ, ತರ್ತಾನೆ ಬಿಡು. ಗಬರಿ, ಏನತ್ತಿಗೆ ನಿನಗೆ ಯಾವ ಸೀರೆ ಬೇಕೋ ನೋಡಿ ಸೆಲೆಕ್ಟ್ ಮಾಡಿ ತಗೋ. ಆಮೇಲೆ ಕಲರ್ ಚೆನ್ನಾಗಿಲ್ಲ, ಡಿಸೈನ್ ಚೆನ್ನಾಗಿಲ್ಲ ಅನ್ಬೇಡ, ಬದಲಾಯಿಸ್ಕೊಳ್ಳೋದಾದ್ರೆ ನಾನು ಈಗಲೇ ಬದಲಾಯಿಸ್ಕೊಂಡ್ಬಿಡ. ಯಾರ್ದ್ರಿ ಕಾಗದ? ತುಮಕೂರಿಂದ ಸೀತಾರಾಮರಾಯರು ಬರೆದಿದ್ದಾರೆ. ಸೀತಾರಾಮರಾಯರು ಬರೆದಿದ್ದಾರ? ನಿಶ್ಚಿತಾರ್ಥ ಯಾವಾಗ ಇಟ್ಕೊಂಡಿದ್ದಾರಂತೆ? ಎಲ್ಲ ನಿಶ್ಚಯ ಮಾಡಿ ಬರೆದಿದ್ದಾರೆ. ಸದ್ಯ ಹೋಗ್ಲಿ ಬಿಡಿ, ನಮ್ಮ ಗೌರಿ ಮದುವೆ ಯಾವಾಗ ರೀ? ಗೌರಿ ಮದುವೆ ಇನ್ನು ಆದ ಹಾಗೆನೆ. ಆದ ಹಾಗೆ ಅದೇನು ಸ್ವಲ್ಪ ಬಿಡಿಸಿ ಹೇಳಬಾರ್ದೆ? ಇನ್ನೇನೇ ಹೇಳಿ, ನಿಮ್ಮ ಹುಡುಗಿ ನಟ್ಟೆ ಸರಿ ಇಲ್ಲ, ನಮಗೆ ಬೇಕಾಗಿಲ್ಲ ಅಂತ ಬರೆದಿದ್ದಾರೆ. ಏನು ನಮ್ಮ ಗೌರಿ ನಡತೆ ಚೆನ್ನಾಗಿಲ್ವಂತ? ಯಾರೀ ಹಾಲ್ನಂತ ಸಂಸಾರಕ್ಕೆ ವಿಷ ಹಿಡಿದವರು? ಯಾರೋ ಪುಣ್ಯಾತ್ಮರು, ಪರೋಪಕಾರಿಗಳು. ಅವ್ರ ಪುಣ್ಯಕ್ಕೆಷ್ಟು ಬೆಂಕಿ ಆಗ್ತು ಅಲ್ಲ, ಯಾರೋ ಹೇಳಿದ ಮಾತನ್ನ ಕೇಳಿಕೊಂಡು ಒಂದು ಹೆಣ್ಣಿನ ಜೀವನನೇ ಹಾಳು ಮಾಡಕ್ಕೆ ಹೊರಟಿದ್ದಾರಲ್ರಿ. ಯಾರ ಕೈ ಬಿಟ್ಟರು ಆ ದೇವರು ನಮ್ಮ ಕೈ ಬಿಡಲ್ಲ ಅಂದ್ರಿ. ಈಗ ಆ ದೇವರೇ ನಮ್ಮ ಕೈ ಬಿಟ್ಬಿಟ್ನಲ್ಲ, ನಮ್ಗೆ ಇನ್ಯಾರೀತಿಕ್ಕು? ಸೀತಾ, ಎಲ್ಲಿದ್ದಾನೆ ಆ ನಿನ್ನ ದೇವರು? ಆ ದೇವ್ರು ಇದ್ದಿದ್ದಾಗಿದ್ರೆ ಇಷ್ಟೆಲ್ಲ ನಡೀತಾ ಇತ್ತಾನೆ? ಇನ್ನೊಂದು ಸಲ ಆ ದೇವ್ರ ಸುದ್ದಿ ಎತ್ತಿದ್ರೆ ಚೆನ್ನಾಗಿರೋಲ್ಲ ನೋಡು. ಏನು ಅಂದ್ರೆ ನಿಮ್ಮನ್ನೇ ಗೌರಿ ಇನ್ನೊಬ್ರು ಕಾಗದ ಓದಬಾರ್ದು ಅಂತ ನೀನು ಗೊತ್ತಿಲ್ವೇನ? ಮಾತಿಗೆ ತಪ್ಪಾಯ್ತು ಅತ್ತಿಗೆ. ಅತ್ತಿಗೆ ನೀವು ಈ ಮಾತು ನಂಬ್ತೀರ ಹೇಳಿ ಅತ್ತಿಗೆ. ಇಲ್ಲಮ್ಮ, ನಿನ್ನ ಗುಣ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡು ಗೌರಿ, ಯಾರೋ ಆಗದವ್ರು ಈ ಕೆಲಸ ಮಾಡಿದ್ದಾರೆ, ಇದರಲ್ಲಿ ಏನೋ ಮೋಸ ನಡೆದಿದೆ ಅಮ್ಮ. ನೀ ಧೈರ್ಯವಾಗಿರು, ಅಳಬೇಡ. ಈಗಲೇ ನಿಮ್ಮ ಅಣ್ಣನ ತುಮಕೂರು ಕಳಿಸಿ ವಿಷಯ ಆಗೇನು ಅಂತ ತಿಳ್ಕೊಳ್ಳೋಣ. ನೋಡು, ಪಕ್ಕದ ಮನೆಗೆ ಹೋಗಿ ಒಂದು 50 ರೂಪಾಯಿ ಸಾಲ ತಗೊಂಡ್ಬರ್ತೀನಿ. ಈಗಲೇ ನಿಮ್ಮ ಅಣ್ಣನ ತುಮಕೂರು ಕಳಿಸ್ಬೇಕು. ಗೌರಿ, ಏನದು ಮನೇಲಿ ಒಬ್ಬಳೇ ಇದೆಯಮ್ಮ, ಜೋಪಾನ, ನಾನು ಬೇಗ ಬಂದ್ಬಿಡ್ತೀನಿ. ರಾಮಣ್ಣಪ್ಪ ಅಣ್ಣ ಮನೆಯಲ್ಲಿಲ್ಲ ಸಾವುಕಾರ್ರೆ. ರಾಮಣ್ಣಪ್ಪ ಮನೆ ಆಗಿಲ್ವಾ? ಇಲ್ಲ. ಈಶ್ವಣ್ಣ ಅವನು ಮನೆಯಲ್ಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾನೆ. ಈಶ್ವಣ್ಣಪ್ಪನವನು ಇಲ್ಲ. ನಿಮ್ಮ ಹತ್ಯಮ್ಮ ಇದ್ದಿದ್ರೆ ಒಂಚೂರು ಮಾತಾಡ್ಬೇಕಾಗಿತ್ತಲ್ಲ. ಅವರು ಮನೆಯಲ್ಲಿಲ್ಲ, ಪಕ್ಕದ ಮನೆಗೆ ಹೋಗಿದ್ದಾರೆ. ಇಂದೇ ನನ್ನ ಸುದಿನ ಪ್ರಿಯ ಪ್ರೇಮ ಪಲ್ಲವಿ ಗೌರಿ, ಹುಣ್ಣಿಮೆಯ ಬೆಳಕಿನ ಬೆಳದಿಂಗಳಲ್ಲಿ ಹುಲ್ಲುಗಾವಲು ಮೇಲೆ ಕೂತು ಕ್ಷಣಕ್ಕೊಮ್ಮೆ ನೀಲಿ ಗಗನದ ಮಂದಿರದ ಕಡೆ ಇರುವ ಚಂದ್ರನ ಕಡೆ ದೃಷ್ಟಿ ಹಾಯಿಸಿ ಅನುರಾಗದ ರಸ ಮಂಜರಿಯಲ್ಲಿ ನನ್ನನ್ನು ಮುಳುಗಿಸಿ ಹೀಗೆ ನಿಂತೆಯಾ ನನ್ನಲ್ಲಿ. ನೀ ಸಾಯದಿಲ್ಲ ನಿನಗಾಗಿ ಈ ಸೌಗಂಧಿಕಾ ಪುಷ್ಕವನ್ನು ತಂದಿರುವೆನು, ಇದನ್ನು ಇಸ್ತ್ರೀಕರಿಸಿ ನನ್ನ ಮನಸ್ಸನ್ನು ಉಲ್ಲಾಸಗೊಳಿಸು. ನಾನು ನಾಯಿ ಬಿಡೋಕೆ ಶುರು ಮಾಡೋದು. ನಾನಿಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನಿಂಗೆ ಏನಾರ ಸುದ್ದಿ ಸಮಾಚಾರ ಆಗುತ್ತೈತಾ?
ಇನ್ನೇನಕ್ಕೆ ಬಂದಿರ್ತೀರಾ ಸಾವುಕಾರ್ರೆ? ಮನೆ ಬಾಡಿಗೆ ಕೇಳೋದಕ್ಕೆ ಬಂದಿರ್ತೀರಾ? ಅದೇ ತಪ್ಪು. ಈ ಮೀಸೆ ಮುನಿಯಪ್ಪ ಅಂದ್ರೆ ಯಾವಾಗಲೂ ಇನ್ನೊಬ್ಬರು ಮನೆಗೆ ಬಾಡಿಗೆಗೆ ಬಾಕಿಗೆ ಹಲಿತಿರ್ತಾನೆ ಅಂತ ನನ್ನ ಮೇಲೆ ಅಪಪ್ರಸಾರ ಮಾಡಿಬಿಡ್ತಾರೆ. ನಾನು ಸಾಯ್ತಾ ಇರದೆ ನಿಮಗೋಸ್ಕರ ಅಲ್ಲ. ನೋಡಿ ಸಾವುಕಾರ್ರೆ, ಮನೆಯಲ್ಲಿ ಅಣ್ಣ ಬೇರೆ ಇಲ್ಲ, ಯಾಕೋ ನನ್ನ ತಲೆನೂ ಸರಿ ಇಲ್ಲ, ಇವತ್ತು ನಿಮ್ಮ ಅರ್ಥನೇನೂ ಸರಿ ಇಲ್ಲ. ಅಣ್ಣ ಬಂದ ಮೇಲೆ ಬಂದು ಮಾತಾಡ್ಬಿಟ್ಟು ಹೋಗಿ. ನಿನಗೆ ಯಾಕೆ ತಲೆ ಸರಿ ಇಲ್ಲ? ನಿಮ್ಮ ಅಣ್ಣ ಅದನ್ನ ರಾಮ್ಯ, ಅವನಿಗೆ ತಲೆ ಸರಿ ಇಲ್ಲ. ನನಗೆ ಆದಿಲಿ ಸಿಕ್ಬಿಟ್ಟು ಈ ಚಾರ ಹೇಳ್ದ, ಯಾರೋ ಪಾಪಿಗಳು ನಿನ್ನ ಮದುವೆಗೆ ಕಲ್ಲ. ಕಲ್ಲಾಕ್ಬಿಟ್ನಂತಲ್ಲ. ಕೇಳ್ಬೋದಿ ಜನ ಕೇಳಿ ಕೆಲಸ ಮಾಡ್ತಾರೆ. ನಮ್ಮಂತ ಬಡವ್ರಿಗೆ ಆ ದೇವ್ರೂ ಒಬ್ನಿರಲ್ವಾ ಸಾವುಕಾರ? ದೇವ್ರದಾನೆ ಗುಡಿ ಒಳಗೆ ಭದ್ರವಾಗಿ. ಅಲ್ಲ, ದೇವ್ರು ಇರೋದೇ ನಿಜವಾಗಿದ್ರೆ ಬಂದು ನಿಂತೋಗಿರೋ ಈ ಮದುವೆ ಮುಂದೆ ನಿಂತ್ಕೊಂಡು ಮಾಡಿಸ್ಬಿಡ್ಲಿ ಹೇಳ್ತೀರ ಅವನಿಗೆ? ದೇವ್ರು ಇರಕ್ಕಿಲ್ಲ, ದಿಂಡ್ರು ಇರಕ್ಕಿಲ್ಲ, ಎಲ್ಲ ಸಾವುಕಾರ ದೂರ ನಿಂತು ಮಾತಾಡೋದನ್ನ ಕಲಿರಿ. ಪರವಾಗಿಲ್ಲ, ನೀನು ಸಣ್ಣದಾಗ ರೂಪ ಹಾಕಕ್ ಶುರು ಮಾಡ್ಕೊಂಬಿಟ್ಟದೆ. ಗೊತ್ತಾಯ್ತು ಬಿಡ, ನಿಮ್ಮ ಅಣ್ಣಂಗೆ ಎಲ್ಲಾರ ವಿಚಾರ ಗೊತ್ತಾಗೋಗ್ಬಿಟ್ರೆ ಅಂತ ತಾನೇ ಏಸ್ತಿ ಮಾ ಬಿಡ. ನಿಮ್ಮ ಅಣ್ಣ ನನ್ ಕಂಡ್ರೆ ಒಳ್ಳೆ ಸಿಂಹ ಕಂಡಂಗೆ ಗಡಗಡ ನಡುಕ್ತಾನೆ ನೋಡು. ಐದ್ನೂರು ರೂಪಾಯಿ ತಂದಿದ್ದೀನಿ ಮಡಿಕ, ನಿನ್ನ ನಾನು ಮಹಾರಾಣಿ ತರ ನೋಡ್ಕೋತೀನಿ ನಾನು. ಹಾ, ನೀವು ನನ್ನನ್ನ ಮಹಾರಾಣಿ ತರ ನೋಡ್ಕೊಳ್ತೀರಾ? ನಿನ್ ಮೇಲೆ ಆಣೆ ನಿಜವಾಗ್ಲೂ ನೋಡ್ಕೊಳ್ತೀರಾ? ಮಡಿಕ, ಈಗ ನಾ ಎಲ್ಲೋ ತಿರ್ಕೊಂಬಿಟ್ಟೆ, ಈ ಹಣ ತೆಗೆದುಕೊಂಡಿದ್ದೀನ ಯಾರು ನೋಡಬಾರ್ದು, ಒಳಗಡೆ ಇಟ್ಬಿಟ್ಟು ಬರ್ತೀನಿ. ಹಂಗೇನೆ ನಂಗೊಂದು ಲೋಟ ಬೋರವನ್ ಮಿಟ ಮಾಡ್ಕೊಂಬ ಅಲ್ಲಿ. ನೀನು ಏನು ಎದ್ರಕೊಳಕ್ ಹೋಗ್ಬೇಡ, ನಿಮ್ಮ ಅಣ್ಣ ಏನಾರ ಕೇಳಿದ್ರೆ ಹೇಳು, ಬೇಕಾದ್ರೆ ನಿನ್ನ ಹೆಸರ್ನಾಗೆ ಇಲ್ಲೇನೆ ಒಂದು ಮನೆ ಖರೀದಿ ಮಾಡ್ಬಿಡ್ತೀನಿ ನಾನು. ಅಲ್ಲ ಮಗ, ಮರ್ಯಾದಾಗ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ಗೆ ಸೌಗಂಧಿಕ ಪುಸ್ತಕ ಅಂದ್ರೆ ಪುಸ್ತಕ ಯಾದ್ರೆ ಎರಡು ಮಗಳವ ನೀನು? ಚಾಚಾ 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 ಚಾ, ಅವನ್ ನೋಡಿಯೋದಕ್ಕೆ ಅಷ್ಟು ಪವಿತ್ರವಾದ ಪದಾರ್ಥ ಕೈ ತಗೊಳ್ಳದ? ಇದು ಪವಿತ್ರವಾದ ವಸ್ತುನ. ಮತ್ತೆ ಕಾಲಾಗಿನ ಕೆರ ತಗೊಂಡು ಹರಿಯೋವರೆಗೂ ಹೊಡಿಬೇಕಾಗಿತ್ತು ನನ್ನ ಮಗ್ಗೆ. ಇನ್ನೊಂದು ಸರಿ ಬರಲಿ, ಅದೇ ಕೆಲಸನೇ ಮಾಡ್ತೀನಿ. ಇನ್ನೆಲ್ಲಿ ಬತ್ತಲ್ಲಮ್ಮ, ಇನ್ನೆಲ್ಲಿ ಬತ್ತ ಅಂತಗಳಮ್ಮ, ಅವನ ಜನರಲ್ಲಿ ಯಾರ್ಯಾರು ಕಲಿಸಿದ್ದಿಲ್ಲ ಅಂತ ಪಾಠ ಕಲಿಸಿದ್ಯಾ? ತಿರುಗಿ ಬತ್ತಾರ ಬಡ್ಡಿ ಹೇಳಮ್ಮ. ದತ್ತಣ್ಣ, ಬಡವ್ರ ಮನೆ ಹೆಣ್ಮಕ್ಳು ಅಂದರೆ ಬೀದಿಯಲ್ಲಿ ಬಿದ್ದಿದ್ದು, ಕಸದಕ್ಕಿಂತ ಕೀಳಾಗಿ ನಮ್ಮನ್ನ ನೋಡ್ತಾರಲ್ಲ. ಏನು ಮಾಡ್ತೀಯಾ ತಾಯಿ, ಏನು ಮಾಡ್ತೀಯಾ? ಒಂದು ಊರು ಮೇಲೆ ಇಂಥ ನನ್ನ ಮಕ್ಕಳು ಒಬ್ಬರೋ ಇಬ್ಬರೋ ಇರ್ತಾರಪ್ಪ, ಆ ಒಬ್ಬರು ಹೆದರ್ಕೊಂಡು ಆ ಊರೇ ಖಾಲಿ ಮಾಡೋಕ್ಕಾಗತ್ತಾ? ನಾವು ಬುದ್ಧಿವಂತರಾದರೆ ಇರೋ ಇಂಥ ಇಬ್ಬರನ್ನ ಹುಡುಕಬೇಕು, ಒಬ್ಬರನ್ನ ಪಾರ್ಲಿಮೆಂಟ್ಗೆ ಒಬ್ಬರನ್ನ ಅಸೆಂಬ್ಲಿಗೆ ಕಳಿಸಿ ಆರಾಮಾಗಿ ಇದ್ಬಿಡ್ಬೇಕಷ್ಟೇ. ತಗೊಳ್ಳವ ತಾಯಿ, ಏನು ಹೇಳ್ತಾ ಇದ್ದೀಯಣ್ಣ? ನ್ಯಾಯ ದೊಡ್ಡ ದತ್ತಣ್ಣ, ಅಮ್ಮ ನಿನ್ನ ನಾನು ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊಂಡಿದ್ದೀನಿ, ನೀನು ಈ ಮಾತನ್ನು ಹೇಳ್ತಾ ಇದೆಯಲ್ಲಣ್ಣ. ಅಮ್ಮ ನನಗೂ ಆ ಬುದ್ಧಿ ಇರೋದಕ್ಕೆ ಕೊಡ್ತಿರೋ ತಾಯಿ, ಅಣ್ಣ ಇದು ಬಿಡು ತಿಂದ್ರವ. ಬೇಡಣ್ಣ, ಆ ಹಣ ತೆಗೆದುಕೊಂಡೋಗಿ ಅವ್ನ ಮಕ್ಕದ ಮೇಲೆ ಬಿಸಾಕಿದ್ರೆ ಸರಿ, ಇಲ್ಲ ಅಂದ್ರೆ ನಿನಗೂ. ಏಯ್ ನೋಡಬಾರ ಇಲ್ಲಿ, ಅಯ್ಯೋ ನನ್ನ ಮಗನೇ, ಒಬ್ಬರು ಮಾಡಿ ತಪ್ಪಿ ಪಾರ್ಟಿಗೆ ಉಗಿತಾವ್ರೆ. ಹಾ, ಇವರು ನಾಯಕ ಸಿಕ್ಕಾಮಣಿಗಳು, ಡೆಲ್ಲಿಯಲ್ಲಿ ಕೂತ್ಕೊಂಡು ಒಟ್ಟಿಗೆ ಹೇಳ್ತೀನಿ ಬಿಡ್ತಾರೆ. ನಾವು ಕಾರ್ಯಕರ್ತರು ಒಳ್ಳೆಳ್ಳಿಗೆ ಹೋಗಿ ಬಾಯಿ ತೊಳ್ಕೋಬೇಕು. ಇನ್ನೂರು ರೂಪಾಯಿ ನ್ಯಾಯೋ ಅನ್ಯಾಯೋ ನನ್ನ ಕೈ ಸಿಕ್ಕದೆ, ನ್ಯಾಯವಾಗಿ ಖರ್ಚು ಮಾಡವ. ಹಾ, ರಾಮಣ್ಣನ ಮನೆ ಬಾಡಿಗೆ ಬಾಕಿ 6 ತಿಂಗಳಿದ್ದು 240 ರೂಪಾಯಿ ನಿಂತದೆ, ಅವ ಕಟ್ಟಲ್ಲ ಅದಾಗಲ್ಲ. 200 ರೂಪಾಯಿ ರಾಮಣ್ಣ ಕೊಟ್ಟ ಅಂತೇಳಿ ಅವನ ಹೆಸರಲ್ಲಿ ಜಮಾ ಕಟ್ಬಿಡ್ತೀರಿ? ಹಾ, ಅನ್ಯಾಯ ದುಡ್ಡಲ್ವ? 100 ರೂಪಾಯಿ ಮಡಿಕೊಂಡು ಮಜ್ಜ ಮಾಡಿಬಿಡೋದು, ಸರಿ ಕಂಡೋರು ದುಡ್ಡಲ್ಲಿ ಚುನಾವಣೆ ನಿಂತ್ಕೊಳ್ಳೋದು, ಸೋತ್ರ ಈ ಕಾಂಗ್ರೆಸ್ ಸೇರ್ಕೊಂಬಿಡೋದು, ಹೋಗತ್ತ ಕಡೆ ಅಂತ. ನೀ ಗತಿ ಏನು ಅರಿಯಲಾರೆ ಮರೆ. ನನ್ನ ಮಗನೇ ಶಾಸ್ತ್ರಿ, ನನಗಿಂತ ಸ್ಪೀಡಲ್ಲಿ ಕೆಲಸ ಮಾಡವ್ರೆ, 1000 ಸುಳ್ಳೇಳು ಲಗ್ನ ಮಾಡಿಸುವಂತ ದೊಡ್ಡವ್ರು ಹೇಳ್ತಾರೆ. ಈ ನನ್ನ ಮಗ ನಡೆಯೋ ಲಗ್ನಕ್ಕೆ ಅವ್ನು ಸುಳ್ಳಲ್ಲಿ ಕಲ್ಲಾಕವನಲ್ಲ ಇವನೊಳೆ. ನೀ ಬರ್ತೀಯ? ನಾನು ತಾವು ಬರ್ತೀಯ ಬಾ ಎಲ್ಲೋ. ಹಾಂ, ಎಲ್ರಿ ನೀನು?
ಪಾಪ ಲಗ್ನ ನಡೆಯುತ್ತೆ ಅಂತ ಇವರು ನಂಬ್ಕೊಂಡು ಸಾಲ ಸಾಲ ಮಾಡಿ ಜವಳಿ ತಂದು ಹಾಕೊಂಡವ್ರೆ ಹೆಂಗೋ 200 ರೂಪಾಯಿ ಮಿಕ್ಕರೆ ಕಾಣೋ ಹಂಗೆ ಪುಸ್ತಕದಲ್ಲಿ ಮೇಲಿಟ್ಟು ಹೋಗ್ಬಿಡ್ತೀನಿ ರಾವಣನ ಕೈಗೆ ದುಡ್ಡು ಹೋದರೆ ಕಷ್ಟಕ್ಕಾಗತ್ತೆ ಪುಸ್ತಕ ಆಫೀಸ್ಗೆ ಹೋಗುತ್ತೆ ಬಿಡು ನನ್ನ ಶ್ರಮ ಸಾರ್ಥಕವಾಗುತ್ತೆ ಮಾನ ಬಿಟ್ಟರೆ ಮಾನವರಾಗುವ ಸತ್ಯ ತತ್ವವ ನೀ ತಿಳಿಯೋ ನೀನು ಕೆಟ್ಟರೆ ಯಾರಾಗುವರೋ ಯೋಚಿಸಿ ತಿಳಿದು ನೀ ನಡೆಯೋ ಸೀತಾ ಸೀತಾ ಅತ್ತಿಗೆ ಮನೆಯಲ್ಲಿ ಇಲ್ಲಣ್ಣ ಎಲ್ಲಿ ಹೋಗಿದ್ದಾಳೆ ನಿಮ್ಮನ್ನ ತುಮಕೂರಿಗೆ ಕಳಿಸ್ಬೇಕು ಅಂತ ಹೇಳಿ ಪಕ್ಕದ ಮನೆಯಲ್ಲಿ ಸಾಲ ತರೋದಕ್ಕೆ ಹೋದ್ರಣ್ಣ ಇನ್ನು ತುಮಕೂರಿಗೆ ಹೋದಾಗೇನೆ ಯಾಕಣ್ಣ ಗೌರ ನಾನು ಕೇಳಿಕೊಂಡು ಯಾರಾದರೂ ಬಂದಿದ್ರೇನು ಇಲ್ವಲ್ಲಣ್ಣ ಯಾರು ಬರಲಿಲ್ಲ ಯಾರಾದರೂ ಬಂದಿರಬೇಕಲ್ಲ ಇಲ್ವಣ್ಣ ಯಾರು ಬರಲಿಲ್ಲ ಯಾರು ಬಂದಿದ್ರು ಬೋಗಳೆ ಈ ಮನೆ ಮಾಲೀಕರು ಮೀಸೆ ಮುನಿಯಪ್ಪನವರು ಬಂದಿದ್ರಣ್ಣ ಮೀಸೆ ಮುನಿಯಪ್ಪ ಈ ಮನೆ ಮಾಲೀಕ ನಿನ್ನ ಗುಟ್ಟಿನ ಗಂಡ ಅಲ್ವೇನೆ ಏನಣ್ಣ ಹೇಳ್ತಾ ಇದೀಯ ಬೆಳಗ್ಗೆ ಏನೋ ಬಂದ್ರು ಆದರೆ ಏನೇನೋ ಹೇಳಿ ನನ್ನ ಕೈಲಿ 500 ರೂಪಾಯಿ ಕೊಟ್ರಣ್ಣ 500 ರೂಪಾಯಿ ನಾನು ಮಕ್ಕದ ಮೇಲೆ ಬಿಸಾಕಿ ಚೀಮಾರಿ ಹಾಕಿ ಕಳಿಸಿದ್ದೀನಿ ದಯವಿಟ್ಟು ನನ್ನ ಮಾತನ್ನಾದರೂ ನಂಬಣ್ಣ ನೀನು ನಾನು ಯಾರು ಮಾತು ನಂಬಲಿ ನಾನು ಯಾರು ಮಾತು ನಂಬಲಿ ಗೌರಿ ಏನಣ್ಣ ಅವ್ರು ಕೊಟ್ಟ ಹಣನ ಅವನಿಗೆ ಕೊಟ್ಟುಬಿಟ್ಟೆಲ್ಲ ಹೌದಣ್ಣ ಅವನಿಗೆ ಕೊಟ್ಟೆ ನಿಜವಾಗಿಯೂ ನಿಜವಾಗ್ಲೂ ಕೊಟ್ಟಣ್ಣ ಸತ್ಯವಾಗಿಯೂ ಸತ್ಯವಾಗ್ಲೂ ಕೊಟ್ಟಣ್ಣ ಎಲ್ಲಿತ್ತ ಈ ಹಣ ಅದು ಹೇಗೆ ಬಂತು ಅಂತ ದಯವಿಟ್ಟು ನನಗೆ ಗೊತ್ತಿಲ್ಲ ನನ್ನ ಮಾತು ನಂಬಣ್ಣ ಗೌರಿ ಇಲ್ಲಿವರೆಗೆ ನಾನು ಹೊಟ್ಟೆಗೆ ಬಟ್ಟೆ ಇಲ್ಲದೆ ಹೋದ್ರು ಮಾನ ಮರ್ಯಾದೆ ಕಳ್ಕೊಂಡಿರಲಿಲ್ಲ ಇವತ್ತು ನಿನ್ನಿಂದ ನನ್ನ ಮಾನ ಮರ್ಯಾದೆಲ್ಲ ಗಾಳಿ ತೂರಿ ಬಿಟ್ಟಿಲ್ಲ ಇಲ್ಲ ನೀನು ಏಯ್ ಸ್ವಾ ಅಯ್ಯ 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 ಎಲ್ಲ ಯಾರು ಊರೆಲ್ಲ ಹುಡ್ಕೊಂಡು ಬಿಡೆ ನಿನ್ನ ನಾನು ನನ್ನ ಯಾಕಪ್ಪ ಹುಡ್ಕೊಂಡು ಅಲಿತಾ ಇದೀಯಾ ನಮ್ಮ ಮನೆ ಹತ್ತುರಿತಾ ಇದೆ ದತ್ತಣ್ಣ ಅಯ್ಯೋ ನಿಮ್ಮ ಮನೆ ಉರಿಯೋದಕ್ಕೆ ನಾನು ಅರ್ಧಂಬರ್ಧ ಕಾರಣ ಆಗ್ಬಿಟ್ಟಿದ್ರಿ ಕಣಯ್ಯ ಏನ್ ಹೇಳ್ತಾ ಇದೀಯ ಇವತ್ತು ನಮ್ಮ ಧಣಿ ನನ್ನು ಕರ್ಕೊಂಡು ನಿಮ್ಮ ಮನೆ ಔಟ್ ಹೌಸ್ ಕಡೆಯಿಂದ ಹೊರಟ ನನ್ನ ಹೊರಗಡೆ ನಿಲ್ಲಿಸಿ ಅವನೊಬ್ಬನೇ ನಿಮ್ಮನೆ ಒಳಕ್ಕೆ ಹೋದ ನಾನು 5 ನಿಮಿಷ ಬಿಟ್ಕೊಂಡು ಹೋಗಿ ನೋಡ್ತೀನಿ ನಿಮ್ಮ ಅಕ್ಕ ಅವನ ಕೈಯಲ್ಲಿ ಪರಕೆ ಅವನ ಕೈಯಲ್ಲಿ ನೋಡ್ತೀನಿ ಕಂಪ್ಲೇಂಟ್ ಕಂಡು ನಿಂತ್ಬಿಟ್ಟವ್ರೆ ನಮ್ಮ ದಣಿ ನನ್ನ ನೋಡಿ ಹೊಡೋಗ್ಬಿಟ್ಟ ನಿಮ್ಮ ಅಕ್ಕ ನನ್ನ ದುಡ್ಡು ತಗೊಂಡು ಹೋಗು ಅಂದ್ರು ನಾನೊಂದು ತಪ್ಪು ಕೆಲಸ ಮಾಡ್ಬಿಟ್ಟೆ ಏನಪ್ಪ 500 ರೂಪಾಯಿನಲ್ಲಿ 200 ರೂಪಾಯಿ ನಿಮ್ಮ ಮನೆ ಬಾಡಿಗೆ ಬಾಕಿ ಜಮಾ ಕಡ್ದವ 100 ರೂಪಾಯಿ ನಾನು ಮಾಡ್ಕೊಂಡವ ಇನ್ನೊಂದು 200 ರೂಪಾಯಿ ನಿಮಗೆ ಕಷ್ಟಕ್ಕೆ ಆದ್ರಾದ್ದು ಅಂತ ಅಲ್ಲೇ ಒಂದು ಪುಸ್ತಕದಲ್ಲಿ ಮೇಲಿಟ್ಟು ಬಂದೆ ನಾನು ಅಯ್ಯೋ ದೇವ್ರೆ ಪುಸ್ತಕದಲ್ಲಿ ದುಡ್ಡಿಟ್ಟಿದ್ದು ನೀನೇನಪ್ಪ ದತ್ತಣ್ಣ ನನಗೇನೇ ಗೊತ್ತು ನಿಮ್ಮ ಮನೆಗೆ ಒಳ್ಳೇದಾಗಲಿಂದ ನಾನು ಧರ್ಮದೃಷ್ಟಿಯಿಂದ ಇಟ್ಟರು 200 ರೂಪಾಯಿ ನಿಮ್ಮ ಮನೆಗೆ ಬೆಂಕಿ ಆಗುತ್ತೆ ಅಂತ ಕನಸು ಕಾಣಲ ಇಲ್ಲ ಎದುರುಗಡೆ ದಣಿ ಸಿಕ್ಕಿ ಕತೆ ಎಲ್ಲ ಉಲ್ಟಾಡ್ತಾನೆ ಅಂತ ಊಹೆ ಮಾಡಲ ಏನು ಹೇಳ್ದ ಆ ರಾತ್ಕಲ್ಲು ಎದುರುಗಡೆ ದಣಿ ಸಿಕ್ಕಿ ಗೌರಮ್ಮ ಬಂದನ್ ಕಾಲ ನಮಸ್ಕಾರ ಮಾಡಿದ್ವು ಮದುವೆ ನಿಂತು ಹೋಗೋದೆ ಅಂದ್ಲು ಕೈ ಹಿಡಿದು ಕಾಪಾಡಿ ಅಂದ್ಲು ನಾವಿಬ್ಬರೇ ತಾನೆ ಏನಾರ ಬಡ್ಕಳ್ಳಿ ನಾ ಸುಮ್ಮನೆ ಇದ್ರೆ ಕಡೆಗಳಿಗೆ ನೋಡ್ತೀನಿ ನಿಮ್ಮ ಅಣ್ಣ ಬೆನ್ನಿ ನಿಂತ್ಕೊಂಡು ಎಲ್ಲ ಅರ್ಧಂಬರ್ಧ ಕೇಳಿಸ್ಕೊಂಬಿಟ್ಟ ಅವ್ನಿಗೆ ಹೇಳಕ್ಕಿಲ್ವಾ ಇರೋ ವಿಷಯನ ನೀನಲ್ಲೇ ಹಂಗೇಳಯ್ಯ ಹೆಂಗೇಳಿ ಎದುರಿಗೆ ದಣಿಗೆ ನಿಂತವನೆ ಅವನ ಎದುರಿಗೆ ಇದ್ದೆಲ್ಲ ನಾನು ಹೇಳಿದ್ರೆ ಅವನ್ ನಾನು ಸುಮ್ಮನೆ ಬಿಡ್ತಾನ ಅದಕ್ಕೆ ಅವನ್ನ ಮಂಡಿಗೆ ಬಿಟ್ಟವನೆ ನಿಮ್ಮ ಮನೆಗೆ ಓಡೋದೆ ವಿಷಯ ಹೇಳಕ್ಕೆ ನಾನು ಹೋಗೋ ಹೊತ್ತಿಗೆ ನಿಮ್ಮನ್ನ ಏನೋ ಅನಾಹುತ ಆಗ್ಬಿಟ್ಟಿದೆ ಕಡೆ ನಿಮ್ಮ ಮನೆ ಬಾಗಿಲು ಹಾರು ಹಿಡ್ಕೊಂಡ್ಬಿಟ್ಟಿದೆ ನಿಮ್ಮ ಅತ್ತೆ ಮಗ ಜ್ಞಾನ ಕೆಟ್ಟುಬಿಟ್ಟಿದ್ದಾರೆ ನಿಮ್ಮ ಅಣ್ಣನ ಮಾತಾಡ್ಸೋಕೋದ್ರೆ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಲಿ ಇದ್ದಾನೆ ಅವನು ಎಲ್ಲಿದ್ದಾನೆ ದತ್ತಣ್ಣ ನಾ ಕರ್ಕೊಂಡು ಹೋಗ್ತೀನಿ ಹೆಜ್ಜುಟೆ ಬಾ ನಿಮ್ಮ ಅಣ್ಣನಿಗೆ ಸಮಾಧಾನ ಮಾಡು ನಾನು ಏನು ಹೇಳ್ತೀನಿ ಅಂತ ಕೇಳೋ ಸಮಾಧಾನ ತಿಳ್ಕೊಳ್ಳಿ ನಿಮ್ಮಲ್ಲಿ ನಡೆದಿದ್ದೇನೇನು ನಡೆಸಿದ್ದು ಯಾರ್ಯಾರು ಅಂತ ನಿಮ್ಮ ಅಣ್ಣಿಗೆ ನಾನು ಹೇಳ್ತೀನಿ ಅಯ್ಯೋ ನಿಮ್ಮ ಮಕ್ಕ ದೇವತೆ ಅಂತ ಮನುಷ್ಯರು ಕಡೆಯ ಆಕೆ ಏನೇನು ತಪ್ಪಿಲ್ಲ ಆಕೆ ಎಲ್ಲಿ ನೋಡಿದ್ರು ಪತ್ತೆ ಇಲ್ಲ ಮೊದಲು ನಿಮ್ಮ ಅಣ್ಣಿಗೆ ಸಮಾಧಾನ ಮಾಡಿ ನಿಮ್ಮ ಅಕ್ಕನ ಹುಡುಕ್ಬೇಕು ನಿನ್ನ ಜೊತೆ ಬರ್ಕೊಟ್ಟೆ ಸೀತಾ 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 ಗೌರಿ ಇಲ್ಲಿ ಗೌರಿ ಕಾಗದ ಬರೆದಿಟ್ಟೋಗಿದ್ದಾಳೆ ನೋಡ್ರಿ ಪ್ರೀತಿಯ ಅಣ್ಣನಿಗೆ ನಿನ್ನ ನಿರ್ಭಾಗ್ಯ ತಂಗಿ ಗೌರಿ ಎಕ್ಕಡೇ ನಮಸ್ಕಾರಗಳು ಅಣ್ಣ ಬಡತನದಲ್ಲಿ ಬೇಯುತ್ತಿರುವ ನಿಮಗೆ ನಾನೊಂದು ಬೆಟ್ಟದಷ್ಟೇ ಭಾರವಾದೆ ನಿಮ್ಮ ಪಾಲಿಗೆ ನಾನು ಹೆಣ್ಣಾಗಿ ಹುಟ್ಟಲಿಲ್ಲ ಹುಣ್ಣಾಗಿ ಹುಟ್ಟಿದೆ ಮುಂದಿನ ಜನ್ಮ ಇರುವುದೇ ನಿಜವಾದರೆ ನಿನ್ನ ತಂಗಿಯಾಗಿ ಅಲ್ಲ ತಮ್ಮನಾಗಿ ಹುಟ್ಟಿ ನಿನ್ನ ಸೋ ರಮಣ್ಣರೇ ನಿಮ್ ತಂಗಿ ಪಕ್ಕದ ಮನೆ ಬಾವಿಗೆ ಬಿದ್ದು ಬಿಟ್ಟಿದ್ದಾಳೆ ಸ್ವಾಮಿ ಹೆಣ ಮೇಲೆ ತೆಗಿತಾ ಇದೀವಿ ಬೇಗ ಬನ್ನಿ ಸ್ವಾಮಿ ಬೇಗ ಬನ್ನಿ ಗೌರಿ ರಾಮಣ್ಣರೇ ರಾಮಣ್ಣರೇ ವಿಷಣ ವಿಷಣ
ರಾಮಣ್ಣರೇ ವಿಶ್ವಣ್ಣ ಇಲ್ಲಪ್ಪ, ಎಲ್ಲ ಕಡೆಯಲ್ಲೂ ಹುಡುಕಿದೆ, ಪುಸ್ತಕಗಳು ಸಿಗಲಿಲ್ಲ. ವಿಶ್ವ, ಪುಸ್ತಕಗಳು ಸಿಗದೆ ಹೋದರೆ ನನ್ನ ನೌಕರಿ ಹೋಗುತ್ತೆ, ನನಗೆ ಜೈಲಾಗುತ್ತಪ್ಪ, ಜೈಲಾಗುತ್ತೆ. ಹಾಗೆಲ್ಲ ಅನ್ಕೋಬೇಡಣ್ಣ. ಯಾಕಣ್ಣ, ನೀನೆಷ್ಟೇ ಸತ್ಯ ಧರ್ಮ ಅಂತ ನಡೆದ್ರು ಆ ದೇವರು ನಮ್ಮನ್ನು ಕೆಳಕ್ಕೆ ಹಾಕಿ ತುಳಿತಾ ಇದ್ದಾನಲ್ಲ. ನಮ್ಮ ಸತ್ಯ ಧರ್ಮಕ್ಕೆ ಆ ದೇವರು ಕೊಟ್ಟ ಪ್ರತಿಫಲ ಅಂತ ಅನುಭವಿಸೋದಷ್ಟೇ. ಹೌದು ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬರೋ ಏ ಸತ್ಯಮೂರ್ತಿ. ಯಾಕೆ ಸರ್ ಒಂದು ವಾರದಿಂದ ಆಫೀಸ್ ಕಡೆ ಬರಲೇ ಇಲ್ಲ? ಯಾಕೆ ಸರ್ ಒಂಥರ ಇದ್ದೀರಿ? ಅರೆ ಏನಾಯ್ತು ಹೇಳಿ ಸರ್. ಸತ್ಯಮೂರ್ತಿ ಸರ್, ಆಫೀಸ್ ಅಕೌಂಟ್ ಪುಸ್ತಕಗಳನ್ನೆಲ್ಲ ಮನೇಲಿ ತಂದಿಟ್ಟಿದ್ದೆ. ಹಾಂ, ಯಾರೋ ಕದ್ಕೊಂಡು ಹೋಗಿಬಿಟ್ಟಿದ್ದಾರೆ ನೋಡಿ. ಆಫೀಸ್ ಅಕೌಂಟ್ಸ್ ಬುಕ್ಸ್ನ ಯಾರೋ ಕದ್ಕೊಂಡು ಹೋಗಿದ್ದಾರೆ. ಯಾವ ಟಾಲ್ಸ ಆ ಕೆಲಸ ಮಾಡಿದವನು? ಅಲ್ಲ ಸರ್, ಇದರಿಂದ ಅವ್ನಿಗೆ ಏನು ಪ್ರಯೋಜನ ಸರ್? ಛೇ ಛೇ ಛೇ, ಎಂಥ ಕೆಲಸ ಆಗೋಗಿದೆ ಸರ್, ಎಂಥ ಕೆಲಸ ಆಗೋಗಿದೆ ಸರ್? ಒಂದು ವೇಳೆ ಆ ಬುಕ್ಸ್ ಸಿಗದೆ ಹೋದ ನಿಮ್ಮ ಕೆಲಸದ ಗತಿ ಏನು ಸರ್? ಕೆಲಸ ಇರಲಿ, ನಿಮ್ಮನ್ನು ನೆನಪ್ಕೊಂಡಿರೋ ಸಂಸಾರದ ಗತಿ ಏನು ಸರ್? ಐ ಆಮ್ ವೆರಿ ಸಾರಿ ಸರ್, ಐ ಆಮ್ ವೆರಿ ಸಾರಿ ಸರ್. ನೀವೇನು ಯೋಚನೆ ಮಾಡಿಬಿಡಿ ಸರ್, ನಾನು ಹೇಳ್ದ ಕೇಳಿ ಎಲ್ಲ ಸರ್ ಹೋಗುತ್ತೆ. ವಿಶ್ವಣ್ಣ, ನೀನು ಅಷ್ಟೇ, ನೀನಿನ್ನು ಹುಡುಗ, ಸ್ವಲ್ಪ ಮುಂಗಪ್ಪ ಬೇರೆ ಜಾಸ್ತಿ. ಏನ್ ಸರ್ ನೀವು ಹೇಳೋ ಮಾತಿನ ಅರ್ಥ? ನಾನೇನು ಇರಬೇಕು ಅಂತಲೋ, ಎಲ್ಲಾದರೂ ಹಾಳಾಗಿ ಹೋಗ್ಬೇಕು ಅಂತಲೋ? ಹಾ, ಇರಬೇಕು, ಆದ್ರೆ ನಾನು ಹೇಳ್ದಾಗ ಕೇಳಬೇಕು. ಏನು ನೀವು ಹೇಳ್ದಾಗೆ ಕೇಳಬೇಕು? ನೀವೇನೇ ಹೇಳಿದ್ರು ಕೇಳಲೇಬೇಕು. ಇಲ್ಲೇ ಹೋದ್ರೆ ನಿಮ್ಮ ಅಣ್ಣನ ಕೆಲಸ, ಬಾಡಿಗೆ ಸೈಕಲ್ ತಗೊಂಡು ಬಿಸಿಲಲ್ಲಿ ಬೀದ್ ಬೀದಿಲಿ ಪೇಪರ್ ಹಂಚೋದಕ್ಕೆ ನೀ ಅಲ್ಲಿತ್ತಿದೆಯಲ್ಲ, ಹಾಗೆ ನಾಳೆ ಸಹ ನಿಮ್ಮ ಅಣ್ಣನಿಗೂ ನಾಲ್ಕು ಬೀದಿ ಬಿಟ್ಕೊಡ್ಬೇಕಾಗತ್ತೆ ಪೇಪರ್ ಮಾರೋದಕ್ಕೆ. ವಿಶ್ವಣ್ಣ, ಗಾಳಿ ಬಂದಾಗ ತೂರ್ಕೋ, ವೇಳೆ ಬಂದಾಗ ಜಾರ್ಕೋ ಅನ್ನೋ ಮಾತು ನೆನಪಿನಲ್ಲಿರಲಿ ಸರ್. ಬೈದೆ ಬೈ, ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತಿದೆ ಸರ್. ಏನಪ್ಪ ಅದು? ತಮ್ಮ ಹೆಸರಿಗೆ ಒಂದು ಲೆಟರ್ ಬಂದಿದೆ ಸರ್. ಅದೇನು ಬರೆದಿದ್ದಾರೆ ನೀನು ಓದಪ್ಪ. ಛೇ ಛೇ, ಇದು ತಮ್ಮ ಹೆಸರು ಬಂದಿರೋದು ಸರ್. ಪರವಾಗಿಲ್ಲ, ಯಾರು ಓದಿದ್ರೇನು, ನನಗೆ ವಿಷಯ ಗೊತ್ತಾದ ಸಾಕು, ನೀನೇ ಓದು. ಸರಿ ಸರ್. ಶ್ರೀಯುತ ರಾಮಣ್ಣನವರೇ, ನೀವು ಕಳೆದುಕೊಂಡಿರುವ ಲೆಕ್ಕದ ಪುಸ್ತಕಗಳು ಪುನಃ ನಿಮ್ಮ ಕೈ ಸೇರಬೇಕಾದರೆ ನೀವು ನಮಗೆ 5,000 ರೂಪಾಯಿಗಳನ್ನು ಕೊಡಬೇಕು. ಎಲ್ಲವೂ ನಾಣ್ಯಗಳೇ ಆಗಿರತಕ್ಕದ್ದು. ಒಂದು ವೇಳೆ ಹಣಕ್ಕೆ ಮೋಸ ಮಾಡುವ ಯತ್ನವಾಗಲಿ ಅಥವಾ ನಮ್ಮನ್ನು ಹುಡುಕಿಸುವ ಪ್ರಯತ್ನವಾಗಲಿ ನಡೆದಲ್ಲಿ ಪುಸ್ತಕಗಳು ಸುಟ್ಟು ಬೂದಿಯಾದಾವು, ಎಚ್ಚರಿಕೆ. ವ್ಯವಸ್ಥೆ, ಈ ಊರಿನ ಹೊರಭಾಗದಲ್ಲಿರುವ ಅರಳಿ ಮರದ ಕೆಳಗೆ ನಾಳೆ ಮಧ್ಯಾಹ್ನ ಹಣ ತಂದಿಟ್ಟ ಪಕ್ಷದಲ್ಲಿ ಮರುದಿನ ಅದೇ ಸ್ಥಳದಲ್ಲಿ ಪುಸ್ತಕಗಳು ಸಹ ಇಡಲ್ಪಟ್ಟಿರುತ್ತವೆ. ಸತ್ಯಮೂರ್ತಿ, ಈ ಲೆಟರ್ನ ನನ್ನ ಕೈಯಲ್ಲೇ ಕೊಡುವಂತ ನಿನ್ಗೆ ಯಾರಪ್ಪ ಹೇಳಿದ್ರು? ಅದೇ ಸರ್, ನೀವು ಒಂದು ವಾರದಿಂದ ಆಫೀಸ್ ಕಡೆ ಬಂದಿರಲಿಲ್ವಲ್ಲ, ಇದು ತಮ್ಮ ಟೇಬಲ್ ಮೇಲಿತ್ತಂತೆ. ಇವತ್ತು ನಿಮ್ಮ ಪಿಯೋನ್ ರಂಗ ಸಿಕ್ಕಿದ್ದ ಸರ್, ಹೇಗಾದರೂ ಮಾಡಿ ಇದನ್ನು ತಮ್ಮ ಕೈಗೆ ತಲುಪಿಸ್ಬೇಕು ಅಂತ ಹೇಳಿ ನನ್ನ ಕೈ ಕೊಟ್ಟ ಸರ್. ಥ್ಯಾಂಕ್ಸ್ ಅಣ್ಣ. ಈಗ 5,000 ರೂಪಾಯಿಗೆ ಏನೇನ ಮಾಡೋಣ? ನೌಕರಿಗೆ ಶರಣ ಹೊಡೆಯೋದು ಅಷ್ಟೇ. ಆದರೆ ಒಂದು ವೇಳೆ ಜೈಲಾದರೆ? ಅನುಭವಿಸೋದು ಅಣ್ಣ, ಅನುಭವಿಸೋದು ಅಷ್ಟು ಸುಲಭ ಅಲ್ಲ. ಇನ್ನೇನು ಮಾಡಲಿ ವಿಶ್ವ, ಇನ್ನೇನು ಮಾಡಲಿ? ಮನೆ ಇರೋದನ್ನ ಮಾರಿ ಹಣ ಕೊಡೋಣ ಅಂದರೆ ನನ್ನ ಹೆಂಡತಿನಿ ಬಿಟ್ಟು ಬೇರೆ ಏನು ಇಲ್ಲಪ್ಪ, ಇನ್ನೇನು ಮಾಡಲಿ? ಗ್ರಹಚಾರ ಕ್ರೂರವಾದರೆ ಸಾಯೋದಕ್ಕೂ ಸಾವಿರ ಕಂಟಕ. ಸತ್ಯಮೂರ್ತಿ ಸರ್, ನಾನು ಯಾವುದಕ್ಕೂ ವಿಚಾರ ಮಾಡಿ ನಾಳೆ ಹೇಳ್ತೀನಿ, ನೀನೀಗ ಹೋಗಪ್ಪ. ಓಕೆ, ಟೇಕ್ ಯುವರ್ ಓನ್ ಟೈಮ್. ವಿಶ್ವ, ನೀನು ಅಷ್ಟೇ, ನನಗೊಂದು 5 ನಿಮಿಷ ಒಂಟಿ ಆಗಿರೋದಕ್ಕೆ ಬಿಟ್ಟು ಎಲ್ಲರೂ ಹೋಗಪ್ಪ. ಅಣ್ಣ,
ನಿನ್ನೊಬ್ಬನ್ನೇ ಈ ಪರಿಸ್ಥಿತಿಯಲ್ಲಿ ಬಿಟ್ಟಾನೆ ಹೇಗಣ್ಣ ಹೋಗ್ಲಿ? ಯಾಕೋ ವಿಶ್ವ, ಯಾಕೋ ಹೆದರ್ತಾ ಇದೀಯಾ? ನಿಮ್ಮಣ್ಣ ಆತ್ಮಹತ್ಯೆ ಮಾಡ್ಕೊಂಡಾನೋ ಅಂತ ಭಯನ ನಿನಗೆ? ಧೈರ್ಯವಾಗಿ ಹೋಗು ಸತ್ಯಮೂರ್ತಿ, ನಾಳೆ ವಿಚಾರ ಮಾಡಿ ಹೇಳ್ತೀನಿ ಅಂತ ಹೇಳಿದ್ನಲ್ಲಪ್ಪ, ಹೋಗು. ಅಲ್ಲ ಸರ್, ಯಾವ್ದಾದ್ರು ಯೋಚನೆ ಮಾಡಿ ಈಗಲೇ ಒಂದು ನಿರ್ಧಾರ ಕೊಟ್ಟರೆ ಒಳ್ಳೇದಲ್ವೇ ಸರ್? ವಿಶ್ವ, ಯಾಕೋ ನಿಂತಿದೀಯಾ? ನಾಳೆಗೂ ಅಂತ ಕೆಲಸಕ್ಕೆ ಹಾಕ್ಬೇಡ. ಇಲ್ಲ ಹೋಗಪ್ಪ. ಆಯಸ್ಸೇನೋ ಬೇಕಾದಷ್ಟು ಇರ್ಬೋದು, ಆದ್ರೆ ನಾಳೆ ಸಾ ಕೆಲಸ ಉಳಿಸ್ಕೊಳ್ಳೋದಕ್ಕೆ ಕೈಯಲ್ಲಿ 5000 ರೂಪಾಯಿ ಇಲ್ವಲ್ಲ? ಸತ್ಯಮೂರ್ತಿ, ಯಾವುದಕ್ಕೂ ವಿಚಾರ ಮಾಡಿ ನಾಳೆ ಹೇಳ್ತೀನಿ ಅಂತ ಹೇಳಿದ್ನಲ್ಲಪ್ಪ, ಯಾಕೆ ಸುಮ್ಮನೆ ಹಿಂಸೆ ಕೊಡ್ತಾ ಇದೀಯಾ? ಪ್ಲೀಸ್ ಲೀವ್ ಮೀ ಅಲೋನ್. ಓಕೆ ಸರ್, ಓಕೆ. ಕಾಲದಿಂದಲೂ ನೀವು ಸತ್ಯ, ಧರ್ಮ, ನ್ಯಾಯ, ನೀತಿ ಅಂತಲೇ ದುಡ್ಕೊಂಡು ಬಂದಿದ್ದೀರಿ. ಆದ್ರೆ ಇವತ್ತು ನಿಜವಾಗ್ಲೂ ನಿಮ್ಮ ಸತ್ಯದ ಸತ್ತು ಪರೀಕ್ಷೆ ಆಗಬೇಕಾಗಿದೆ. ಸರ್, ನೀವು ನಂಬಿರೋ ನಿಮ್ಮ ಧರ್ಮ, ಈಗ ಬಂದಿರೋ ನಿಮ್ಮ ಕಷ್ಟಾನ ಕೂಡತ್ತೋ ಅಥವಾ ಕಳೆಯತ್ತೋ ನೋಡಬೇಕಾಗಿದೆ. ಬಟ್ ಐ ಟೆಲ್ ಯು ಒನ್ ಥಿಂಗ್ ಸರ್, ದಿಸ್ ಈಸ್ ದ ಫೈನಲ್ ಚಾನ್ಸ್ ಟು ಯುವರ್ ಸತ್ಯ, ಧರ್ಮ, ನ್ಯಾಯ, ನೀತಿ. ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡಬೇಕು. ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡಬೇಕು. ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡಬೇಕು. ಮೈಂಡ್ ಇಟ್. ಹೌದು, ನನ್ನ ಧರ್ಮ ನನ್ನನ್ನು ಕಾಪಾಡಬೇಕು. ನನ್ನ ಧರ್ಮ ನನ್ನನ್ನು ಕಾಪಾಡಬೇಕು. ನಿನ್ನ ಧರ್ಮ ಯಾವುದೋ ನಿನ್ನ ಧರ್ಮ. ಹೊಟ್ಟೆಗೆ ಹಿಟ್ಟಿಲ್ಲದೆ, ರೋಗಕ್ಕೆ ಮದ್ದಿಲ್ಲದೆ ಮಗುವನ್ನು ಬೆಳೆಸಿ ಆ ಮಗುವನ್ನು ಅಪಮೃತ್ಯುವಿನ ಮಡಲಿಗಿಟ್ಟಿದ್ದು ನಿನ್ನ ಧರ್ಮವೆಲ್ಲವೇ? ಹೌದು, ನನ್ನ ಧರ್ಮ. ಸಕಾಲದಲ್ಲಿ ಮದುವೆ ಮಾಡಲು ಹಣವಿಲ್ಲದೆ ಹೆಣ್ಣನ್ನು ಬೆಳೆಸಿ ಅಪವಾದದ ಅಗ್ನಿಯಲ್ಲಿ ಬೇಯಿಸಿ ಆ ನಿರಪರಾಧಿನಿಯನ್ನು ನೀರು ಪಾಲು ಮಾಡಿದ್ದು ನಿನ್ನ ಧರ್ಮವೆಲ್ಲವೇ? ಹೌದು, ನನ್ನ ಧರ್ಮ. ನಿನ್ನ ದಟ್ಟ ದಾರಿದ್ರ್ಯವೇ ನಿನ್ನ ಧರ್ಮ, ನಿನಗೆ ಕೊಟ್ಟಿರುವ ಕೊಡುಗೆ. ನನ್ನ ಧರ್ಮ ನನ್ನನ್ನು ಕಾಪಾಡುತ್ತೆ. ಇಂದಿಲ್ಲ ನಾಳೆ ಅದರ ಮಹತ್ಫಲವನ್ನ ನಾನು ಅನುಭವಿಸುತ್ತಿರುತ್ತೇನೆ. ಎಂದು ಎಂದು ಅನುಭವಿಸುವ ಹುಚ್ಚ, ಹೆಣ್ಣನ್ನು ಹುಡುಕುವುದರಲ್ಲಿಯೇ ನಿನ್ನ ಹರೆಯವೆಲ್ಲ ಮುಗಿದರೆ ಮುದಿತನದಲ್ಲಿ ಮದುವೆಯಾಗಿ ಯಾವ ಸುಖ ಪಡುವೆ? ಮಾನವನ ಬದುಕು ಬರೀ ಬೈಕೆ ಪಡುವುದಷ್ಟೇ ಅಲ್ಲಪ್ಪ. ಬಯಸಿದ್ದನ್ನು ಜಯಿಸಬೇಕು, ಜಯಿಸಿದ್ದನ್ನು ಅನುಭವಿಸಬೇಕು. ಅದು ಅನುಭವಿಸುವ ಶಕ್ತಿ ಇರುವಾಗಲೇ ಎಲ್ಲ ಅವಶ್ಯಕತೆಗಳನ್ನು ಅನುಗುಣಿಸಿಕೊಳ್ಳಬೇಕು. ನೀನು ನಾಳೆ 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 ಎಂದು ಅಳುತ್ತಾ ಕುಳಿತರೆ ಆ ನಿನ್ನ ಆಸೆ ನಿನ್ನ ನಾಲಿಗೆಯಲ್ಲಿ ಅಳಿದು ಹೋದೀತು, ಆ ನಿನ್ನ ಆಸೆ ನಿನ್ನ ನಾಲಿಗೆಯಲ್ಲಿ ಉಳಿದು ಹೋದೀತು. ಎಚ್ಚರಿಕೆ. ಅಂದ್ರೆ ನಾನು ಲಂಚಕೋರನಾಗಲಿ, ಸಮಾಜಕ್ಕೆ ದ್ರೋಹ ಬಗಿಲೆ, ಉಂಡ ಮನೆಗೆ ಎರಡೆನಿಸಲೆ, ಇಲ್ಲ ಇದು ನನ್ನಿಂದ ಸಾಧ್ಯವಿಲ್ಲ. ಬೇಡಪ್ಪ, ಬೇಡ ಬೇಡ ಬೇಡ. ಹಾಗಾದರೆ ಹೀಗೆಯೇ ಈ ಹೊರಕು ಜೀವನದಲ್ಲಿ ನರಳುತ್ತಾ ಮರುಕುವಿಲ್ಲದ ಈ ಪ್ರಪಂಚದಲ್ಲಿ ಅಯ್ಯೋ ಅಮ್ಮ ಹಸಿವು ಈ ಬಡತನದ ಬೀಜಾಕ್ಷರಗಳನ್ನೇ ಜಪ ಮಾಡುತ್ತಾ ಸಾಯಿ. ಸಾಯಿ? ಅಯ್ಯೋ ಮಂಕೆ ಕೇಳೋ, ಇವತ್ತು ನಿನ್ನಂತೆ ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ ಹೋರಾಡುತ್ತಿರುವವರು ಎಷ್ಟು ಮಂದಿ ಇದ್ದಾರೆ ಹೇಳು? ಈ ನಮ್ಮ ಸ್ವತಂತ್ರ ಭಾರತದಲ್ಲಿ ಯಾರು ಇಲ್ಲವೇ? ಇದ್ದರೂ ಅವರೆಲ್ಲರೂ ನಿನ್ನಂತೆ ಹೊಟ್ಟೆಗಾಗಿ ಅಳುವ ಅಭ್ಯಾಸದಲ್ಲೇ ಇದ್ದಾರಲ್ಲವೇ? ತಾವು ಮಾಡುತ್ತಿರುವ ಮೋಸ, ವಂಚನೆ, ಅನ್ಯಾಯ ಇವುಗಳನ್ನೇ ನ್ಯಾಯದ ಬಣ್ಣದಲ್ಲಿ ಅದ್ದಿ, ಮನುಷ್ಯತ್ವ ಎಂಬ ಶಬ್ದದಿಂದ ತಿದ್ದಿ, ಹೊಸ ಹೊಸ ಶಾಸನಗಳನ್ನೇ ರಚಿಸುತ್ತಿರುವ ಈ ಚತುರಜೀವಿಗಳ ಸಂತೆಯಲ್ಲಿ ನಿನ್ನೊಬ್ಬರ ಧರ್ಮ ನಿಷ್ಠೆಗಳ ಒಂಟಿ ಸಂಗೀತ ಅದು ಯಾರಿಗೆ ಕೇಳುತ್ತದೆಯೋ ಹುಚ್ಚ? ಹುಚ್ಚ. ಹಣ 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 ಹಣ. ಮೊದಲು ಹಣವನ್ನು ಗಳಿಸು. ಆ ಹಣದ ಹಿಂದೆಯೇ ಈಗಿನ ಕಾಲದ ಸತ್ಯ, ಧರ್ಮ, ನ್ಯಾಯ ಎಲ್ಲವೂ ಓಡಿ ಬರುತ್ತದೆ. ಕೈ ಹಿಡಿದೆಳೆದರೆ ಮೈ ಬಂದಂತೆ. ಅಂದ್ರೆ ನಾನು ಲಂಚಕೋರನಾಗಲಿ, ಸಮಾಜಕ್ಕೆ ದ್ರೋಹ ಬಗಿಲೆ, ಉಂಡ ಮನೆಗೆ ಎರಡೆನಿಸಲೆ, ಏಕಾಗಬಾರದು. ಅಡಿಯಿಂದ ಮುಡಿಯವರಿಗೂ ಲಂಚವೇ ತುಂಬಿ ತುಳುಕುತ್ತಿರುವಾಗ ನನ್ನೊಬ್ಬನ ಹೃದಯದಲ್ಲೂ ಲಂಚ ಅವತಾರವಾಗಬಾರದೈಕೆ. ನನ್ನ ಪಾಲಿಗೆ ಹಣ ಹರಿದು ಬರು ಮಹಾದ್ವಾರ. ಲಂಚಾವತಾರ, ಲಂಚಾವತಾರ, ಲಂಚಾವತಾರ. ಗಂಟು ಮಾಡಲು ನೂರೆಂಟಾದರೂ ಬಡವರ ಬಲಿಗಳು ಬೇಕಯ್ಯ, ಕುಂಟನಾಗದೆ ಒಂಟಿ ಜೀವಕ್ಕೆ ಸುಖದ ಶೋಕಿಯ ಸಿಗದಯ್ಯ. ಎಂಥ ದೇಶವಿದೇನಾಗೋಯಿತು, ಎಲ್ಲಿ ನೋಡಿದರು ಲಂಚಗಳೇ.
ಅಂತರಂಗ ಬಹಿರಂಗವ ಶೋಧಿಸಿ ನೋಡನೆಲ್ಲ ನವರಂಗಗಳೇನು. ಕುಂತ್ಕೊಂಡು ಆರಾಮಾಗಿ ಮನೆಯಾಗೆ ಆಡ್ಕೊಂಡಿರು. ಹೊರಗಡೆ ನೋಡ್ಬಾ ಅಲ್ಲಿ ಸೆಕೆ ಹೆಂಗದೆ ಅಂತ ಅಲ್ಲಿ. ಆಯಾ ನಿಮ್ ಮನೆಯೊಳಗ ಹೋಗ, ಹೊರಗಡೆ ಸೆಕೆ ಇರ್ಲಿ, ಇಲ್ಲಿ ಹೊರಗಡೆ ಕಾವು ಕಾಣ್ರಿ. ನೀವು ಯಾಕೆ ಬಂದಿದ್ದಾವ? ಯಾರು? ನಿಮ್ ಸೋದರ ಮಾವ ದಾಸಣ್ಣ. ಬಂದವನೇ ಕೇಳ್ತಾನೆ ಏನಂತಾನೆ? ಎಲ್ಲೋಗೋರು ನಿಮ್ ಧಣಿ ಕತ್ತೆ ಹಂದಿ ನಾಯಿ ಏನ್ರಿ ದರಿದ್ರ? ನಿಮ್ಮನ್ನ ತಗೊಂಡೋಗಿ ಆ ಕತ್ತೆ ಹಂದಿ ನಾಯಿ ಅವಕ್ಕೆಲ್ಲ ಹೋಲಿಸ್ತಾನಲ್ಲ ಪಾಪ, ಅವಕ್ಕೆ ಗೊತ್ತಾದ್ರೆ ಅವ್ರ ಮನಸ್ಸಿಗೆ ಏನ್ ತಿಳ್ಕತ್ತವೆ? ಅಷ್ಟೇ ಅಲ್ಲ, ಮುಂದೆ ಕೇಳ್ತಾನೆ ಕರಿ ನಿಮ್ ಧಣಿ ನಮ್ ತಲೆ ತೆಗಿಬೇಕು ಅಂತ. ನಾನ ಮಗ ಯಾಕಾರ ಸಿಗುದೇ? ನಾನು ಮಗನೇ, ನಮ್ ದಣಿಗೆ ಅದಿಲ್ಲ. ಏನ್ ತೆಗಿತೀಯ? ಹೋದ ಸುಮ್ನೆ ಹೋದ. ನನಗೆ ತಲೆ ಇಲ್ಲ ಅಂತ ಹೇಳೋದು ಇದೇನ್ ತಿಳ್ಕೊಬೇಡಿ, ಕೈಲಿ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕಿಂತ ಇದ್ ಮೇಲು ಕುರುಡ್ಗಂಡಿದ್ದ ಮಾಲ್ಗಂಡ ಮೇಲು ಒಂದಂಗೆ. ನೀನಂತ ಮುಟ್ಟಾಳ ನಾಮರ್ದ ಬೇಕುಪ್ಪ ಅಲ್ಲ ನಾನು ಅಂತ ಅವ್ನು ಹೇಳು. ಅದನ್ನೇ ಅವನು ಹೇಳ್ದ. ಮುಂದಕ್ಕೆ ತಾನೇ ಹೇಳಿ ಹೇಳ್ತಾರೆ. ಏನ್ ಮಾಡ್ತಿದ್ರಿ? ತಾಕೊತ್ತಿದ್ರೆ ನಾನು ಇದ್ದಾಗ ಬರ್ಬೇಕಾಗಿತ್ತು. ಏನ್ ಮಾಡ್ತಿದ್ರಿ? ನಾನೊಬ್ಬರು ಕರ್ಕೊಂಡ್ ಬಂದ್ಬಿಡ್ತೀರಿ. ಅದ್ ಕೇಳ್ಬೇಡಿ, ಅವನಿದ್ದ ನೀವ್ ಜೋರ್ ಮಾಡಿ, ನೀವ್ ಜೋರ್ ಮಾಡ್ಲಿ. ದರಿದ್ರ ನಿಮ್ಮಿಬ್ರು ಸೇರಂಗಿಲ್ಲ, ನಮಗೆ ಈ ತಾಪತ್ರಯ ತಪ್ಪಂಗಿಲ್ಲ. ಒಳ್ಳೆ ಸಮ್ಮಿಶ್ರ ಸರ್ಕಾರ ಆಗ್ಬಿಟ್ಟದೆ ನಿಮ್ದು ದರಿದ್ರ. ಅದೊಂದ್ ದಿಕ್ಕು ಇದೊಂದ್ ದಿಕ್ಕು ಸುಮ್ಕೆ ಸಾಕು. ಇನ್ನೇನು ಹಾಳಾಗೋಗ್ಲಿ ಎತ್ತಲಾಗಾರ. ಹೊಸ ಸುದ್ದಿ ಕೇಳ್ದ? ಏನ್ ಹೊಸ ಸುದ್ದಿ? ನಮ್ ರಾಮಣ್ಣಪ್ಪ ಇಲ್ವಾ? ಇದಾರೆ. ಅವ್ರಿಗೆ ಏನಾಗದೆ? ಏನಾಗದೆ ಅಲ್ಲ, ನನ್ನ ಮಗನ ತಗೊಂಡೋಗಿ ಆಫೀಸರ್ ಮಾಡೋದು. ಹೌದಾ? ಯಾವ ಟ್ರಾನ್ಸ್ಫರ್ ಆಗದೆ? ಅಯ್ಯ, ನಿನ್ ಇದೇ ಊರ್ನಾಗೆ ಅದಾನೆ ಕಣೋ ಅಂತಂದ್ರೆ ಆಫೀಸರ್ ಮಾಡಿ ತಗೊಂಡೋಗ್ತಾರ. ಅವನ್ ಈ ಊರಲ್ಲೇ ಆಫೀಸರ್ ಆಗಿ ಹಾಕಿದಾನೆ ಗೊತ್ತಾ? ಯಾಕವನಿ? ಅವನ್ ಇವರಲ್ಲಿ ಯಾರ ಮೇಲೆ ಕಣ್ ಮಾಡ್ಕವ್ರೆ? ಅವ್ರನ್ನ ನುಣ್ಣಗ್ ಮಾಡವ್ರಿಗೆ ತಣಿಗೆ ಇಲ್ಲೇ ಇದ್ದಾನವ. ನನ್ ಮಗ ರಾಮಣ್ಣಪ್ಪ ಯಾರ ಮೇಲೆ ಕಣ್ ಮಡಗಿರ್ಬೋದು? ಅಯ್ಯೋಯ್ಯಪ್ಪ, ನಮ್ ಮೇಲೆ ಮಡ್ಗವ್ನು ಹ್ಞೂ ಕಣ್ರಿ. ಔಟ್ ಆಫ್ ಸಾಲೇವನೇ ಏನಾದ್ರು ಎಲ್ಲ ಗೊತ್ತ ರಾಮಕೃಷ್ಣ. ಅವೆಲ್ಲ ಏನಿಲ್ಲ, ಅವೆಲ್ಲ ನೀನು ಎದುರಿಸ್ಬಿಡ ಸುಮ್ಮನೆ ಹಂಗೇನೆ. ಮತ್ತೆ ಕತೆ ಯಾಕೆ ರಾಮಣ್ಣಪ್ಪನ ಬಂತು ತಿಳ್ತೀನಿ ಕೇಳ. ಅದೇ ಹೇಳಿ. ಈಗ ಮೊನ್ನೆ ರಾಮಣ್ಣಪ್ಪನ ಆಫೀಸರ್ ಮಾಡವ್ರ ಮಾಡಿದ್ರಪ್ಪ. ಅಲ್ಲಿಂದ ರಾಮಣ್ಣಪ್ಪ ಎಂತ ಕೆಲಸ ಮಾಡೋನು? ಏ ನಮ್ಮ ಮಂಡಿತವ ಎದುರುಗಡೆ ಹೋಟ್ಲ್ ಮಾಡ್ಕೊಂಡಿಲ್ವ ಯಂಗ್ ಕಣ್ಣ? ಅದೇ ಹೋಟ್ಲ್ ಅನಾರೋಗ್ಯ. ಅಲ್ಲ, ನಾವನ್ನೋದಂಗೆ ಅವನ ಆರೋಗ್ಯ ಕೆಪೇತ್ ಮಾಡ್ಗವನೇ. ರಾಮಣ್ಣಪ್ಪ ಯಂಗ್ ಕಣ್ಣನ್ನು ಹೋಟ್ಲ್ಗೆ ಹೆಕ್ಕದಮ್ಮ ನುಗ್ಗವನೇ. ಅಗಲೊತ್ತೆ ನುಗ್ಗಿ ಹೋಟ್ಲ್ನೆಲ್ಲ ಇದು ಈ ಸಕಿಂಗ್ ಮಾಡವನೆ. ಅಗಲೊತ್ತೆ ಮಾಡಿದ್ದಕ್ಕೆ ಹೋಟ್ಲ್ನಲ್ಲಿ ಎಂಟು ಸುತ್ತ ಕಳ್ಳೆ ಕಸಿಗಾಕೊಂಡ್ಬಿಟ್ಟದೆ. ರಾಮಣ್ಣಪ್ಪ ಹೆಂಕಣ್ಣ ಮೇಲೆ 10,000 ರೂಪಾಯಿಗೆ ಕೇಸ್ ತಗೊಂಡವನೆ. ಕೇಸ್ ಆಗ್ಬಿಟ್ಟೆ. ಏನಾಗಲತ್ತೆ ಮಗನೇ? ಕತೆ ಹೇಳ್ತಾ ಇದ್ದೀನಿ ನಿಂಗೆ ನಾನು. ಅವಾಗಿಂದ ಎಲ್ಲದಕ್ಕೂ ಆಗಲೊತ್ತೆ ಆಗಲೊತ್ತೆ ಇಲ್ಲ ರಾತ್ರಿ ಹೊತ್ತು ಕೇಸ್ ಹಾಕ್ತಾರೆ. ಅದಕ್ಕೆ ನಾ ಕೇಳಿದ್ದು ಅದಕ್ಕೆ. ಏನು ನಮ್ಮ ದೇಶದಲ್ಲಿ ಇಂಥ ಕೇಸ್ಗಳು ನಡೆಯೋದು ರಾತ್ರಿ ಹೊತ್ತು? ಅವ್ರು ಇದನ್ನು ಹಿಡ್ಕೊಂಡು ಹೋಗೋದು ಅಗಲೊತ್ತು. ಅವ್ರು ತೀರ್ಮಾನ ಮಾಡೋದು ಅದು ಯಾವತ್ತೋ ಯಾರಿಗೆ ಕೊಡು. ಏನು ಬಿಡ್ರಿ, ಏನ ಇನ್ನು ಯಾಕಣ್ಣ ತಂಬಿಗೆ ತಗೊಂಡು ತಿರುಪತಿಗೆ ಹೋಗೋದು? ಯಾಕೆ 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 ಅಂದ್ರೆ ರಾಮಣ್ಣ ಲಂಚ ಮುಟ್ಟೋನಲ್ಲ. ಇದು ಯಂಕಣ್ಣ ಬಾಯಿಗೆ ಅಷ್ಟೋ ಇಷ್ಟೋ ಹಾಕಿ ಲೆಕ್ಕ ಹೋಟ್ಲಲ್ಲೇ ಅಜಪ್ ಮಾಡಿಸ್ತಾ ಇದ್ದ. ರಾಮಣ್ಣಪ್ಪನ ಕತೆ ನಿನಗೇನು ಗೊತ್ತಲ್ಲಿ? ಏನು ರಾಮಣ್ಣಪ್ಪ ಯಂಕಣ್ಣಂತವ ಆಮೇಲೆ ಹೋಗ್ಬಿಟ್ಟು 5 ಕೇಳವನೆ, 5 ಹುಲಿ, 5 ಸಿಂಹ, 5,000, 5,000 ರೂಪಾಯಿ. ಸುಮ್ಮನೆ ಸುಮ್ಮನೆ ಏನ್ ಗಾಳಿ ಪಟ ಬಿಡ್ತೀರ ನನ್ನ ಎದುರಿಗೆ ನೀವು? ರಾಮಣ್ಣನ ಲಂಚಕೋರ ಅಂತಿರಲ್ಲ, ರಾಮಣ್ಣಗೆ ಲಂಚ ಟ್ಯೂಷನ್ ಹೇಳ್ಕೊಡೋದಕ್ಕೆ ನೀವು ಸತ್ಯಮೂರ್ತಿಗೆ 100 ರೂಪಾಯಿ ಕೊಟ್ಟು ಕಳ್ಕೊಂಡಿದ್ದೀರಿ. ತಾಳ ಮಂಡಿತವ ಕುಂತಿದ್ದಾಗ ಸತ್ಮೂರ್ತಪ್ಪನೆ ಬಂದು ಹಿಂಗ ಹಿಂಗ ಆಗದೆ ಅಂತ ಹೇಳ್ದ. ಯಾರು ಸತ್ಮೂರ್ತಿ? ಥೋ ಹೊಡಿದಿ ಗೋಲಿ ಅವನಿಗೆ. ಏನ ನಾನು ಸತ್ಯಮೂರ್ತಿ ಮಾತು ನಂಬಲ್ಲ. ಯಾಕೆ? ಅಯ್ಯೋ ಸುಳೆ ಮಗ. ಅಯ್ಯೋ ಹುಚ್ಚುಳೆ ಮಗ. ಹುಚ್ಚ? ಹೌದು. ಏನೇನೇನು ಅವ್ರು ಹುಚ್ಚ ಈ ಕಡದ ಮೇಲೆ ಲೈಟ್ ಕಂಬ ಮುಸ್ ತೊಡ್ಕೊಂಡು ಸುತ್ತಾಡ್ತಾನೆ, ಟೈರ್ ಮೇಲೆಲ್ಲ ಮುಸ್ ತೊಡ್ತಾನೆ. ಸುಮ್ಮನೆ ಸಾಕು. ದೊಡ್ಡ ಲಾಲ್ಡಿನ್ ಮೌಂಟಿನ್ ಬ್ಯಾಟಿನ್ ಮೊಮ್ಮಗ ನೀನ್. ಏ ಲಾಲ್ಡಿನ್ ಮೌಂಟಿನ್ ಬ್ಯಾಟಿನು ಸುಂಕಿರು. ಪಾಪ ಸತ್ಮೂರ್ತಪ್ಪ ಬಂದು 1,200 ದೆಕ್ಕ ಮಾಡಿಕೊಂಡಿದ್ದೀರ ಅಣ್ಣ, ಹುಷಾರಾಗಿರಿ ಎಂದು ಬಿಟ್ರೆ ಅವನು ಹುಚ್ಚಾನ. ಅವನು ಯಾವನ್ರಿ ತೋಲಾಂಡಿ ಹೇಳೋದಕ್ಕೆ ಹುಷಾರಾಗಿರಕ್ಕೆ? ಅವನು ಯಾವ ದೊಡ್ಡನಾಯಕ ತಳಿರಿ? 12 ಅಲ್ಲ 20 ಲೆಕ್ಕ ನಾವು ಮಡಿಕತ್ತೀವಿ. ಸರ್ಕಾರ ಕೇಳಿ ರಪ 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 ಬಂದು ತೊಯ್ದು ಎಸಿತೀವಿ. ಏನೆಸಿತೀವಿ? ರಾಮಕೃಷ್ಣ ಇಬ್ಬರು ಮಡಗಿಲ್ವಾ? ಹಾಂ ಮಾಡಿ ಮಡಿಕೊಂಡಿದ್ದೀವಿ. ನೋಡಿ ರಾಮನ್ ಎಲ್ಲಿ ಮಡಗಿದ್ದೀರಿ?
ಅಯ್ಯೋ ಇಲ್ಲೇ ಬಂದಡ್ಗೆ ಕಣ್ಣಿ ಕಾಣಬೇಕು ಕೈ ಗಟಕಬೇಕು ಅಂತ ಕಡೆ ಮಡಗಿದ್ದೀನಿ ಗೊತ್ತಲ್ಲಾಗತ್ತು ಅದೇ ಕೃಷ್ಣನ ಎಲ್ಲಿ ಮಡಗಿದ್ದೀನಿ ಎಲ್ಲಿ ಮಡಗಿದ್ಯಾ ನಿಮಗೂ ಗೊತ್ತಿಲ್ಲ ನಾಲ್ಕು ದಿನ ಬಿಟ್ಟರೆ ನನಗೂ ಮರ್ತು ಹೋಗುತ್ತೆ ಆಮೇಲೆ ನಾನೇ ಹುಡುಕಿದ್ರು ಸಿಗಲ್ಲ ನೀ ಮರ್ತೋಗೋಕೆ ಮುಂಚೆ ನಂಗೆ ಜಗ ಎಲ್ಲಿ ಮಡಗಿದೆಯಾ ಅಂತ ತೋರಿಸ್ಬಿಡು ಒಂದು ಸಲ ಒಬ್ಬರಿಗಿಂತ ಇಬ್ರು ವಾಸಿ ಹ್ಞೂ ಬನ್ನಿ ನಡಿ ಹೋಗೋಣ ನಡಿ ಎಲ್ಲ ಹೋಗ್ತಾರೆ ಕೂತ್ಕೊಳ್ಳಿ ಕೃಷ್ಣನ ತತ್ತೇನೆ ಕೂತ್ಕೊಳ್ಳಿ ಇಲ್ಲಿ ಏನು ಮಾಡ್ತಾ ಅವನಿಗೂ ನಮಗೆಲ್ಲ ಯಾರಪ್ಪ ದಿಕ್ಕು ಇನ್ಯಾರೋ ದೇವರು ದೇವರೇ ದಿಕ್ಕು ನಿಮ್ಮ ಲೆಕ್ಕಕ್ಕೂ ದೇವರೇ ದಿಕ್ಕು ಏನ್ ದೇವರೇ ದಿಕ್ಕು ಕೈ ಮುಗಿರಿ ಯಾಕಲ್ಲ ಏನ್ ಮಾಡ್ತೀಯ ತಡೀರಿ ಓ ಎಲ್ಲ ಇದ್ರೊಳಗೆ ಮುಡಿಕೊಂಡ್ಬಿಟ್ಟಿದ್ಯಾ ದೇವ್ರನ್ನ ಮುಟ್ಟೋದು ಯಾರಿಗೆ ಧೈರ್ಯ ಅದೆ ಅಯ್ಯೋ ದೇವ್ರನ್ನ ಮುಟ್ಟದೆ ಅಂತ ಹೇಳಿದವ್ರ ಮೇಲೆಲ್ಲ ಏನಾರ ಕೇಸ್ ಆಗಿಲ್ವಾ ಈಗ ಮತ್ತೆ ಮಡಿಕ ಮಡಿ ಅದ್ನ ದೇವ್ರ ಮುಟ್ಟ ಹಂಗಿಲ್ಲ ಈಗ ಆಯ್ತಾ ಅಂದ್ರೆ ಬರ್ತಾರೆ ಕುಂತ್ಕಂತಾರೆ ಮನೆ ಒಳಗೆಲ್ಲ ಹುಡುಕ್ಬಿಟ್ಟು ಹಂಗೆ ಹೊಂಟೋಯ್ತಿರ್ತಾರೆ ಅಂದ್ರೆ ದಣಿ ಆ ನಾಲ್ಕು ಪುಸ್ತಕ ಅಲ್ಲಿ ಅಲ್ಲ ನಮ್ ಜೀವಾಳ ಅದೆಲ್ಲಕ್ಕೂ ನೀವೇ ರುಜು ಮಾಡಿದ್ದೀರಿ ಹೂನಪ್ಪ ಮತ್ತೆ ಅದೇನಾರ ಸಿಗಾಕಂತು ನೀವಿಲ್ಲ ನಾನಿಲ್ಲ ಅಲ್ಲ ನೀನು ಇಲ್ಲ ಯಾರು ನೀನು ನಾನು ಇಲ್ಲಿಲ್ಲ ಇನ್ನೆಲ್ಲ ಇರ್ತೀನಿ ನೀನು ನೀವು ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ ಎಲ್ಲಿಯೂ ಇಲ್ಲ ಅಂದ್ರೆ ದಣಿ ನನಗೆ ಇನ್ನೊಂದು ಭಯ ಆಗ ನಮಗೊಂದು ಪುಸ್ತಕ ಅಲ್ಲಿಟ್ಟಿದೀವಲ್ಲ ಅಲ್ಲಿಟ್ಟರೂ ಸಿಗಾಕಲ್ಲ ಅಂತ ಧೈರ್ಯ ಹೇಳೋಕ್ಕಾಗಲ್ಲ ಯಾಕೆ ಇನ್ಯಾರ್ದಾರ ಸಾಹುಕಾರಮ್ಮಲ್ಲಿ ಹಿಂಗೆ ಇಟ್ಟಿದ್ದು ಬುಡಿಮ್ ಸಿಗಾಕೊಂಬಿಟ್ಟಿದ್ರೆ ಇದು ಸೆಕೆಂಡ್ ಹ್ಯಾಂಡ್ ಆಗ್ಬಿಡ್ತದಲ್ಲ ಇದು ಸೆಕೆಂಡ್ ಹ್ಯಾಂಡ್ ಅಂದರೆ ಹ್ಞೂ ಅಲ್ಲಿಗೆ ಕೈ ಹಾಕ್ಬಿಟ್ರೆ ಬಂದಿಟ್ಗೇನೆ ನಿಮಗೆ ಗೊತ್ತಾಗಲ್ಲ ಸುಮ್ಮನಿರ್ರಿ ಅಲ್ಲ 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 ಅಲ್ಲಿ ಯಾರ ಬಂದು ಕೈ ಹಾಕ ನೋಡ್ರಿ ಸಿ ಬಿ ಐನವರು ಮನೆ ಹುಡುಕಿದ್ರೆ ಎಲ್ಲೆಲ್ಲಿ ಹುಡುಕ್ತಾರೆ ಹೇಳೋಕ್ಕಾಗಲ್ಲ ಎಲ್ಲೆಲ್ಲಿ ಹುಡುಕ್ತಾರೆ ಅಯ್ಯೋ ಹುಡುಕ್ಲಿಲ್ವಾ ಎಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮನೆ ಕಕ್ಕಸಲ್ಲ ಹುಡುಕಿಬಿಟ್ರು ಏನ್ ಸಿಕ್ತ ಅಂತ ಕಷ್ಟ ಆಗ ಅವ್ರಿಗೆ ಅಯ್ಯೋ ಕಕ್ಕಸ ಸಿಕ್ತಷ್ಟು ಹೊರಗಡೆ ಸಿಕ್ಕಿಲ್ಲ ಅವ್ರಿಗೆ ಏ ನೀವ್ ಹೇಳ್ತೀರಿ ನೀವು ಯಾಕಪ್ಪ ನಮ್ಮ ಮಾಜಿ ಮುಖ್ಯಮಂತ್ರಿ ಅವ್ರ ಮನೆ ಹುಡುಕ್ತಿಲ್ವಾ ಸಿಬಿಐನವರು ಅಯ್ಯೋಯ್ಯೋಯ್ಯೋ ಮನೆ ಎಲ್ಲ ಹುಡುಕಿಬಿಟ್ರು ಏನ್ ಸಿಕ್ತು ಗೊತ್ತಾ ಏನು 10,500 ಸೀರೆ ರಪಾರಪಾರಪಾರಪ ಎಳ್ದ ಹಾಕ್ಬಿಟ್ರು 10,500 ಸೀರೆ ಸೀರೆನೇ 10,500 ಸಿಕ್ಕಿರ್ಬೇಕಾದ್ರೆ ಪೆಟ್ಟಿ ಕೋಟ್ ಎಷ್ಟು ಇದು ಸಾಲದು ಅಂತ ಅಯ್ಯಮ್ಮಂತಾವ 720 ಜೊತೆ ಚಪ್ಪಲಿ 720 ಜೊತೆ ಚಪ್ಪಲಿ ಯಾಕತ್ತೆ ಇವಾಗ ಅಯ್ಯಮ್ಮನ ಸಾಬಾಸ ಮಾಡಿದಾರಲ್ಲ ಪಾರ್ಟಿಯವರು ಅವ್ರಿಗೆಲ್ಲ ಒಡ್ಕೊಳಕ್ ಬೇಕಲ್ಲಪ್ಪ ಅದು ಸಾಲದೆ ಬರುತ್ತೆ ಸುಮ್ಕಿರು ಸಿಬಿಐನವ್ರು ಮನೆ ಒಳಗೆ ನುಗ್ಗಿದ್ರೆ ಎಲ್ಲಿ ಹುಡುಕ್ತಾರೆ ಏನ್ ಹುಡುಕ್ತಾರೆ ಯಾರು ಕೊಡ್ತಾರೆ ಕೇಳಂಗಿಲ್ಲ ಮನೆ ಯಜಮಾನನ ಮೊದಲು ಹೊರಗಡೆ ನಾಯಿ ಕಟ್ಟಕ್ಕೆ ಕಟ್ಟಾಕ್ಬಿಡ್ತಾರೆ ಹೊರಗಡೆ ನಾಯಿ ನಾಯಿ ನಾವು ಬೊಗಳಂಗಿಲ್ಲ ಬೊಗಳದ್ರಲ್ಲಿ ಬಾಲನು ಹಿಂಗಾಲಾಡಿಸ್ಬಾರ್ದು ಹಿಂಗಾಡಿಸ್ಕೋಬೇಕು ನೀವಂತೀರಿ ಕೈ ಒಂದು ಯೋಚನೆ ಮಾಡಿದ್ರೆ ಹಿಂಗೆ ಏನು ನಾಲ್ಕು ದಿನ ಈ ಪುಸ್ತಕ ನಮ್ಮ ಮನೆ ಒಳಗೆ ಹಿಡಿದಿದ್ರೆ ಹಿಂಗೆ ಬಂಡವಾಳ ಇದೆಯಾ ರೀ ನಾಲ್ಕು ದಿನ ಅಲ್ಲ ನಾನು ಹೇಳ್ತೀನಿ ಕೇಳಿ ಆ ಬಡಿಯಾಳು ರಾಮಣ್ಣ ಈ ಊರು ಬಿಡಗಂಟ ಈ ಪುಸ್ತಕ ನಮಗೆ ಇರೋದೇ ಬೇಡ ಇವತ್ತೇ ಸಾಗಿಸ್ಬಿಡ್ತೀನಿ ಅದೇನಾಗುತ್ತೆ ನೋಡಿ ಹಲೋ ನಮಸ್ಕಾರ ನಮಸ್ಕಾರ ಸತ್ಯಮೂರ್ತಿ ಏ ರಾಮಣ್ಣ ಬಸದ ಮುಟ್ಟಿ ಬಂದ್ರೆ ನೋಡ್ರಿ ಬರ್ರಿ ಬರ್ರಿ ಕುತ್ಕೊಳ್ಳಿ ಕುತ್ಕೊಳ್ಳಿ ವಾ 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 ಆಫೀಸರ್ ಆದ್ಬಿಟ್ಮೇಲೆ ನೋಡಿ ಹೆಂಗಾಗ್ಬಿಟ್ಟ ರಾವಣಪ್ಪ ಹೆಂಗಾಗ್ಬಿಟ್ಟವ್ರೆ 100 ವರ್ಷ ಆಯಸ್ಸು ನಿಂಗೆ ಇಲ್ಲಿಂದ ಮುಂದಕ್ಕೆ ಹೆಂಗ್ ತಡ್ಕೋತೀವಿ ಏನು ಹೆಂಗೆ ಆರೋಗ್ಯನಾ ಈಗ ನಾನು ಆರೋಗ್ಯವಾಗಿದ್ದೀನಿ ನಿಮ್ಮ ಆರೋಗ್ಯ ಹೇಗಿದೆ ಯಾರದ್ದು ಸಾವುಕಾರದು ಕೇಳಲೇಬೇಡ ಯಾಕ್ರಿ ಅವರೆಷ್ಟೇ ಆರೋಗ್ಯವಾಗಿರ್ಲಿ 6 ತಿಂಗಳಿಗೆ ಒಂದ್ಸಲ ನರ್ಸಿಂಗ್ ಹೋಮ್ ಹೋಗಿ ಅಲ್ಲಿ 2 ತಿಂಗಳಿದ್ದು ಬರ್ತಾರೆ ಯಾಕೋ ಸಿಸ್ಟರ್ಸ್ ಅಲ್ಲಿ ಚೆನ್ನಾಗಿರ್ತಾರೆ ಪಾಪ ಅವ್ರಿಗೆ ಸ್ವಂತ ಸಿಸ್ಟರ್ಸ್ ಇಲ್ಲ ಸ್ವಂತ ಸಿಸ್ಟರ್ಸ್ ಇಲ್ಲ ಅದಕ್ಕೆ ಇರೋ ಕಡೆ ಹೋಗಿ ನೋಡ್ಕೊಂಡು ಅವ್ರಿಗೆ ಬಾಕಿ ಕೊಟ್ಟು ಇವ್ರು ಹಾಕಿ ಕಟ್ಟಿಸ್ಕೊಂಡು ಬಂದ್ಬಿಡ್ತಾರೆ ಸೀರಾ ನೀನು ಆಫೀಸರ್ ಆದಕ್ಕಿಂತ ನನಗೆ ಖುಷಿ ಹೆಂಗ್ ಗೊತ್ತಾ ಏನಪ್ಪ ನಮ್ಮೂರಲ್ಲೇ ಇದೆಯಲ್ಲ ನನಗೆ ಬಹಳ ಖುಷಿ ಯಾಕೆಂದ್ರೆ ನಮ್ಮ ದಣಿಗಳದ್ದೆಲ್ಲ ಅಕೌಂಟ್ಸ್ ಎಲ್ಲ ಬಹಳ ಬಾಕಿ ಲಸಿಕೆ ಬಿಟ್ಟಿದ್ದೀರಿ 12 ವರ್ಷದ ಅದನ್ನೆಲ್ಲ ಅಪ್ ಟು ಡೇಟ್ ಮಾಡಿದ್ದೀರಿ
ನೀನು ಇರುವಾಗಲೇ ಅದನ್ನು ನೋಡಿಬಿಟ್ಟು ಅಸೆಸ್ ಮಾಡಿ ಸೈನ್ ಮಾಡಿ ಕೊಟ್ಟುಬಿಟ್ರೆ ನಾಳೆ ನಿನ್ನ ಜಾಗಕ್ಕೆ ಯಾವ ಮುಟ್ಟಾಣನ ಮಗ ಬರಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡಿ. ಆಯ್ತಪ್ಪ ದತ್ತಣ್ಣ, ಹೇಗೋ ಬಂದಿದ್ದೀನಲ್ಲ, ಒಂದ್ಸಲ ಚೆಕ್ ಮಾಡಿ ಕೌಂಟರ್ ಸೈನ್ ಮಾಡಿ ಕೊಡ್ತೀನಿ. ಓ ಅದಕ್ಕೆ ಕಣ್ರಿ, ನಮ್ಮವ್ರು ಇರಬೇಕು ಅನ್ನೋದು ಅದಕ್ಕೆ. ತಗೊಳ್ಳಿ ಮಡಿಕೊಳ್ಳಿ. ಏನಪ್ಪ ಇದು? ಯಾವುದು ಇದು? ಇರಲ್ವಾ ಒಂದೊಂದು ರಾಜ್ಯಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ಆ ಇಬ್ಬರಿಗೂ ಕೆರಿಯಾಗಿ ಜಾಗ ಮಾಡಿದ್ದೀನಿ. ಮಡಿಕ ಮಂಡಿ ಕಚ್ಚ ಕಣಪ್ಪ, ಅದು ಮಂಡಿ ಕಚ್ಚವ. ಚಿಲ್ಲರೆ ಅಂಗಡಿ ಕಚ್ಚಾ ಅಂದ್ರೆ ಮಂತ್ರಿಮಂಡಲಕ್ಕೋಸ್ಕರ ಜಾಗ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರಲ್ಲ ಅಂತವ್ರ ಜಾತಕ ಇವೆಲ್ಲ. ಹಿಂಗ ಮಡಿಕೊಳ್ಳೋದವ್ರನ್ನ ಇದ್ರಲ್ಲಿ ಏನಯ್ಯ ನೋಡೋದು? ಯಾಕೆ ನೋಡ್ಬೇಕು? ನೋಡಿದ್ರೆ ಏನ್ ಗೊತ್ತಾಗುತ್ತೆ ನಿಮ್ಗೆ? ಏನ್ ಬೇಡ, ಪಕ್ಕಕ್ಕಿಟ್ಟು ಕೈ ತೊಳ್ಕೊಂಬಿಡಿ ಅಷ್ಟೇ. ಇದು ನಮ್ ದಳಿತ ಮಿಲ್ಟ್ರಿ ಹೋಟ್ಲ್ ಅದೇ. ಮಿಲ್ಟ್ರಿ ಹೋಟ್ಲು, ಮಿಲ್ಟ್ರಿ ಹೋಟ್ಲು. ಅದ್ರ ಹೆಸರು ಹೇಳ್ತೀನಿ, ಚೆನ್ನಾಗಿ ಕಾಪಿ ಇಟ್ಕೊಂಬಿಡಿ. ಜೈ ಭಾರತ ಮಾತಾ ಕೃಪಾ ಪೋಷಿತ ಅಹಿಂಸಾ ತತ್ವ ಪ್ರಚೋದಿತ ಮಹಾತ್ಮ ಗಾಂಧೀಜಿ, ನ್ಯೂ ಇಂಟರ್ನ್ಯಾಷನಲ್ ಮೋಹಿನಿ, ಫೈವ್ ಸ್ಟಾರ್ ವಿನಿಸ್, ತಿಮಿಲೋ ಗ್ರೀನ್ ಸ್ಯಾರಿ, ಜಿಲಿಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, 7,500 ಕೋಳಿ ಮಿಲ್ಟ್ರಿ ಹೋಟೆಲ್. ದತ್ತಣ್ಣ, ಇಷ್ಟು ಹೆಸರನ್ನ ಒಂದೇ ಬೋರ್ಡಲ್ಲೇ ಬರ್ಸಿದೀಯಾ? ಒಂದೇ ಬೋರ್ಡಲ್ಲಿ ಬರ್ಸಿದೀವಿ. ಹಾ ಅಂದ್ರೆ ಉದ್ದಕ್ಕೆ ಬರ್ಸಿಲ್ಲ. ಯಾಕೆ? ಗಿರಾಕಿ ಓದ್ಕೊಂಡು ಉದ್ದಕ್ಕೆ ಹೋಗ್ಬಿಡ್ತಾರಲ್ಲಪ್ಪ. ನಮ್ಮ ಗಿರಾಕಿ ಬೇಕು, ಬರಿಬೇಕು ಅಲ್ಲ ಇರಬೇಕು. ಲಾರಿ ಸರ್ವಿಸ್ ಅದೇ ಜಗದ್ಗುರು ಶ್ರೀ 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 ಸಾವಿರದ ಎಂಟು ಆಕ್ಸಿಡೆಂಟೇಶ್ವರ ಲಾರಿ ಸರ್ವಿಸ್. ಏನ್ ಹೆಸರಪ್ಪ ಇದು? ಇಲ್ಲ, ಮೊದಲು ಒಳ್ಳೆ ಹೆಸರೇ ಮಡಗಿದ್ದೆ. ನಂಜುಂಡೇಶ್ವರ, ಶ್ರೀಕಂಠೇಶ್ವರ, ಮಹಾಬಲೇಶ್ವರ, ಸಿದ್ದೇಶ್ವರ, ಮುರುಡೇಶ್ವರ, ಗರುಡೇಶ್ವರ ಎಲ್ಲ ಮಡಗಿದೆ. ಅವಾಗ ಏನೋ ಸುಳೆ ಮಗನ ಲಾರಿ ಮೂರು ದಿನಕ್ಕೆ ಆಕ್ಸಿಡೆಂಟ್ ಆಗ್ಬಿಡೋದು. ಮೂರು ದಿನಕ್ಕೆ? ಇವಾಗ ಹೆಸರಿಟ್ಟ ಮೇಲೆ ಇಂಪ್ರೂವ್ ಆಯ್ತು. ಏನಾಗಿದೆ ಅಣ್ಣ? ಈಗ ದಿನ ಬಿಡಿ ದಿನ ಆಗುತ್ತೆ. ಆಗತ್ತಪ್ಪಿಲ್ಲ ಅದ್ರದ್ದು ಲೆಕ್ಕಾಚಾರ ಮಾಡಿ. ಆಮೇಲೆ ನಮ್ಮ ದೊಡ್ಡದು ಮಿಲಿಟರಿ ಹೋಟ್ಲ್ ಡೈಲಿ ಮೇಂಟೆನೆನ್ಸ್ ಬಿಲ್ ಪುಸ್ತಕ. ಡೆಲ್ಲಿ ರೊಟ್ಟಿ ನಾ ಬಡ್ಕತ್ತೀರಿ, ನೀವು ಇಂಗ್ಲೀಷ್ ಮಾತಾಡಬೇಡ್ರಿ, ನನಗೆ ಹೊಟ್ಟೆ ತೊಳಸತ್ತೆ ಅಂತ. ಏನಪ್ಪಾ ದತ್ತಣ್ಣ, ಏನು ನಿಮ್ಮ ಸಹಕಾರಿಗೆ ಇಂಗ್ಲೀಷ್ ಬರಲ್ವಾ? ಯಾಕಯ್ಯ ಬರಲ್ಲ? ಯಾರು ಹೇಳಿದ್ರು ಇಂಗ್ಲೀಷ್ ಬರಲ್ಲ ಅಂತ? ಸುಮ್ಮನೆಯೋ, ಅವ್ರ ಇಂಗ್ಲೀಷೇ ಬೇರೆ, ಅದಕ್ಕೆ ಬೇರೆ ಗ್ರಾಮರು, ಬೇರೆ ಡಿಕ್ಷನರಿ. ಇವ್ರು ಇಂಗ್ಲೀಷ್ ಕೇಳಿಲ್ವಾ ನೀವು? ಅಯ್ಯೋ ಕತೆ ಹೇಳ್ತೀನಿ ಕೇಳಿ. ಮೊನ್ನೆ ಇವರು ತಹಸೀಲ್ದಾರ್ ಆಫೀಸ್ ಹೋಗ್ಬಿಟ್ಟವ್ರೆ, ಹೋಗ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಕನ್ನಡಕ ಟೇಬಲ್ ಮೇಲೆ ಮರ್ತುಬಿಟ್ಟು ಹೊರಗಡೆ ಬರ್ಬಿಟ್ರು. ಆಮೇಲೆ ಗಾಪಚ್ಕೊಂಡು ಕನ್ನಡಕ ಹುಡುಕ್ತಾವ್ರೆ. ಅವ್ರು ಸಾಹೇಬ್ರು, ಏನ್ ನಿಮ್ಮ ಅಪ್ಪ ಹುಡುಕ್ತೀರಿ ಅಂದ್ರೆ ಏನ್ ಹೇಳ್ಬೇಕು? ಸಾರ್, ನನ್ನ ಟೆಸ್ಟಿಕಲ್ಸು ಇಲ್ಲಿ ಬಿಟ್ಟುಬಿಟ್ಟಿದ್ದೀರಿ. ಸಾಹೇಬ್ರು ಏನ್ ಅವ್ರು ಹುಡುಕೋಕ್ ಶುರು. ನನಗೆ ಭಯ. ಯಾಕೆ? ಯಾರದ್ದು ಯಾರು ಹುಡುಕ್ತಾ ಅವರು? ಕಡೆಗೆ ನಾನು ಹೋಗಿ ಅರ್ಥ ಮಾಡ್ಕೊಂಡು, ಸ್ವಾಮಿ ಅಂತ ಟೆಸ್ಟಿಕಲ್ಸ್ ಅಲ್ಲ, ಸ್ಪೆಕ್ಟಿಕಲ್ಲು ಇಲ್ಲದೆ ನೋಡಿ. ಅಯ್ಯ ಕತೆ ಕೇಳ್ದಿನೋ, ಇವ್ರದ್ದು ಒಂದು ಕಚಡ ಕಾರ್ ಇತ್ತು, ಅದಕ್ಕೊಂದು ತಾಲ್ಕೆ ಡ್ರೈವರ್ ಇದ್ದ. ಅವ ಎಂತದೋ ಕಾರ್ ರಿಪೇರಿ ಮಾಡ್ಕೊತಿದ್ದ. ಇವ್ರೋಗಿ ಏನೇ ಆಗಬೇಕು ನಿಂಗೆ ಅಂದರು ಸ್ಟೈಲ್ ಆಗಿ. ಅವ್ನು ಪಾಪ ಸ್ಕ್ರೂ ಡ್ರೈವರ್ ಬೇಕು ಸರ್ ಅಂದ. ಇವರು ಅವನ್ನ ಹೋಗಿದ್ರು ಡಿಸ್ಮಿಸ್ ಮಾಡಿದ್ರು. ಯಾಕೆ? ನನ್ನ ಮಗನೇ, ಕಾರ್ಗೆ ನೀನೊಬ್ಬ ಡ್ರೈವರು, ನಿನಗೊಬ್ಬಳು ಸ್ಕ್ರೂ ಡ್ರೈವರು, ಎಡ್ಜೆಂಟ್ ಮಾಡ್ಕೊಂಡು ನಾವು. ಏಯ್ ಹೌದೇನ್ರಿ ಸಾವುಕಾರ್ರೆ, ಕಾರ್ ತುಂಬಾ ಅವರೇ ಕೂತ್ಕೊಂಡ್ಬಿಟ್ರು, ನಾನಲ್ಲ ಅದು ಬಿಡಿ ಬುಟಾಕಿ ಅಂತ. ಇವ್ರು ಇಂಗ್ಲಿಷ್ ಗುರುಗಳು ಯಾರು ಗೊತ್ತಾ? ಬಹಳ ದೊಡ್ಡವರು. ಯಾರಪ್ಪ ಅವರು? ಹಿಂದೆ ಕರ್ನಾಟಕದಲ್ಲಿ ಮಂತ್ರಿಗಳಾಗಿದ್ರು. ಮಂತ್ರಿಗಳಾಗಿದ್ದಾಗ ವಿದೇಶ ಪ್ರವಾಸ ತಗೊಂಡ್ರು. ಅದೇನು ಅವಾಗಲೇ ಹೋಗ್ಬೇಕಾ? ಹೌದೌದು, ಮಂತ್ರಿಗಳಾಗಿದ್ದಾಗ ಅದೇ ವಿದೇಶಕ್ಕೆ ಹೋಗೋದವ್ರು. ಯಾಕೆ? ನಮ್ ದುಡ್ಡಲ್ಲಿ ಹೋಗ್ತಾರಲ್ಲ, ಸುತ್ತಾಕೊಂಬಂದ್ರು. ಬಂದ್ಮೇಲೆ ಜನ ಅವ್ರನ್ನ ಕೇಳಿದ್ರು, ಸಚಿವತ್ತವರೇ ವಿದೇಶಕ್ಕೆ ಹೋಗಿದ್ರಲ್ಲ, ಏನ್ ನೋಡ್ಕೊಂಬಂದ್ರಿ ಅಂತ. ಸರಿ, ಅದಕ್ಕೆ ಅವ್ರಂದ್ರು, ಉಗಿರಿ ಸುಳ್ಳೆ ಮಕ್ಳು ವಿದೇಶದವ್ರಿಗೆ, ಆ ನನ್ನ ಮಕ್ಳಿಗೆ ಉಳಿತಾಯ ತಲೆನೇ ಇಲ್ಲ. ಅದೇ ನೋಡಿ, ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ ಉಳಿತಾಯ ಮಾಡಿ ಜಗತ್ತಿಗೆ ತೋರಿಸಿದೀವಿ. ಏನಪ್ಪ ಉಳಿತಾಯ? ಹೋಗಿ ವಿದೇಶದಲ್ಲಿ ನೋಡ್ಕೊಂಬನ್ನಿ. ಏನು? ಕುಡಿಯೋ ನೀರೇ ಬೇರೆ ಪೈಪಲ್ಲಿ ಹೋಗುತ್ತೆ, ಕಕ್ಕಸೇನೆ ಬೇರೆ ಪೈಪಲ್ಲಿ ಹೋಗುತ್ತೆ. ಅದೇ ನಮ್ಮ ಬೆಂಗಳೂರಲ್ಲಿ ಎರಡು ಒಂದೇ ಪೈಪಲ್ಲಿ. ಅದನ್ನ ಉಳಿಸಿದ್ದೇನೇನು? ಏನ್ ಉಳಿಸಿದ್ರಪ್ಪ? ಇಡೀ ಊರಿಗೆ ಒಂದು ಪೈಪ್ ಉಳಿಸಿದ್ರು. ಬೆಳಿಗ್ಗೆ ಬೇಗ ಎದ್ದು ಕುಡಿದ್ರೆ ಕಾವೇರಿ ನೀರು, ಸ್ವಲ್ಪ ಲೇಟ್ ಮಾಡಿದ್ರೆ ಆಗುವ ಸಚಿವ ವೃದ್ಧು ಮುಂಡುಂಡೆ. ಸಾಕು, ಎಲ್ಲದಕ್ಕಿಂತ ಮಜಾ ಹೆಂಗ ಗೊತ್ತಾ? ಇವ್ರ ಇಂಗ್ಲೀಷ್ನಲ್ಲಿ ಪೂರ್ವಿಕರ ಕತೆ ಕೇಳು, ಬಹಳ ಚೆನ್ನಾಗಿರ್ತದೆ. ಏನಪ್ಪ ಅದು? ನಾವು ಪೂರ್ವಿಕರು ಬೇಕಾದ್ರೆ ಇಂಗ್ಲೀಷಲ್ಲಿ ಏನ್ ಹೇಳ್ತೀವಿ? ಹೇಳ್ತೀವಿ ಅವರ್ ಫೋರ್ ಫಾದರ್ಸ್. ಕರೆಕ್ಟ್. ಇವ್ರು ಹೇಳ್ತಾರೆ ಗೊತ್ತಾ?
ಅವರ್ ಫೋರ್ ಫಾದರ್ಸ್. ಕೈ ತೋರಿಸ್ತಾರ? ನಾ ಬಡ್ಕತ್ತೀನಿ, ನಿಮ್ಮ ಅಮ್ಮನ ಕೇಳ್ರಿ, ಅದು ಫೋರ್ ಆ ಫೈವ್ ಅಂತ. ಹಾಗಾದ್ರೆ ಬಿದ್ದೋಗ. ಈಗ ಆಯ್ತಲ್ಲ ಬಿಡು ಅಲ್ಲಿಗೆ. ಇದೆಯಲ್ಲ ಇದು ಚಿಲ್ಲರೆ ಅಂಗಡಿ, ಇದು ಚಿಲ್ಲರೆ ಅಂಗಡಿ ಅಲ್ಲ, ಹೋಟ್ಲದು ಇದು ಬಿಲ್ ಪುಸ್ತಕ. ಇದೇನಿಗೆ ಬೇಕಾಗಿದ್ದು? ನನ್ನ ಮಗನ್ ತಗೊಂಬಂದು. ಯಾಕನೇ ಹಂಗಾಡ್ತೀನಿ? ಕುರ್ಚಿ ಕುರ್ಚಿ ಮೇಲೆ ಕುಂತ್ಕೊಳಕ್ ಆಗಕ್ಕಿಲ್ಲ, ಕುರ್ಚಿ ತಳ್ಳಿಬಿಟ್ಟೆ. ಯಾಕೆ? ಹೌದು, ಕುರ್ಚಿ ತಳ್ಳದೆ ಅದೇ ಪ್ರಜಾಪ್ರಭುತ್ವ. ಏನಪ್ಪ ಅದು ಪ್ರಜಾಪ್ರಭುತ್ವ ಅಂದ್ರೆ? ಏನು ಏನು ಕುರ್ಚಿ ನೂಕದೆ? ಹೌದು, ನೂಕ್ಬಿಟ್ಟು ಒಬ್ಬರು ಕುರ್ಚಿ ನೂಕಿ ಇನ್ನೊಬ್ರು ಕುರ್ಚಿ ಹಾಕಬೇಕು, ಅದೇ ನಮ್ಮ ಮಂತ್ರಿಮಂಡಲಗಳಲ್ಲೆಲ್ಲ ನಡೆಯೋದಿನ್ನೇನು? ಏನು ಕರ್ನಾಟಕದಲ್ಲಿ ಹಿಂದೆ ನಡೆದಿದ್ದಿನ್ನೇನು? ಏನ್ ನಡೀತಪ್ಪ? ಮಂತ್ರಿಮಂಡಲದಲ್ಲೇ ಕೂತಿದ್ದೊಬ್ಬರು ಭಿನ್ನಮತ ಸೇರ್ಕೊಂಡು ಬಾಯಿ ಬಡ್ಕೊಂಡ್ಬಿಟ್ರು. ಏನಂತ? ಇವ್ರು ಮಂತ್ರಿಮಂಡಲ ಕೆಳಗಿಳಿಸಿ ಇವ್ರು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ ಕೂರಿಸಿ. ಕೂರಿಸಿದ್ರೆ ನಾವು ಅಷ್ಟು ಮಾಡ್ಕೋತೀವಿ. ಇನ್ನೇನಯ್ಯ, ಇವರೆಲ್ಲ ದೇಶ ಉದ್ಧಾರ ಮಾಡಕ್ ಬರ್ತಾರ? ಸುಮ್ಮನೆ ಯಾರ ಒಬ್ಬೊಬ್ರು ಹಂಗ ಮಾಡ್ಬಿಟ್ರು ಅಂತಂದ್ರೆ ಎಲ್ಲಾರು ಅಷ್ಟೆ. ಏನೆಲ್ಲ ಎಲ್ಲಾ ಪಾರ್ಟಿನೂ ಅಷ್ಟೆ, ಜುಟ್ಟು ಬಿಟ್ಟು ಒಂದು ಜನಸಂಘ, ಗಡ್ಡ ಬಿಟ್ಟು ಒಂದು ಕಮ್ಯುನಿಸ್ಟ್, ಮೀಸೆ ಬಿಟ್ಟು ಒಂದು ಸೋಷಿಯಲಿಸ್ಟ್, ಮೂರು ಬಿಟ್ಟು ಇನ್ನೇನು ಎಲ್ಲ. ಅದೇ ನಮ್ಮ ದೇಶದಲ್ಲಿ ಇವತ್ತು ಚುನಾವಣೆ ಅಂದ್ರೆ ಏನ್ ತಿಳ್ಕೊಂಡ್ರಿ? ಏನ ನಮ್ಮ ದೇಶದಲ್ಲಿ ಇವತ್ತು ಚುನಾವಣೆ ಅಂದ್ರೆ ಕೋಟ್ಯಾಂತರ ಜನ ಸಮಾಜ ದ್ರೋಹಿಗಳು, ಕೆಲವೇ ಜನ ದೇಶದ್ರೋಹಿಗಳನ್ನು ಆಯ್ಕೆ ಮಾಡೋದಕ್ಕೆ ಚುನಾವಣೆ ಅಂತ ಹೆಸರು. ಸಿನಿಮಾದಲ್ಲಿ ನಡೆಯಲ್ವೇನ? ಇಲ್ಲಿ ನಡೆಯೋದು ಹಂಗೆ. ಅಲ್ಲೇನೋ ನಡೆಯುತ್ತೆ, ಸಿನಿಮಾದಲ್ಲಿ ನಡೆಯೋದು ನೋಡಿಲ್ ಮಾಡಿ ನಡೆಯುತ್ತೆ. ಅಯ್ಯೋ, ನಿಂದ ಏನು ಖಳನಾಯಕ ಹುಡುಗಿನ ಒಟ್ಟಿಸ್ಕೊಂಡು ಹೋಗಿ ಅವಳ ಅರ್ಧ ಸೀರೆ ಬಿಚ್ಚಿರ್ತಾನೆ, ಅಷ್ಟೊತ್ತು ಹೀರೋ ಜಂಪ್ ಮಾಡ್ತಾರೆ. ಜಂಪ್ ಮಾಡಿ ಖಳನಾಯಕನ ಹೋಗುದು ಮೆಟ್ಟ ಹೊಡೆದು ಓಡಿಸಿ ಇವನು ಪೂರ್ತಿ ಸೀರೆ ಬಿಚ್ಚಿ ಕರ್ಕೊಂಡು ಹೋಗ್ತಾನೆ. ಒಟ್ಟಿನಲ್ಲಿ ಇವ್ರು ಯಾರೇ ಹೊಡೆದಾಡಲಿ, ಐದು ವರ್ಷಕ್ಕೊಂದ್ಸಲ ನಮಗೆ ಸೀರೆ ಬಿಚ್ಚ ತಪ್ಪಲ್ಲ. ಅದಕ್ಕೆ ನಾನು ಆ ಕುರ್ಚಿ ನಂಬೋದಿಲ್ಲ. ಯಾಕೆ ನಂಬಲ್ಲ? ಕುರ್ಚಿ ನಾನಲ್ಲ, ನೀವು ನಂಬೇಡಿ. ಕುರ್ಚಿ ನಂಬಿಕೆ ಕಳ್ಕೊಂಡ್ಬಿಟ್ಟದೆ. ಯಾಕಣ, ಏನ್ ಮಾಡಿದ ಅಂತ? ಕುರ್ಚಿ ನಂಬಿಕೆ ಕಳ್ಕೊಂಡಿರೋದಕ್ಕೆ ಕುರ್ಚಿ ಒಂದು ಕತೆ ಇದೆ. ಕುರ್ಚಿ ಕತೆ ಏನಪ್ಪ ಅಂದ್ರೆ, ಮಹಾತ್ಮ ಗಾಂಧೀಜಿಯವರು ಸತ್ತ ಸ್ವರ್ಗಕ್ಕೆ ಹೋದರು. ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲು, ಪಂಡಿತ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಆಜಾದ್, ಅಂಬೇಡ್ಕರ್ ಅವರು, ಆಚಾರ್ಯ ಕೃಪಲಾನಿ ಎಲ್ಲ ಹೋದರು. ಇನ್ನೇನು ಎಲ್ಲ ಸ್ವರ್ಗಕ್ಕೆ ಹೋಗಬೇಕು ಅಂತ ಇದ್ದಾಗ ಪಂಡಿತ್ ನೆಹರು ಎಲ್ಲರೂ ತಡೆದ್ರಂತೆ, ಸತ್ತಡಿರಯ್ಯ, ನನ್ನ ಮಗಳು ಬರ್ತಾಳೆ, ಒಟ್ಟಿಗೆ ಹೋಗೋಣ. ಸರಿ, ನಮ್ಮ ಮಾತಾಜಿ ಇಂದಿರಾ ಗಾಂಧಿಯವರು ಸತ್ತು ಸ್ವರ್ಗಕ್ಕೆ ಹೋದರು. ಆವಾಗ ಯಮದೂತರು ಕೇಳಿದ್ರಂತೆ, ಏನ್ರಿ ನೀವೆಲ್ಲ ಸೀದಾ ಸ್ವರ್ಗಕ್ಕೆ ಬರ್ತೀರಾ, ಇಲ್ಲ ಅಲ್ಲಿ ದೇವೇಂದ್ರ ಸಭೆ ನಡೀತಾ ಇದೆ ನೋಡ್ಕೊಂಬರ್ತೀರಾ? ಇವ್ರಿಗೆ ದೇವೇಂದ್ರ ಸಭೆ ನೋಡಬೇಕು ಅನ್ನಿಸ್ತು. ಅಲ್ಲಿಗೆ ಹೋದರು, ದೇವೇಂದ್ರ ಬಡ್ಡವಲ್ಗ ಮಾಡ್ತಾ ಕೂತಿದ್ದ. ಮಹಾತ್ಮ ಗಾಂಧೀಜಿಯವರು ಬಂದ್ರಲ್ಲ, ತಕ್ಷಣ ದೇವೇಂದ್ರ ಎದ್ದಿತ್ಕೊಂಡು ಅವ್ರಿಗೆ ಗಂಭೀರವಾಗಿ ಸೆಕೆಂಡ್ ಕೊಟ್ಟು ನಮಸ್ಕಾರ ಕೂರಿದ. ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ, ಪಂಡಿತ್ ನೆಹರುಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ, ಆಜಾದ್ಗೆ, ಅಂಬೇಡ್ಕರ್ ಅವರಿಗೆ, ಕೃಷ್ಣಾನಿ ಅವರು ಎಲ್ರಿಗೂ ಎದ್ದಿತ್ಕೊಂಡು ಎದ್ದಿತ್ತಲ್ಲ ನಮಸ್ಕಾರ ಮಾಡಿ ಕುರ್ಚಿ ಕೊಟ್ಟು ಕೂರಿಸ್ದ. ಕಡೆಯ ನಮ್ಮ ಮಾತಾಜಿ ಇಂದಿರಾ ಗಾಂಧಿ ಅವ್ರು ಹೋದರು. ಅವ್ರಿಗೆ ದೇವೇಂದ್ರ ಕೂತ್ಕೊಂಡೆ ಸೆಕೆಂಡ್ ಕೊಟ್ಟು ಕೂರಿಸ್ಬಿಟ್ಟ. ಅಲ್ಲಿದ್ದವ್ರಿಗೆಲ್ಲ ಶಿಟ್ಟು ಬಂದ್ಬಿಡ್ತು. ಮತ್ತೆ ಏನ್ರಿ, ಭಾರತದಿಂದ ಬಂದು ಗಂಡಸರಿಗೆಲ್ಲ ಎದ್ದಿತ್ಕೊಂಡು ಎದ್ದಿತ್ಕೊಂಡು ಸೆಕೆಂಡ್ ಕೊಟ್ಟಿದ್ದೀರಿ? ಆಕೆ ಭಾರತದ ಹೆಣ್ಣುಮಗಳು, ಮಹಾ ತಾಯಿ, 17 ವರ್ಷ ಭಾರತನ ಕಾಂಗ್ರೆಸ್ ತ ಎರಡು ಕೈಲಿಟ್ಕೊಂಡು ಆಡಂತಹ ಪುಣ್ಯಾತೀರ್ತಿ ಅಂತ ನಮ್ಮಮ್ಮ ಎದುರಿಗೆ ಬಂದ್ರೆ ಕೂತ್ಕೊಂಡೆ ಸೆಕೆಂಡ್ ಕೊಡ್ತಾರ ನಿಮ್ಗೆ ಸೊಕ್ಕು? ಅದಕ್ಕೆ ದೇವೇಂದ್ರ ಹೇಳಿದಂತೆ, ಸುಮ್ಮನೆ ಕೂತ್ಕೊಡ್ರಲ್ಲಿ, ಆ ಅಮ್ಮನ ಸುದ್ದಿ ನಿಮಗೇನು ಗೊತ್ತು? ಆ ಅಮ್ಮನಿಗೆ ಏನಾದರೂ ಸೆಕೆಂಡ್ ಕೊಡೋಕೆ ನಾನು ಎದ್ದು ನಿಂತಿದ್ರೆ ನಾ ಕೂತ್ಕೊಳ್ಳೋಕೆ ಆ ಅಮ್ಮ ನನ್ನ ಕುರ್ಚಿಲಿ ಕೂತಿರೋ ಗೊತ್ತಾ? ಅವರ ವಂಶ ಈ ದೇಶದಲ್ಲಿರೋವರೆಗೂ ಆ ಕುರ್ಚಿ ನಾವು ಖಾಲಿ ಬಿಡೋಂಗೆ ಇಲ್ಲ. ಓ, ಅದಕ್ಕೆ ನೋಡಿ ಹಿಂದೆ ಇ ಪಿ ಸಿಂಗು ಪ್ರಧಾನಮಂತ್ರಿ ಆಗಿದ್ರು, ರಾಜೀನಾಮೆ ಕೊಟ್ರು. ಯಾರಿಗೆ ಕೊಟ್ರು? ಎಸ್ ಆರ್ ಬೊಮ್ಮಾಯಿ ಕೊಟ್ರು. ಏ, ರಾಷ್ಟ್ರಪತಿ ಕೊಡಬೇಕಾಗಿತ್ತು. ಹೌದಲ್ಲ, ಕೊಟ್ಟಿದ್ರೆ ಎದ್ದು ನಿಂತ್ಕೋಬೇಕಾಗಿತ್ತು, ನಿಂತಿದ್ರೆ ಕುರ್ಚಿ ಖಾಲಿ ಆಗ್ತಾ ಇತ್ತು. ರಾಜೀವ್ಗಾಂಧಿ ಕೂತ್ಬಿಡೋದು ಅಂತ ಭಯ. ಅಂದ್ರೆ ರಾಜೀವ್ ಗಾಂಧಿ ಆ ಥರದ ಮನುಷ್ಯ ಅಲ್ಲ, ಮಹಾ ಸುಂದರ ಪುಣ್ಯಾತ್ಮ ಯುವಕ ಕಂಡ್ರಿ. ಅಯ್ಯೋ ಅಯ್ಯೋ, ಇವತ್ತು ಭಾರತ ಇನ್ಫಾರ್ಮೇಶನ್ ಟೆಕ್ನಾಲಜಿಲಿ ಏನಾರ 4 ಹೆಜ್ಜೆ ಮುಂದೋಗಿದೆ ಜಗತ್ತಿನಲ್ಲಿ ಅಂದ್ರೆ ಅದಕ್ಕೆ ಅವರಿಬ್ಬರೇ ಕಾರಣ. ಯಾರ್ಯಾರಣ? ರಾಜೀವ್ ಗಾಂಧಿ ಅವರು, ಸ್ಯಾನ್ ಪೆಟ್ರೋಣ. ಅವ್ರು ಕುರ್ಚಿ ಮೇಲೆ ಕೂತ್ಕೊಳ್ಳೋಕೆ ಅವಸರ ಪಟ್ಟವರು ಅಲ್ಲ. ಆಮೇಲೆ ಅವ್ರದ್ದು ಇನ್ನೊಂದು ಪ್ರಿನ್ಸಿಪಲ್ ಗೊತ್ತಾ? ಏನಣ್ಣ? ಅವ್ರಿಗೆ ಎದುರು ಮಾತಾಡಿದ್ರೆ ಕುರ್ಚಿ ಮೇಲೆ ಕೂರಿಸ್ತಿತ್ತಿಲ್ಲ. ಯಾರಣ್ಣ? ಅವ್ರಿಗೆ ಯಾರೇ ಎದುರು ಮಾತಾಡಲಿ, ಹೆಂಗಂತೀಯ, ಅವ್ರಿಗೆ ಎದುರು ಮಾತಾಡಿದವ್ರನ್ನೆಲ್ಲ ಇಳಿಸ್ಬಿಟ್ಟಿದಾರಲ್ಲ. ಅಯ್ಯೋ 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 ಅಯ್ಯೋ, ನೀವು ಕಾಣ್ರಿ, ಕರ್ನಾಟಕದಲ್ಲಿ ವೀರೇಂದ್ರ ಪಾಟೀಲ್ ಎದುರು ಮಾತಾಡಿದ್ರು, ಇಳಿಸ್ಬಿಟ್ರು. ಆಂಧ್ರದಲ್ಲಿ ಚನ್ನಾರೆಡ್ಡಿಗಳು ಎದುರು ಮಾತಾಡಿದ್ರು, ಇಳಿಸ್ಬಿಟ್ರು.
ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಕೂತಿದ್ರು, ಕರೆಸ್ಕೊಂಡ್ರು ಡೆಲ್ಲಿಗೆ, ಎದ್ರ ಮಾತಾಡ್ತೀಯಾ ಅಂದ್ರು, ಇಲ್ಲ ಅಂದ್ರು, ವಾಪಸ್ ಕಳಿಸಿದ್ರು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಫ್ರೆಂಡು ಕೂರಿಸಿದ್ರು, ಎಲ್ಲಿ ರಾಜೀವ್ ಗಾಂಧಿ ಸತ್ರು ಇಳಿಸೋಕ್ಕಾಗಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಎದುರು ಮಾತಾಡೋಲ್ಲ, ಅದಕ್ಕೆ ನಾವು ಕುರ್ಚಿ ನಂಬೋದೇ ಇಲ್ಲ. ಇದು ನಮ್ಮ ರಾಷ್ಟ್ರಪತಿಗಳ ಸೀಟ್ ಇದ್ದಂಗೆ, ಅತ್ಯಂತ ಗೌರವಯುತವಾದಂತಹ ಸೀಟ್. ಏನೇ ಮಾಡು, 5 ವರ್ಷ ಖಾಯಂ. ಅದೇನದ ನೀನು ನೋಡ್ಬಿಡಪ್ಪ, ಆಯ್ತಪ್ಪ ನೋಡಪ್ಪ, ಅದೇನದ ನೋಡ್ಬಿಡು. ನಾವು ರಾತ್ರಿ ಎಲ್ಲ ಎದ್ದಿರ್ತೀವಿ, ಬೇಕಾದ್ರೆ ಎದುರು ಹೋಟ್ಲಿಂದ ದೋಸೆ ತರಿಸ್ತೀನಿ. ಏನಂದ ನಾನು ದೋಸೆ ತರಿಸ್ತೀನಿ ಅಂದೆ, ಕೊಡ್ತೀನಿ ಅಂತ. ಅದೇ ಕಣ್ರಿ ರಾಜಕೀಯದ ಭಾಷೆ. ರಾಜಕೀಯದ ಭಾಷೆ ಅಂದ್ರೆ ಏನು? ಹೇಳ್ದಂಗೆ ಇರಬೇಕು, ಕೊಟ್ಟಂಗೆ ಆಗಬಾರ್ದು, ಗಿರಾಕಿ ಎದ್ದೋಗ್ಬಾರ್ದು. ಇವ ನಮ್ಮ ದೇಶದಲ್ಲಿ ಮಾಡ್ತಿರೋದು ಅದೇ ರಾಜಕೀಯದವರು. ಹರಿಜನರ ಉದ್ಧಾರ, ಗಿರಿಜನರ ಉದ್ಧಾರ, ಬಡಜನರ ಉದ್ಧಾರ. ಅವ್ರು ಹೇಳ್ದಂಗೆ ಇರಬೇಕು, ಇವ್ರು ಉದ್ಧಾರ ಆಗಬಾರ್ದು, ಅವ್ರು ಉದ್ದಕ್ಕೆ ಹೋಗ್ತಿರ್ಬೇಕು ಅಷ್ಟೇ. ಹಂಗೆ ನೋಡಪ್ಪ, ನೀನು ಏನಿದೆ ನೋಡ್ಬಿಡು ಸಾವುಕಾರ್ರೆ. ಮುಂದೆ ಈ ಊರಿಗೆ ದೊಡ್ಡ ಹೋಟ್ಲ್ ಅಲ್ಲವೇ ನಿಮ್ದು? ಯಾರು ಹೇಳಿದ್ರು ಹಂಗೆಲ್ಲ ಅಲ್ಕ ಮಾತಾಡಬಾರ್ದು. ಯಾಕಣ್ಣ? ಊರಿಗೆ ದೊಡ್ಡ ಹೋಟ್ಲ್ ಅಲ್ಲ, ನಮ್ಮ ಹೋಟ್ಲಿಗೆ ಒಂದು ದೊಡ್ಡ ಊರು. ಅದಂಗೆ ಅಲ್ಲ, ಅದು ಬೇರೆ. ಅಲ್ಲ, ಇಷ್ಟು ದೊಡ್ಡ ಹೋಟ್ಲು ಅಂತ ಹೇಳ್ತೀರಿ? ನಾವೇಳಲ್ಲ, ಚೆನ್ನಾಗಿ ಹೇಳ್ತಾರೆ, ನಂಬಿದೀವಿ ಅಷ್ಟೇ. ನಾವೇಳಲ್ಲ, ಆಯ್ತು ಬಿಡು. 300 ರೂಪಾಯಿ ಮೇಲೆ ವ್ಯಾಪಾರ ಆಗಿಲ್ವೇ? ಆಗಿದೆ 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 ಕಣಯ್ಯ. ಹೆಂಗಯ್ಯ ತೋರಿಸ್ತೀಯ? ಯಾಕೆ ತೋರಿಸಿಲ್ಲ? ಏನು ಆಗದಲ್ಲ ಜಮಾ ತಗೊಳಕ್ಕಾಗತ್ತ? ಏನು ಮುಟ್ಟಾಳು ಮಾತಾಡ್ತೀರಿ ನೀವು? ನೀವು ದೊಡ್ಡವರು, ಗಾದೆ ಏನು ಮಾಡಿದ್ದೀರಿ? ನಿಮ್ಗೆ ಹಾಸಿಗೆ ಎಷ್ಟುದ್ದ ಇದೆ ಅಷ್ಟುದ್ದ ಕಾಲು ಚಾಚು ಅಂತೀರಿ. ನಾವು ಅಷ್ಟೇ, ಖರ್ಚು ಎಷ್ಟು ಬರುತ್ತೆ ನೋಡ್ಕೊಂಡು ಜಮಾ ಹೇಳ್ಕತ್ತೀವಿ. ಸಿಕ್ಕಾಪಟ್ಟೆ ಜಮಾ ಹೇಳ್ಕೊಬಿಟ್ರೆ ಬಾರೆ ಅಮ್ಮ. ನೋಡಿ ಸಾಯ್, ಯಾಕೆ ಏನಂದಾವ? ಏನಂದ ರಾಮಣ್ಣಪ್ಪ, ನೀನು ಹಂಗ ಮಾತಾಡ್ತೀಯ? ನೀನು ಅರೇ ವ್ಯಾಪಾರ, ವ್ಯಾಪಾರ ಆದ್ರೆ ಬರೆಯಕ್ಕಿಲ್ವಾ ಅಲ್ಲಿ? ಎಲ್ಲಿಂದ ಬರ್ಬೇಕು ರಾಮಣ್ಣಪ್ಪ ವ್ಯಾಪಾರ? ಏ ವ್ಯಾಪಾರ ಇಲ್ಲ. ಅಯ್ಯ, ಏನೇನ್ ಮಾಡಿದ್ರು ವ್ಯಾಪಾರ ಆಗಿಲ್ಲ ನಮಗೆ. ಅಯ್ಯೋ, ಮಾಡಬಾರ್ದೆಲ್ಲ ಮಾಡಿದ್ವಿ, ವ್ಯಾಪಾರ ಇಲ್ಲ. ಮಾಡಬಾರ್ದೆಲ್ಲ ಮಾಡಿದ್ರಿ ಅಂದ್ರೆ ಎಲ್ಲ ವ್ಯಾಪಾರಸ್ಥರು ಮಾಡೋಂಗೆ ನಾವು ಮಾಡಿದ್ವಿ. ಅಯ್ಯ, ವ್ಯಾಪಾರಸ್ಥರು ಮಾಡಲ್ವಾ? ಈಗ ಏನ್ ಮಾಡ್ತಾರೆ? ಹೋಗಿ ನೋಡ್ಕೊಂಬನ್ನಿ. ಇದು ಕಣಯ್ಯ, ಬೈ ಒನ್ ಟೇಕ್ ಒನ್ ಅಂತಾರೆ. ಇದೆ ಬೈ ಒನ್ ಟೇಕ್ ಒನ್, ಒಂದು ಕೊಂಡ್ಕೋ ಇನ್ನೊಂದು ಪುಕ್ಷಟ್ಟೆ ತಗೊಂಡು. ಅಂಗಡಿಲಿ ಹೋಗಿ ನೋಡಿ, ನಮ್ಮಲ್ಲೇ ಟೂತ್ ಪೇಸ್ಟ್ ಕೊಂಡ್ಕೊಳ್ಳಿ, ಒಂದು ಟೂತ್ ಬ್ರಷ್ ಫ್ರೀ ಅಂತ. ಪಕ್ಕದಂಗಡಿಯವರು, ನಮ್ಮಲ್ಲಿ ಟೂತ್ ಬ್ರಷ್ ಕೊಂಡ್ಕೊಳ್ಳಿ, ಒಂದು ಅಲ್ಲಿ ಸಟ್ಟೆ ಫ್ರೀ ಅಂತ. ಇನ್ನೊಬ್ಬ ಅಂಗಡಿ ಹೋಗಿ ಮಾಡಿದ, ಬೇಬಿ ಫುಡ್ ಒಂದು ಟಿನ್ ಕೊಂಡ್ಕೊಳ್ಳಿ, ಒಂದು ಬೇಬಿ ಫ್ರೀ ಅಂತ. ಕೊಟ್ಟರು ಕೊನೆಯ ನಮ್ಮನೆ ಹತ್ರ ಒಬ್ಬ ನರ್ಸಿಂಗ್ ಹೋಮ್ ಮಾಡಿದವ್ರೆ ಡಾಕ್ಟ್ರು ಬುದ್ಧಿವಂತ. ಅವ್ನ್ ಬೋರ್ಡ್ ಬಡಗದ, ಏನಪ್ಪ ನಮ್ಮಲ್ಲಿ ಆಪರೇಷನ್ ಮಾಡಿಸ್ಕೊಳ್ಳಿ, ಶವ ಸಂಸ್ಕಾರ ಫ್ರೀ. ನಾವು ಬೋರ್ಡ್ ಬಡಗಿದ್ವಿ ಹೋಟ್ಲಲ್ಲಿ. ಏನ್ ಮಾಡಿದ್ರಪ್ಪ ನೀವು? ನಮ್ಮಲ್ಲಿ ನಮ್ಮಲ್ಲೇ ತಿಂಡಿ ತಿನ್ನಿ, ಕಾಫಿ ಫ್ರೀ, ವ್ಯಾಪಾರ ಆಗಿರ್ಬೋದು, ಕಾಫಿ ಕುಡೀರಿ, ಲೋಟಾ ಫ್ರೀ, ಲೋಟಾ ಫ್ರೀ ಅಂದ್ವಿ. ಬಂದವರೆಲ್ಲ ಕಾಫಿ ಕುಡ್ಕೊಂಡು ಸ್ಟೈನ್ಲೆಸ್ ಸ್ಟೀಲ್ ಲೋಟ ಕೈ ಹಿಡ್ಕೊಂಡು ಹೋಗ್ಬಿಟ್ಟು. ನಮಗಿವಾಗ ಪೇಪರ್ ಕಪ್ ಮಾಡ್ಕವ್ರಯ್ಯ, ಪೇಪರ್ ಕಪ್ಪು. ಆ ನನ್ನ ಮಗಂದಿಗೆ ಕಾಪಿ ಹಾಕಿ ಕಂಠ ಬಿಟ್ಟು ಸೊಂಟ ಹಾಕಿದ್ರೆ ಮೈ ಮೇಲೆಲ್ಲ ಚೆಲ್ಲುತ್ತೆ ಸೂಳೆ ಮಗಂದು. ಎಲ್ಲಿ ಹಿಡ್ಕೋಬೇಕು ಅಂತ ಗೊತ್ತ ಆಗಿರೋದೇಳು? ಅದೇ ಹಂಗ ಆಗ್ಬಿಟ್ಟ. ವ್ಯಾಪಾರ ಇಲ್ಲ ಇಲ್ಲ, ಹಾಳು ನೋಡಿದ್ರೆ ಹಾಕಾರ ಬಾಳು ಫಂಡ್ ಬಾಳು ಸುಗೀತಾರೆ. ಅಲ್ಲ ಬಂಡವಾಳು ಅಂದ್ರಲ್ಲ ಅದಕ್ಕೆ ಹೇಳಿದ್ರು ನನ್ನ ಮೇಲೆ. ಇದಕ್ಕೆ ಮೂರನೇ ಹೋಟ್ಲು ಶುರುವಾಗದೇ ಮೂಟ್ಲು ಎದುರಿಗೆ ಬೆಂಗಸು ಹೊಸ ಹೋಟ್ಲು ಮಾಡ್ಕವಳೆ. ಹೆಂಗಸಲ್ಲ ರಾಮಣ್ಣ, ಹೆಂಗ್ ಸರಿ ಎಣ್ಣೆಂಗಸು ಎಣ್ಣೆಂಗಸು ಎಣ್ಣೆಂಗಸು. ಹಂಗಾರೆ ನೀವು 1984 ಇಸ್ವಿ October 31 ಬೆಳಗ್ಗೆ 9 ಗಂಟೆವರೆಗೂ ಈ ದೇಶದಲ್ಲಿ ಗಂಡೆಂಗಸ್ಕೊಂಡಿದ್ರ? ಆಯಾ ನೀ ಮಕ್ ಬಿಸ್ತೀರಾಕ. ಹೆಂಗಸು ಅಂದ್ರೆ ಹೆಂಗಸು, ಎಣ್ಣೆಂಗಸ್ ಏನು? ಒಳ್ಳೆ ಸರ್ಕಾರದವರು ಬೆಂಗಳೂರಲ್ಲಿ ಬೋರ್ಡ್ ಹಾಕ್ದಂಗೆ. ಏನಂತ? ಹೆಂಗಸರ ಹೆರಿಗೆ ಆಸ್ಪತ್ರೆ. ಏನ್ ಲವಡಿ ಮಕ್ಕಳ ಕಂಡಿಡಿದವ್ರೆ ಇವರು, ನಾವು ಗಂಡಸರು ಏರಲ್ಲ. ನೀನ್ ನೋಡ್ಬೇಕು ಬೋರ್ಡ್ ಹಾಕವ್ರೆ, ಹೆಂಗಸರ ಹೆರಿಗೆ ಆಸ್ಪತ್ರೆ. ಆದ್ರೆ ಓದಿಬಿಟ್ಟು ನಾವು ನೋಡ್ಕೊಂಡ್ಬಿಟ್ರೆ ಅನುಮಾನ ಶುರು ನಮಗೆ. ಈ ಅನುಮಾನ ಬಂದ್ರಲ್ಲ ಪಾಪ, ಬೆಳಗ್ಗೆ ಲಾಲ್ ಭಾಗದಲ್ಲಿ ಓಡ್ತಾರೆ 5 ವರೆಗೆ ಓಡ್ತಾರೆ, ನೋಡ್ಕೊಳ್ಳೋದು ಓಡೋದು.
ನೋಡ್ಕೊಳ್ಳೋದು ಓಡೋದು. ಕಡೆಗೆ 6:30 ಹೋಗಿ MTR ಅಲ್ಲಿ ದೋಸೆ ತಿನ್ಕೊಂಡು ಮನೆಗೆ ಹೋಗೋದು. ನಮ್ಮ ಮನೆ ತಾಪ ಒಂದು ಬಡಾವಣೆ ಇದೆ, ವಿಲ್ಸನ್ ಗಾರ್ಡನ್ ಅಂತ ಬಡಾವಣೆ, ವಿಲ್ಸನ್ ಗಾರ್ಡನ್. ಅಲ್ಲಿ ಒಂದು ವಿದ್ಯುತ್ ಚಿತಾಗಾರ ಅದೇ. ಏನಿದೆ ವಿದ್ಯುತ್ ಚಿತಾಗಾರ? ಏನಂಗ ಅಂದ್ರೆ ಎಡಕ್ಕೆ ಕರೆಂಟ್ ಕೊಟ್ಟು ಸುಡ್ತಾರೆ, ಎಡಕ್ಕೆ ಕರೆಂಟ್ ಕೊಟ್ಟು ಸುಡ್ತಾರೆ. ನಮ್ಮ ಕರ್ನಾಟಕ ಸ್ಪೆಷಾಲಿಟಿ ಏನಂದ್ರೆ ಬದುಕಿರೋವರೆಗೂ ಕರೆಂಟ್ ಇಲ್ಲದೆ ಕೊಲ್ತಾರೆ, ಸತ್ತ ಮೇಲೆ ಅದೇ ಕರೆಂಟ್ ಕೊಟ್ಟು ಸುಡ್ತಾರೆ. ಅದು ರಿಪೇರಿಗೆ ಬಂತಪ್ಪ, ಸರ್ಕಾರದ ಬೋರ್ಡ್ ಹಾಕಿದ್ರು. ಏನಂತ? ವಿದ್ಯುತ್ ಚಿತಾಗಾರ ದುರಸ್ತಿ ಮಾಡಲ್ಪಡುತ್ತಿದೆ, ಸರ್ವರು ಸಹಕರಿಸಿ. ಏನ್ ಸಾಬಾಸ್, ರಿಪೇರಿ ಆಯ್ತು, ಆದ್ಮೇಲಾದ್ರೂ ನನ್ನ ಮಕ್ಕಳು ಸರಿ ಮಾಡಿದ್ರೆ ಬೋರ್ಡ್ನ? ವಿದ್ಯುತ್ ಚಿತಾಗಾರ ಸಿದ್ಧವಾಗಿದೆ, ಸರ್ವರು ಸಹಕರಿಸಿ. ಇವ್ರು ಹೇಳಿದಾಗ ನಾವು ಸಾಯ್ಬೇಕು, ಬೇಡ ಅಂದಾಗ ಸುಮ್ಮನೆ ಇರ್ಬೇಕು. ಹೆಂಗ್ಸು ಅಂದ್ರೆ ಹೆಂಗ್ಸು, ಆಯ್ತು ಬರೀ ಹೆಂಗ್ಸು, ಬರೀ ಹೆಂಗ್ಸು ಅನ್ಬೇಡ್ರೆ, ಬೇರೆನೆ ಅರ್ಥ ಬರುತ್ತೆ. ಹೆಂಗ್ಸು ಬರೀ ಊಟ ಬರೀನ, ನೀವು ಅಲ್ಲಿಗೆ ಹಾಕ್ಬೇಡಿ, ಇಲ್ಲಿಗೆ ಹಾಕಿ. ಹೆಂಗ್ಸು ಹೋಟ್ಲ್ ಹೋಟ್ಲ್ ಬರೀ ಊಟ, ತಿಂಡಿ ಇಲ್ಲ, ತಿಂಡಿ ಇಲ್ಲ. ಗಲ್ಲ ಎಷ್ಟು ಗೊತ್ತಾ, ಗಲ್ಲ ಎಷ್ಟು ಗಿತ್ತಾಳೆ ಗೊತ್ತಾ? ಒಂದ್ ದಿನಕ್ಕೆ 3,000 ರೂಪಾಯಿ ಗಲ್ಲ, 3,000 ರೂಪಾಯಿ ಗಲ್ಲ. ರಾವಣಪ್ಪ ಸತ್ವ ಹೇಳ್ತೀನಿ, ಅವಳ ಗಲ್ಲ ನಮಗಲ್ಲ ಬಿಡ, ನಮಗಲ್ಲವೇ ಅಲ್ಲ ಅದು ಬಿಡು. ಏನ್ ಮಾಡ್ತೀಯ ರಾವಣಪ್ಪ, ಹಿಂಗಾಗ್ಬಿಟ್ಟು ಇವತ್ತು ಅವ್ರ ಹೋಟ್ಲ್ ಒಳಗಡೆ ಹೋಗಕ್ಕೆ ಜನ ಕುಯಿ ನಿಂತಿರ್ತಾರೆ. ಕುಯಿ ಅಂದ್ರೆ ಕನ್ನಡದಲ್ಲಿ ಹೇಳ್ರಿ, ಕ್ಯೂ ಕ್ಯೂ. ನಮ್ಮ ಹೋಟೆಲ್ಗೆ ವ್ಯಾಪಾರ ಈ ಕನ್ನಿ ಕನ್ನಿ ಡುಲ್ಲನ್ ಡುಲ್. ಅಯ್ಯೋ ಅವನ ಆರೋಗ್ಯವಾಗಿದ್ದಾನೆ, ನೀ ಎದ್ದೋಗಪ್ಪ, ಇಂಗ್ಲಿಷ್ ಶುರು ಮಾಡಿದ್ರು ಅವರು. ರೇ ಮುನಿಯಪ್ಪ, ಇದು ಸರ್ಕಾರದ ಕಣ್ಣು ಒರೆಸೋದಕ್ಕೆ ಬರ್ದಿರೋ ಕಳ್ಳ ಲೆಕ್ಕ. ನಿಮ್ಮ ಸ್ವಂತಕ್ಕೆ ಬರ್ದಿಟ್ಕೊಂಡಿದ್ರೆ ಆ ಲೆಕ್ಕನ ತಂದು ತೋರಿಸ್ರಿ. ಆ ಮಾತು ದಯವಿಟ್ಟು ವಾಪಸ್ ತಗೋ ನೀನು. ಯಾಕೆ? ನಾವೇನೋ ನಮ್ಮ ರಾವಣಪ್ಪ ನಮ್ಮ ಔಟ್ ಹೌಸ್ ಅಲ್ಲಿ ಇರೋನು ಅಂತ ಹೇಳ್ಬಿಟ್ಟು ನಾವೇನೋ ಸಲಿಗೆ ಅಂತ ಮಾತಾಡಿದ್ರೆ, ಅಲ್ಲ ಏನ್ ಮಾತಾಡ್ತೀಯ ನೀನು? ಏನ್ ನಾವು ವ್ಯಾಪಾರಸ್ಥಲ ಮೋಸಗಾರೇನ? ವ್ಯಾಪಾರಸ್ಥಲ ಮೋಸಗಾರ ಆಗಿದ್ರೆ ಸ್ವತಂತ್ರ ಬರ್ತಿತ್ತ? ಅಲ್ಲ ರಾಮ, ಬಂದಿದ್ದು ಇಷ್ಟೊತ್ತ ಇರ್ತಿತ್ತ? ಲೈಸೆನ್ಸ್ ಅಲ್ಲ ರೀ, ಲೈಸೆನ್ಸ್ ಲೈಸೆನ್ಸ್. ರಾಮಣ್ಣಪ್ಪ ಏನಯ್ಯ ಮಾತಾಡ್ತಾ ಇದೀಯಾ? ಏನ್ ಮಾ ಏನ್ ಮಾತಾಡ್ತಿದ್ಯಲ್ಲ, ಏನ್ ಮಾತಾಡ್ದೆ? ಅದ ಮೇಲೆ ಟೆನ್ಸು ಇವರಿಗೆ ಸಹಾಯಕ್ಕೆ. ಹಾಟಿ ಪೀಚ್ ನಮ್ ರಾಮಣ್ಣಪ್ಪ ನಮ್ ಜೊತೆ ಓ ಹೋಟೋಸ್ ನಲ್ಲಿ ಇದ್ದೋನು ಅಂತ ಹೇಳಿ ಕರ್ಕೊಂಡ್ ಬಂದಿ ನಾ ಮಾತಾಡಿಸ್ದ್ರೆ ಹಿಂಗ ಮಾತಾಡತ್ತ? ಇನ್ನೊಬ್ರು ವಿಚಾರ ಮಾತಾಡ್ಬೇಕಾದ್ರೆ ವಸಿ ಅವ್ರದ್ದು ಫ್ರಂಟ್ ಬ್ಯಾಕ್ ನೋಡಿ ಮಾತಾಡೋದ್ರಿ. ಫ್ರಂಟ್ ಬ್ಯಾಕ್ ನೋಡಿದ್ರೆ ಭಗವದ್ಗೀತೆ ಅದು. ನೀವು ದಯವಿಟ್ಟು ದಯವಿಟ್ಟು ಅವರ ಭಾವನೆ ತಗೊಳ್ಳಿ, ಭಾಷೆ ತಗೊಳ್ಬೇಡಿ. ಏನಪ್ಪ ಇವ್ರ ಭಾವನೆ? ಅವ್ರದ್ದು ಬಹಳ ಉಚ್ಚವಾದ ಭಾವನೆ. ಏನು? ಅವರು ಫ್ರಂಟ್ ಟು ಬ್ಯಾಕ್ ನೋಡಿ ಅಂದ್ರಲ್ಲ, ಎದ್ದು ಬಂದು ನೋಡಿ ಅಂತ ಹೇಳಿದ್ದವರು. ಫ್ರಂಟ್ ಟು ಬ್ಯಾಕ್ ನೋಡಿ ಅಂದ್ರೆ ಹಿಂದೂ ಮುಂದೆ ನೋಡಿ ಮುಂದೆ ತಿನ್ಕ ಬಡ್ಕತ್ತೀನಿ. ಕನ್ನಡದಲ್ಲಿ ಮಾತಾಡೋದ್ರಿಂದ ಸಾಯ್ತಾರೆ ಇಂಗ್ಲಿಷ್ನಲ್ಲಿ. ನೆಗದು ಬಿದ್ದು ಹೋಗ ಬೇಡ ಬಿಡಿ. ಅಲ್ಲ ರಾಮಣ್ಣಪ್ಪ ನೀನಂತೀಗ ನಾನ ಕಳ್ಳಕ್ಕ ಬರೀವನು ನಾನಾಕಿರೋದು? ಇವನ್ ಅದಲ್ಲ ಭೂಮಿ ಮೇಲೆ ನಾನು ಯಾಕಿರೋದು? ಸುಮ್ಕಿರ್ತೀಯ? ಅಲ್ಲ ನಾನೇನೆ ಕಳ್ಳಕಾಯಿ ಇಡೋನು? ನೀವ್ ಯಾಕಿಟ್ರಿ? ನಾನು ಯಾಕಿಟ್ಟು? ಏನ್ ತಲೆ ಮೇಲೆ ಪೇಟ, ತಲೆ ಮೇಲೆ ಪೇಟ ಯಾಕಿಟ್ರಿ? ಇವತ್ತು ಅದೇ ತಲೆ ಮೇಲೆ ಆ ಗಾಂಧಿ ಟೋಪಿ ಮಡಗಿದ್ರೆ ಅವರ ಬಾಯಿನಲ್ಲಿ ಆ ಮಾತು ಸಲೀಸ ಬಂದಿರದ? ನಮ್ಗು ಏನಯ್ಯ ಇದು? ಏನ್ ಬೇಕಾದ್ರೆ ತಿಳ್ಕ ಹೋಗಯ್ಯ, ಏನ್ ಬೇಕಾದ್ರೆ ತಿಳ್ಕ ಹೋಗಯ್ಯ. ನೀವು ಚೆನ್ನಾಗಿರಕ್ಕಿಲ್ಲ ಮುನಿಯಪ್ಪ, ಮರ್ಯಾದ ಹೇಳಿದ್ರೆ ನೀ ದಾರಿ ಬರೋ ಕಾಣಂಗಿಲ್ಲ. ಓ ಏನ ಮೆಟ್ಟ ಹೊಡೆದ್ರು ಬರೋದಿಲ್ಲ. ಯಾರು ಅವರು? ಹೋಗಿ ನಿಮಗೆ ನಿಮಗೆ ಮರ್ಯಾದೆ ಕೊಡ್ತಾರಂತೆ. ಊರಲ್ಲಿ ಯಾರು ಕೊಡಲ್ಲ. ನೀನ್ ಸತ್ಯಮೂರ್ತಿ, ಇವ್ರ ಮನೇನೆಲ್ಲ ಸರಿಯಾಗಿ ಚೆಕ್ ಮಾಡು, ಒಂದು ಮೂಲಿನೇ ಬಿಡಬೇಡ. ಓಕೆ ಸರ್. ದಡಿ ನಮ್ಮ ಮನೆ ಎಲ್ಲ ಹುಡುಕ್ತಾರಂತೆ, ಮನೆ ಒಳಗೆಲ್ಲ ಹೋಗಿ ಕಳ್ಳಕ್ಕಿದ್ ಪುಸ್ತಕ ಹುಡುಕ್ತಾರಂತೆ. ಮನೆ ಒಳಗೆಲ್ಲ ಹುಡುಕಿಸ್ತೀವಿ, ಯಾರು ಬೇಡ ಅಂತಾರೆ? ಯಾರು ಬೇಡ ಅಂತಾರೆ? ಹುಡುಗ ಮನೆ ಒಳಗೆ ಇಟ್ಟಿದ್ದಿರ್ತಾನೆ. ಸಿಕ್ತು ಸರ್.
ಬಾರಯ್ಯ ಬಾ 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 ಹುಡುಕುವಂಥದ್ದು ಎಲ್ಲೆಲ್ಲಿ ಹುಡುಕ್ತೀಯಾ ಎಂತ ತಣ್ಣ ದೇವರು ಬಂದಾಗ ಬಂದಿದೀಯ ಈ ಮನೆ ಒಳಕ್ಕೆ ಶ್ರೀರಾಮಚಂದ್ರ ಸೀತಾಪುರನ ಹುಡುಕೊಂಡು ಸೇತುವೆ ಕಟ್ಕೊಂಡು ಲಂಕೆಗೆ ಬಂದಾಗ ಬಂದಿದೀಯ ನಾನು ಆಂಜನೇಯ ಹೇಳ್ತಾ ಇದ್ದೀನಿ ತಿಳ್ಕೊಂಬಿಡು ನಮ್ಮ ರಾವಣೇಶ್ವರ ಸಾರ್ವಭೌಮ ನಿನ್ನ ಸೀತಾಂಬರನ ಒಳಗೆಲ್ಲೂ ಮಡಗಿಲ್ಲ ಒಳಗೆಲ್ಲೂ ಮಡ ಅಶೋಕ ಒಂದಲ್ಲಿ ಮಡಗವನೇ ಅಶೋಕವನ ಏನ ಇದಲ್ಲ ಇಂತಿವರ ನುಡಿಯ ಇಂತಿವರ ನುಡಿಯ ಹುಡುಕಿಸ್ತಾನೆ ಬಹುದು ಕೇಳಿ ಸ್ವಾಂತದಲ್ಲಿ ಸ್ವಾಂತದಲ್ಲಿ ಓಡದೇಂತರಂಗೇನೆಯಾ ಮುಖ ಹೋಗಿ ಬಡೆ ಕಂಗೆ ಕಚ್ಕೊಂಡ್ಬಿಡ್ಬೇಕು ಹಾಡು ಬೇರೆ ಹಾಡ್ತು ಸಂತೋಷ ನಗಲಿಲ್ಲ ರೀ ಸುಮ್ ಕೀರ್ತಿಯಲ್ಲ ಒಡದೇಂದ್ರೆ ಈಗ ಬಾಯಾಗರ 32 ಉದುರುಡ್ಬೇಕು ಎರಡು ಕೀಳಿಸಿದ್ದೀನಿ 30 ರಾಮಣ್ಣಪ್ಪ ಆ 4 ಪುಸ್ತಕನೆ ನನ್ನ ಜೀವಾಳ ಕಣಯ್ಯ ನಾನೀಗ ಉಳ್ಕೊಳ್ಳೋ ಬಗ್ಗೆ ಹೇಳಯ್ಯ ಸೌಕರ್ಯ ನೀವು ಉಳ್ಕೋಬೇಕಾ ಸರ್ಕಾರಕ್ಕೆ ಏನನ್ನು ಕಟ್ಟಬೇಕು ಆ ಎಲ್ಲ ಟ್ಯಾಕ್ಸ್ ಕಟ್ಬಿಡಿ ಒಡದೆ ಅಂದ್ರೆ ಮುಖಾಮುತಿ ನೋಡಕ್ಕಿಲ್ಲ ಇನ್ನು ನಗದ್ ಬೇರೆ ನಗತಿಯ ನೋಡಿ ನೀನು ನಗಲಿಲ್ಲ ರೀ ಸೌಂಡ್ ಬತ್ತು ಇಲ್ಲ ಅಲ್ಲಿ ಸೌಂಡ್ ಬತ್ತು ಹೆಂಗ್ ಬಂತದು ಅದು ನಾನು ಇವ ನಕ್ಕಿದ್ದಲ್ಲಪ್ಪ ಮತ್ತೆ ನಾವಾಗ ನಕ್ಕಿದ್ದು ಆವ ನಕ್ಕಿದ್ದು ಮಿಕ್ಕಿದ ಸೌಂಡ್ ಈಗ ಬತ್ತು ಯಾವಾಗ್ಲೂ ನಕ್ಕಿದ್ದು ಇವಾಗ ಬತ್ತದ ನಮ್ದು ಹಂಗೆ ಟೂರಿಂಗ್ ಟಾಕೀಸ್ ಇದ್ದಂಗೆ ನಮ್ದು ಏನು ಟೂರಿಂಗ್ ಟಾಕೀಸ್ ನೋಡಿದ್ದೀರಾ ಏನು ಅದರಲ್ಲಿ ಹೀರೋ ಹಾಡ್ದು ವಿಲನ್ ಬಿತ್ತು ನೋಡಿದ ಜನ ಎದ್ದೋದ್ಮೇಲೆ ಏನಾಗುತ್ತೆ ಹೊಡೆ ಸೌಂಡ್ ಬರೋದು ನಮ್ದು ಹಂಗೆ ಇರು ನಾನು ನೀನು ಸೇರ್ಕೊಂಡು ಉಳ್ಕೊಳಕ್ಕೆ ಏನಾರು ಹೋಸಿ ದಾರಿ ಇದ್ರೆ ಹೇಳ್ಕೊಡಯ್ಯ ಸೌಕರ್ಯ ನೀವು ಉಳ್ಕೋಬೇಕಾ ನನಗೆ 10,000 ಕೊಡಿ ಇಲ್ಲ ಅಂದ್ರೆ ಸರ್ಕಾರಕ್ಕೆ ನೀವು 70,000 ಕಟ್ಟಿದ್ರು ಕೋರ್ಟ್ಗಳಲ್ಲಿ ತಪ್ಪೋದಿಲ್ಲ ವಿಚಾರ ಮಾಡಿ ದತ್ತು ಸ್ವಾಮಿಯವ್ರು ಶುದ್ಧವಾಗಿ ಕೇಳ್ತಿರೋದು 10 ಹೆಚ್ಚಾಗಕ್ಕಿಲ್ವಾ ಸ್ವಾಮಿಯವ್ರಿಗೆ ಹತ್ತು ಕೊಡಲ್ಲ ಅಂದಿ ಸರ್ಕಾರಕ್ಕೆ 70 ಹತ್ತು ಕೊಡದೆ ವಾಸಿ ಅಂತೀಯ ಹೆಂಗ್ ಹೇಳ್ತೀರಿ ಕೇಳ್ತಾ ಅವನೆ ಅದು ನಗರದ ಉಷ್ಣಾಂಶ ವಿಮಾನ ನಿಲ್ದಾಣದ ಬೇರೆ ಬರ್ತದಲ್ಲ ದರಿದ್ರ ತಗಮನಿ ತಗಮನಿ ರಾವಣವ ಅಡ್ಡಿ ಇಲ್ಲ ನೀನು ಮನುಷ್ಯನ ಆದೆ ಎಲ್ಲ ನಿಮ್ಮಂತ ದಯೆ ಆದೆ ಆದ್ರೆ ಬಹಳ ಲೇಟ್ ಆಗಾದೆ ಏನ್ ನಿಮ್ತಾವ 100 ನಾಡು ಬಾಂಬುಗಳು ಇಲ್ವೇ ಇಲ್ಲ ಬರೀ ಇಂಥ 1,000 ಆಟಂ ಬಾಂಬುಗಳೇ ಹೌದು ವರಮೌನಿ ಇಂದ್ರರೇ ಬಿಡಿ ಬಿಡಿ ವರಮೌನಿ ಇಂದ್ರರೇ ಬಿಡಿ ಬಿಡಿ ಸುಮ್ ಕೀರ್ತಿಯ ಇಲ್ವಾ ರತನ 10,000 ತಗೊಂಡು ಏನ್ಸು ಕೊಡಿ ಕ್ರಾಸ್ ಚೆಕ್ ಲಾಭ 2, 3, 4, 5 5,000 ಕರೆಕ್ಟ್ ಆಗದೆ ಅಲ್ಲಿಟ್ಟು ಒಂದು ಗ್ಲಾಸ್ ನೀರು ತಗೊಂಬ ಓ ನೀರು ನೀರು ಅಲ್ಲ ಶ್ವಾಡ ತರಿಸ್ತಾ ಇತ್ತು ಬೇಡ ನೀ ಅದ್ರಲ್ಲಿ ಕೈ ತೊಳ್ಕೊ ತೆಗಿಬೇಡ ತೆಗಿಬೇಡ ನಾನು ಹಾಕಿ ತಂದಿದ್ದೀನಿ ನೀವು ಸರ್ಕಾರದವ್ರು ಹಾಕ್ತಿರಲ್ಲ ಕೆಮಿಕಲ್ ಟ್ಯಾಬ್ಲೆಟು ಹಾಕಿ ತಂದಿದ್ದೀನಿ ನೋಡು ನೋಟ್ ಬಿಟ್ರು ಕೈ ನೀರ ತೊಳಿತೀನಿ ನೀರು ಕೆಂಪಕ್ಕಾಗಲ್ಲ ಯಾಕಂಗಂತಾನು ಸರ್ಕಾರದವರು ಲಂಚದವ್ರು ಹಿಡಿಯೋದಕ್ಕೆ ಮಾಡ್ಕೊಂಡ್ರು ಏಕೈಕ ಪ್ಲ್ಯಾನು ಉಪಾಯ ಚಾಣಕ್ಯನ ಕಾಲದ್ದು ಇವ್ರದನ್ನ ಟೆಸ್ಟ್ ಮಾಡಿ ತಗೋತಾರೆ ಹಿಡಿದೇ ಏನು ಮಾಡ್ತಾರೆ ಹಿಡಿತೀರಿ ಇವ್ರನ್ನ ನೀವು
ಎಲ್ಲ ಗೊತ್ತಿರೋಂಥದ್ದೇ ಇವರೆಲ್ಲ ರಣೆ ಬರನುವೆ ಹಿಂಗೆ ಅಂತ ಹೇಳೋಕ್ಕಾಗತ್ತ ಅಲ್ಲಿ ತಗ ತಡಿ ಹೊಸಿ ತಡಿ ತಕ ಲಾಭ ಎರಡು ಮೂರು ನಾಲ್ಕು ಇನ್ನೊಂದು ಇಲ್ಲದೆ ವಿರಾಟ್ ರಾಯ ನಮ್ಮನ್ನು ಸಿಗಿಸ್ಬಿಡಿ ಕಂಡವರ ಮಕ್ಕಳನ್ನು ಬಾವಿ ತಳ್ಳ ಜನ ನೀವು ಮತ್ತೆ ಹೇಳದನ್ನ ಹೋಗು ಹೋಗಿ ಪುಸ್ತಕ ಹೋಗಂತ ನೋಡ್ರಿ ನೋಡಿಯಪ್ಪ ಯಾರ್ದಾರ ಮನೆ ಹಾಳು ಮಾಡ್ಬಿಡ್ತೀರಿ ನೀವು ಅಷ್ಟೇ ಹೋಗು ಈಗ ಆಯ್ತಲ್ಲ ಎಬಡಯ ನೀನು ನೀನ್ ನಡಬಡಬಡಯ ನನ್ ಸರಿಯಲ್ಲ ನಂಗೆ ನೀನ್ ಇಂತವ್ರು ತನ್ನ ಮೊದ್ಲೇ ಗೊತ್ತಾಗಿದ್ರೆ ನಾನ್ ತಗೊಂಡಾಗೆ ಪುಸ್ತಕಗಳನ್ನ ನಿನ್ ಕೈ ಕೊಡ್ತಿದ್ದ ಏನ್ ಮಾಡ್ತಾ ಇದ್ದೆ ಆಡಿಟ್ ಮಾಡಿಸಿ ಗವರ್ಮೆಂಟ್ ಕೊಟ್ಟು ಹಾಕಿ ನನ್ನ ಮಗನಿಗೆ ಸ್ಟೇಟ್ ಟ್ಯಾಕ್ಸ್ ಅಂತ ಅಪ್ಲಿಕೇಶನ್ ಕೊಟ್ಟು ಬರ್ತಾ ಇದ್ದೆ ದತ್ತಣ್ಣ ಇದನ್ನ ನಾನು ಯಾಕೆ ತಗೊಂಡಿದ್ದೀನಿ ಹೇಳು ಗೊತ್ತು ಲಂಚ ಇರಬಹುದು ಇದ್ರ 8000 ನಿನಗೆ ನನಗ್ಯಾಕೆ 8000 ಇನ್ನು ಎಷ್ಟು ದಿನ ಅಂತ ನನ್ನ ಮಗನ ಹತ್ರ ದುಡಿತೀಯ ನಿನಗಂತ ಏನು ಬಿಡುವೆ ಓ ಹಂಗ ನಮ್ಮ ತಡಿಗತಿ ಅಧೋಗತಿ ಐಸ್ ಕ್ರೀಮ್ ಚೀಪ್ ಹಾಕು 1 ರೂಪಾಯಿ ಇರಬಾರದು ಹಾಗೆ ಮಾಡ್ತೀನಿ ಅವನಿಗೆ ನಾನು ಆ ಬಿಲ್ಡಿಂಗ್ ಮೇಲೆ ಪಾಯ ಹಾಕೊಂಡಿದ್ದು ಯೋ ನಮ್ಮ ದಣಿನೂ ಜೀವನದಲ್ಲಿ ಎಲ್ಲ ಥರಲ್ಲೂ ಸ್ಟ್ರಾಂಗ್ ಕಾನೂನು ಅಂದ್ರೆ ವೀಕು ಗೊತ್ತಿಲ್ಲ ಅದ್ರ ಸಾಯ್ತಾನೆ ನೀನು ಆ ಪಾಯಿಂಟಲ್ಲೇ ಅವನ್ನ ಎದುರಿಸ್ಬೇಕು ಲೇ ಬುನಿಯಣ ನಿನ್ನ 12 ವರ್ಷದ ಲೆಕ್ಕ ನನ್ನ ಕೇಳಿ ಚಿಕ್ಕಂಬಿಡದೆ ನಮ್ಮ ದೇಶದಲ್ಲಿ ಇವತ್ತು ಕೂತ್ರೆ ನಿಂತರೆ ಮಾತಾಡಿದ್ರೆ ಮೈ ಮುರಿದ್ರೆ ಟ್ಯಾಕ್ಸ್ ಶುರುವಾಗಿದೆ ನಿನ್ನ ಲೆಕ್ಕಕ್ಕೆ ಎಲ್ಲ ಥರ ಟ್ಯಾಕ್ಸು ಅಪ್ಲೈ ಮಾಡಿ ಹಾಕಿಸ್ಬಿಟ್ರೆ ನಿನ್ನ ಆಸ್ತಿ ಪಾಸ್ತಿ ಮನೆ ಮಠ ದೇಕಿನ ಮಾರಿದ್ರು ಬರೀ ಟ್ಯಾಕ್ಸ್ ಕಟ್ಟಿ ಪುಟ್ಟ ಪಾತ್ರೆ ಎತ್ಕೋಬೇಕಾಗುತ್ತೆ ಅಂತ ಅವನ ಎದುರಿಸು ಅವ್ನು ನನ್ನ ಹತ್ರ ಬರ್ತಾನೆ ಕನ್ಸಲ್ಟೇಷನ್ಗೆ ನಾನು ಹೈ ವೋಲ್ಟೇಜ್ ಕರೆಂಟ್ ಬಿಟ್ಬಿಡ್ತೀನಿ ತಡಿ ರಾಮಣ್ಣ ನಿಮ್ಮ ಮನೆ ಹಾಳು ಮಾಡೋಕ್ಕೆ ಪ್ಲ್ಯಾನ್ ಹಾಕೊಂಡಿರೋದು ಈ ಟೈಮ್ ನಿಮ್ಮ ಆಸ್ತಿ ಪಾಸ್ತಿ ಮನೆ ಮಠ ನಿಮ್ಮ ಹೆಸರು ಇಟ್ಕೋಬೇಡಿ ಯಾವಾಗ ನಿಮ್ಮ ಮಕ್ಕಳಿಲ್ಲ ಯಾರು ಒಬ್ಬ ಹುಡುಗನ ದತ್ತು ತಗೊಂಡು ಆಸ್ತಿ ಎಲ್ಲ ಅವನ ಹೆಸರಿಗೆ ಬರೆದ್ಬಿಟ್ಟು ನೀವು 12 ಗಾಡಿ ಪಾಪರ್ ಚೀಟಿ ತಗೊಂಡಿರ್ತೀರಿ ತಗೊಂಡ ಮೇಲೆ ಆಮೇಲೆ ಅವನ ಆಸ್ತಿ ಬಿಡೋಕೆ ಯಾರು ಹುಡುಕ್ತಾನೆ ನಾನೊಬ್ಬನೇ ಅವನು ಸಿಗೋದು ನಂಬಿಕೆಸ್ತ ನನ್ನೇ ದತ್ತು ತಗೊತಾನೆ ಬರೆದ್ಬಿಡಲಿ ಆಸ್ತಿ ಬಿಡಿ ಮಗ ವೆರಿ ಗುಡ್ ಬಣ್ಣ ಬದಲಾಯಿಸ್ತೀನಿ ನೋಡ್ಕ ಅಂದಾಗ ರಮಣ ನೀನು ಒಂದು ಕೆಲಸ ಮಾಡು ಏನು ಅವನ್ನ ನಿನ್ನ ಹತ್ರ ಕಳಿಸ್ತೀನಿ ಹೋಗಿ ರಮಣ ಪುಸ್ತಕ ಕೊಡ್ತಾನೆ ಅಂತ ನೀ ಪುಸ್ತಕ ಕೊಡಬೇಡ ಮತ್ತೆ ಇನ್ನು 2000 ರೂಪಾಯಿ ಕೇಳು ಇನ್ನೂ 2000 ಆವಾಗ ಅವನ ತಲೆ ಓಡಿಸ್ತಾನೆ ಈ ಬಡ್ಡಿ ಮಗ ರಾಮಣ್ಣ ನನಗೆ ಬೊಗ್ಸಟ್ಟೆ ಪುಸ್ತಕ ಕೊಡಲ್ಲ ಇನ್ನೆರಡು 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 ಅಂತ ಮನೆ ತೊಳೆದು ಬಿಡ್ತಾನೆ ಅಂತ ತಲೆ ಈಟಪ್ ಆಗುತ್ತೆ ಆವಾಗ ಯಾಕೆ ಬರೀ ಐಡಿಯಾ ಕೊಟ್ಟರೆ ಗಬಕ್ ಅಂತ ಕಚ್ಕೊಳ್ಳುತ್ತೆ ಆಮೇಲೆ ಅವನು ನಿನಗೆ 2000 ಕೊಡೋಕೆ ಬರ್ತಾನಲ್ಲ ಅವನೇ ಸುಮ್ಮನೆ ಬರೋಣ ಕೀಚ್ಕ ಮತ್ತೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಲಂಚನ ವರ್ಷ ಹಾಕೊಂಡ್ರೆ ಕರ್ಕೊಂಡೇ ಬರೋದು ಅವನು ಇದೇನಾರ ನಿಜವೇ ಆದರೆ ನಾನು ಮೊದಲೇ ಐಡಿಯಾ ಕೊಟ್ಬಿಡ್ತೀನಿ ಬರ್ತಾನ ಮುಟ್ಟಿಸ್ಬಿಡ್ತೀನಿ ನೀನು ಹೆಚ್ಚೆತ್ಕೊಂಬಿಡು ಆ ಟೈಮಲ್ಲಿ ಅವ್ನು ಥರ ದುಡ್ಡೇ ಬಿಟ್ಬೇಡ ನೀನು ಆಯ್ತು ಆ ಎಲ್ಲಿ ಕಳಿಸ್ಲಿ ಅವನ್ನ ಅಲ್ಲಿ ಇಲ್ಲಿ ಯಾಕೆ ಕಳಿಸ್ತೀಯ ದತ್ತಣ್ಣ ನನ್ನ ಮನೆಗೆ ಕಳಿಸು ನಾಯಿ ಬಂದ ಬರಲ ನನ್ನ ಮಗ ಓ ನೀ ಅಲ್ಲಿಗಂಟ ಹೋಗ್ಬಿಟ್ಟೆ ಆಯ್ತು ತಗೋ ಕಳಿಸ್ತೀನಿ ಬರ್ಲಪ್ಪ ಬರ್ತೀನಿ ಸೌಕರ್ರೆ ಏನ್ರಿ ಅದು ಗಲಾಟೆ ನಂದಲ್ಲಯ್ಯ ಗಲಾಟೆ ಅವನೇ ನಿಮ್ಮ ಮನೆ ಮುಂದೆ ನಿಂತವನಲ್ಲ ರಾಮಣ್ಣಪ್ಪ ಅವ್ರನ್ನ ನೋಡ್ಬೇಕು ಕಣಯ್ಯ ಅಂತಂದ್ರೆ 2 ರೂಪಾಯಿ ಕೊಡಿ ನೋಡ್ತೀನಿ ಅಂತಾನಲ್ಲ ನನ್ ನೋಡೋದಕ್ಕೆ 2 ರೂಪಾಯಿ ಕೇಳಿದ್ನ ಅವನ ಕೈಲಿ ಯಾಕೆ ಕೊಡ್ಬೇಕು ಹಣ ಅಂತ ಹಂಗೆ ಬಂದೆ ಅಂತ ಮಡಿಕ ಯಾಕೆ ಬಹಳ ಸುಸ್ತಾಗಿ ಬಂದ ಕಾಣುತ್ತಲ್ರಿ ಅಯ್ಯೋ ಯಾಕೆ ಹೇಳ್ತಾ ರಾಮಣ್ಣ ಬೆಳಗ್ಗಿಂದ ಬರೀ ಇಂಥವ್ರೆ ಗಂಟು ಬಿದ್ದವ್ರೆ ನಂಗೆ ಮಂಡಿ ಯಾಕೆ ಕೂತಿದ್ನ ನಾನು ನನಗೆ ದತ್ತು ಬಂದ್ಬಿಟ್ಟು ರಾಮಣ್ಣಪ್ಪ ಅವ್ರ ಹತ್ರ ಹೋಗಿ ನೀವು ಪುಸ್ತಕ ಇಸ್ಕೊಂಬರಕ್ಕೆ ಅಂತ 2000 ರೂಪಾಯಿ ತಗೊಂಡೋದ್ರೇ ಕೊಡೋದಂತೆ ಇಂದ ನನ್ನ ತವನು ಇರಲಿಲ್ಲ ಅಲ್ಲಿ ಇಲ್ಲಿ ಮಾಡ್ಬಿಟ್ಟು 2000 ರೂಪಾಯಿ ಸೇರಿಸ್ಕೊಂಬಿಟ್ಟು ಅಲ್ಲೊಂದು ಆಟೋ ರಿಕ್ಷಾ ಸಿಕ್ತು ಆಟೋ ರಿಕ್ಷಾಕ್ ಬಂದೆ ಏನು ರಾಮಣ್ಣಪ್ಪ ಮಂಡಿ ಬಿಟ್ಟು ಒಂದು ಸ್ವಲ್ಪ ದೂರ ಬಂದಿದ್ದೀನಿ ಗಾಡಿ ಇದ್ದಕ್ಕಿದ್ದಾಗ ನಿನ್ ತುಂಬಿಡದ ಆಮೇಲೆ ಕೇಳ್ದೆ ನಾನು ಯಾಕೆ ಹಾ ನಿಲ್ಲಿಸ್ಬಿಟ್ಟೆ ಅಂದೆ ಏನಂದ ಇಳಿದು ಬಿಟ್ಟು ಹಿಂದ್ಗಡೆಯಿಂದ ನೂಕ್ರಿ ಗಾಡಿ ಶುರುವಾಗತ್ತೆ ಅಂತಾನೆ ಓ ಸ್ಟಾರ್ಟಿಂಗ್ ಟ್ರಬಲ್ ಇರಬೇಕು ಓ ಹಂಗೆ ಅವ ಅಂದೆ ಅಂದ ಅವನು ಮಡಿಕ ಆಮೇಲೆ ನಾನು ಇಳಿದು ಬಿಟ್ಟು ಹಿಂದ್ಗಡೆಯಿಂದ ಗಾಡಿ ನೂಕ್ದೆ ಗಾಡಿ ಶುರುವಾಯ್ತು ಮತ್ತೆ ನಾನು ಒಳಗಡೆ ಬಂದು ಕೂತ್ನ ಇನ್ನೊಂದು ಸ್ವಲ್ಪ ದೂರ ಬಂದು ಮತ್ತೆ ನಿಂತೋಗ್ಬಿಡದ ಗಾಡಿ ನನ್ನ ಕಡೆ ತಿರುಗ ನೋಡ್ದ ಅವನು ಗೊತ್ತಾಗೋಯ್ತು ಅವನೇನು ಹೇಳ್ತಾನೆ ಅಂತ ಅವನ ಕೈಯಾಗಿ ಏಳಿಸ್ಕೊಂಡ್ರೆ ನನಗೆ ಮರವಾದ ಉಳಿಯುತ್ತಾನೆ ಅದಕ್ಕೆ ನಾನೇ ಇಳಿಯೋದು ನೂಕದು ಹೊತ್ತದು ಮತ್ತೆ ಇಳಿಯದು ನೂಕದು ಹತ್ತಿದ್ದಿಲ್ವೇ ಇಲ್ಲ ನೋಡಿ ಇಲ್ಲಿ ತನಕ ಗಾಡಿ ಬರೀ ಇಳಿದಿದ್ದು ನೂಕಿದ್ದೇ ಆಗದೆ ರಾಮಣ್ಣ ಅಂತೂ ದುಡ್ಡು ಉಳಿಸಿದ್ರಲ್ಲ ಯಾಕೆ ಮತ್ತೆ ರಿಕ್ಷಾ ದುಡ್ಕೊಂಬಂದಿರಲ್ಲ ಅಯ್ಯ ಏನು ಬಾಡಿಗೆ ಕೊಡದೆ ಬಂದಿದ್ದೀನಿ ಅಂತ ಅನ್ಕೊಂಡ ಮತ್ತೆ ಹೇಳ್ಕೋಬಾರ್ದು ರಾಮಣ್ಣ ಗಾಡಿ ಹತ್ತಕ್ ಮುಂಚೆ ಬಾಡಿಗೆ ಇಸ್ಕೊಂಬಿಟ್ಟಿದ್ದ ಅವನು ರೀ ಮೊದಲೇ ಬಾಡಿಗೆ ಯಾಕ್ರಿ ಕೊಡಕ್ ಹೋಗಿದ್ರಿ
ನನಗೇನೇ ಆಗುತ್ತೋ ಹಿಂಗಾಗತ್ತೆ ಗಾಡಿ ಅಂತ. ಅದಕ್ಕೆ ಸಿಟ್ಟು ಬರಲಿಲ್ಲ ನನಗೆ. ಗಾಡಿ ಹತ್ತು ಬಿಟ್ಟು ನಾನು ಇಳಿದು ನೂಕಿದ್ದೀನಿ. ಹೌದು, ನನ್ನನ್ನ ಗಾಡಿ ನೂಕ ಕಚ್ಚಿಬಿಟ್ಟದಾನೆ. ಮುಂದ್ಗಡೆ ಇನ್ನೊಬ್ಬರನ್ನ ಕೂರಿಸ್ಕೊಂಡವನಲ್ಲ ಅವನು. ಇಲ್ಲ ಅವನ ಏನ್ ಮಾಡ್ತೀಯ, ನಮ್ಮ ಮನೆ ಬರ ಚೆನ್ನಾಗಿಲ್ಲ ಹಂಗೆ ಮಡಿಕೊಂಡು ಬಹಳ ಕಷ್ಟಪಟ್ರಿ. ಅಯ್ಯೋ, ಸಿಕ್ಕಾಬಟ್ಟೆ ಹಣ ಖರ್ಚು ಮಾಡಿದೆ ಕಣಯ್ಯ. ನಾನು ಹಿಡ್ಸೋಕೆ ಹ್ಞೂ ಆಫೀಸ್ ಅಂತ ಹೇಳಿ ಹೇಳಿ. ಹುಡುಗಾಟ ಮಾತಾಡ ಸುಂದರ ನೀನು. ಅಲ್ಲ ರಮಣಪ್ಪ, ನೀನು ಮನೆಗೆ ಬಂದಿದ್ದಾಗಲೂ ಅದೆಲ್ಲ ಕೈ ತೊಳ್ಕೊಂಡ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ನೋಡಿದೆ. ಆಮೇಲೆ ನಾನು ನಮ್ಮ ಮನೆ ಔಟ್ ಹೌಸ್ನಾಗ ಇದ್ದಲ್ಲಪ್ಪ ನೀನು. ಹೌದು, ಯಾವತ್ತಾದ್ರೂ ಒಂದಿನ ನನ್ನಿಂದ ನಿಂಗೆ ಅನ್ಯಾಯ ಆಗದ ಹೇಳ್ಬಿಡು ನೋಡಿ. ಇಲ್ಲ ಇಲ್ಲ, ನಂಬಿಕೆ ಇರಬೇಕು ರಾಮಣ್ಣಪ್ಪ, ನಂಬಿಕೆ. ಹೌದು ಸಾವುಕಾರ್ರೆ, ನಾನೇನು ನಿಮ್ಮ ನಂಬ್ತೀನಿ, ಆದ್ರೆ ನೀವು ನನ್ನನ್ನು ನಂಬಿ ಹಣ ಕೊಡ್ಬೇಕಲ್ಲ. ನಂದೇ ದುಡ್ಡು ಕೊಡದೆ ಹೋದ್ರೆ ಕೆಲಸ ಆಗತ್ತ? ಭೀಷ್ಮ, ಸೀತಾ, ದಯವಿಟ್ಟು ನನ್ನ ಅಪರಾಧನ ಕ್ಷಮಿಸಿಬಿಡಿ. ನನ್ನ ಹೃದಯದಲ್ಲಿ ಲಂಚಾವತಾರವಾಯಿತು, ಅದರಿಂದ ನನ್ನ ಮನಸ್ಸಿನ ನೆಮ್ಮದಿ ಹಾಳಾಗಿ ಹೋಯಿತು. ಮನೆಯಲ್ಲಿ ಇದ್ದ ಶಾಂತಿ ಸಮಾಧಾನ ಸರ್ವನಾಶವಾಗಿ ಹೋಯಿತು. ಇಲ್ಲಿವರೆಗೆ ಲಂಚಕ್ಕೆ ಕೈ ಒಡ್ಡುತ್ತಿದ್ದ ನನ್ನ ಕೈಗಳನ್ನು ನ್ಯಾಯ ದೇವತೆ ಕೊಡೋ ಶಿಕ್ಷೆಗೆ ಕೈ ಒಡ್ತೀನಿ. ರೀ ಸಾವುಕಾರ್ರೆ, ಏನ್ರಿ ಉಸು ಉಸು ಅಂತೀರಿ? ಕರೀರಿ ಅವ್ರನ್ನ, ಗೊತ್ತಿದೆ ಕರೀರಿ. ತೊಳಿ ಸರ್, ನಾ ಲಂಚ ತಗೊಂಡಿದ್ದೀನಿ, ಒಂದು ಲೋಟ ನೀರು ತಗೊಂಡು ಬನ್ನಿ. ಸರ್, ಇಟ್ ಈಸ್ ಎ ಮ್ಯಾನ್ ಲಂಚ್. ಕೈ ತೊಳಿರಿ ಅದರಲ್ಲಿ. ಮಿಸ್ಟರ್ ರಾಮಣ್ಣ, ಲಂಚ ತಗೊಂಡ ಆರೋಪದ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಇದೇ ಹೇಳಿದ್ದು ಸರ್, ಟೂ ಹ್ಯಾಂಡ್ಸ್ ಬಿಗ್ ಬಿಗ್ ಗಬ ಗಬ ಲಂಚ್. ನನ್ನ ಹತ್ರ ಬಂದ್ಬಿಟ್ಟು 2000 ರೂಪಾಯಿ ಲಂಚ ಕೇಳ್ತಾನಲ್ಲ. ರೀ ಸಾವುಕಾರ್ರೆ, ಯಾಕ್ರಿ ಸುಳ್ಳು ಹೇಳ್ತೀರಿ? ನೀವು ನನಗೆ ಕೊಟ್ಟಿದ್ದು 10,000. ಆಮೇಲಿಂದ ದತ್ತು ಹತ್ರ ಹೇಳಿ ಕಳಿಸಿದ್ದು 2,000. ಮೊದಲು ಕೊಟ್ಟಿದ್ದು 10,000. ಸಾವುಕಾರ್ರೆ, ನನಗೆ ಈ ವಿಷಯ ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಈ ಕೇಸಿಂದ ನಾನು ಬಹಳ ಸುಲಭವಾಗಿ ತಪ್ಪಿಸ್ಕೊಳ್ತಾ ಇದ್ದೆ. ಯಾವತ್ತು 4 ಪುಸ್ತಕಗಳು ನಿಮ್ಮ ಕೈ ಸಿಗಲಿಲ್ಲ ಅಂತ ನಿಮಗೆ ಗೊತ್ತಾಯಿತು. ಆಗ ಲೋಕಾಯುಕ್ತರು ಹೋಗಿ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ನೋಟುಗಳ ನಂಬರ ಗುರುತಾಕಿಸಿ ನನ್ನ ಹಿಡಿಸೋದಕ್ಕೆ ನೀವು ಮಾಡಿದ ಪ್ರಯತ್ನ ನನಗೆ ಚೆನ್ನಾಗಿ ಗೊತ್ತ್ರಿ. ಸರ್, ನಾನು ಇಲ್ಲಿಯವರೆಗೆ 2 ಲಕ್ಷ ರೂಪಾಯಿ ಲಂಚ ತೊಗೊಂಡಿದ್ದೀನಿ, ಆ ಹಣನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಸರ್, ಸಾಮಾನ್ಯ ಸರ್ಕಾರಿ ನೌಕರನಾದ ನಾನೇ 1 ವರ್ಷದಲ್ಲಿ 2 ಲಕ್ಷ ರೂಪಾಯಿ ಲಂಚ ತೊಗೊಂಡಿರಬೇಕಾದ್ರೆ ನನಗೆ ಲಂಚ ಕೊಡೋ ಲಂಚಕೋರರು ಅದೆಷ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರಬಹುದು ನೀವೇ ಯೋಚನೆ ಮಾಡಿ. ನಾನು ಒಬ್ಬ ನಿಷ್ಠಾವಂತ ಸರ್ಕಾರಿ ನೌಕರನಾಗೇ ಇದ್ದೆ. ನನ್ನ ಮಗುನ ಮಣ್ಣಲ್ಲಿಟ್ಟು ಬಂದೆ, ಆಗಲೂ ಲಂಚ ಮುಟ್ಲಿಲ್ಲ. ಮದುವೆ ಬಂದ ನನ್ನ ತಂಗಿನ ಬೆಂಕಿಲಿಟ್ಟು ಬಂದೆ, ಆಗಲೂ ಲಂಚ ಕೇಳಿಲ್ಲ. ನನ್ನ ಕರ್ತವ್ಯಕ್ಕೆ ಸಿಕ್ಕ ಪ್ರತಿಫಲ ಏನು ಗೊತ್ತೆ ಸರ್? ರೋಗ ರುಜಿನ ಕಷ್ಟ ನಿಷ್ಠೂರ ಇಂತಹ ಶ್ರೀಮಂತರಿಂದ ದ್ವೇಷ. ನಾನೇ ಮಾಡ್ದು ಕೊನೆಗೆ ಒತ್ತೆಲೆ ಕೆಟ್ಟು ನಾನು ಲಂಚಕೋರನಾದೆ. ಆದ್ರೆ ತುಟ್ಟ ತುದಿನೇ ಮುಟ್ಟಿದೆ. ಅದರಿಂದ ನನ್ನ ಮನೆಯಿಂದ ಶಾಂತಿ ಸಮಾಧಾನ ಎಲ್ಲ ಸರ್ವನಾಶವಾಗಿ ಹೋಯ್ತು. ನಾನು ಲಂಚ ತಗೊಂಡಿದ್ದೀನಿ, ನೀವು ಕೊಡೋ ಶಿಕ್ಷೆ ಅನುಭವಿಸ್ಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅಲ್ಲ ರೀ, ನೀವೆಷ್ಟೆಲ್ಲ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸರ್ಕಾರದ ಉಪ್ಪು ತಿಂದು ಆ ಸರ್ಕಾರಕ್ಕೆ ದ್ರೋಹ ಬಗೆಯಬಹುದೇನ್ರಿ? ಅವರೆಷ್ಟೋ ವಾಸಿ ಸರ್, ನಮಸ್ಕಾರ ಸರ್. ಅವರು ಸರ್ಕಾರದ ಉಪ್ಪು ತಿಂದು ಸರ್ಕಾರಕ್ಕೆ ದ್ರೋಹ ಮಾಡಿದ್ದಾರೆ. ಈಗ ಎಷ್ಟೋ ಅಧಿಕಾರಿಗಳು ಸರ್ಕಾರದ ಉಪ್ಪು ತಿಂದು ಸರ್ಕಾರವನ್ನು ತಿಂತ ಇದ್ದಾರೆ, ಅವರೆಲ್ಲ ಏನ್ ಮಾಡಿದಿರಿ ಸರ್? ಯಾರು ಇವರು? ದತ್ತು, ಹಲೋ ಮೈ ಡಿಯರ್ ಗುಡ್ ಓಲ್ಡ್ ದಣಿ. ನಾನು ನಿನಗೆ ಓಲ್ಡ್ ದಣಿನ? ನನಗಿಂತ ಓಲ್ಡ್ ಅಲ್ಲ. ಓಲ್ಡ್ ದಣಿ ಅಂದ್ರೆ ಎಕ್ಸ್ ದಣಿ, ಮಾಜಿ ದಣಿ, ಇಂದು ಆಗಿದ್ದವರು. ಆಯ್ತು, ನೀನ್ ಯಾಕೆ ಇಲ್ಲಿಗೆ ಬರಕೋದೆ? ಇವ್ರ ಹ್ಯಾಂಡ್ ಟೇಕನ್ ಆಫೀಸ್ ನೀವು ಕರ್ಕೊಂಡ್ ಬರ್ತೀವಿ ಅಂತ ಹೇಳಿಲ್ವ? ನನಗೆ ಬಂದವರಲ್ಲ, ನನಗೆ ಕೆಲವು ಒರಿಜಿನಲ್ ಅನುಮಾನಗಳಿತ್ತು, ಅವ್ರನ್ನೇ ಕೇಳಿ ಪರಿಹಾರ ಮಾಡ್ಕೊಳ್ಳಿ ಅಂತ ಬಂದೆ. ಕೇಳ ಕೇಳ ಕೇಳ, ಇವನು ನನಗೆ ದತ್ತು ಸ್ವಾಮಿ. ಎದು ಪಾಪ ನನ್ನ ಮಗನೇ, ಅವನಿಗೆ ಯಾಕೆ ನಾನು ದತ್ತು ಆಗಲಿ? ನನ್ನ ಮಗನಿಗೆ ಅವನಿಗೆ ದತ್ತು ಅಲ್ಲ, ಅವ ಸರ್ಕಾರಕ್ಕೆ ಮೋಸ ಮಾಡೋಕ್ಕೆ ನನ್ನ ಹೆಸರು ಬರೆದವನು ನೋಡಿ. ಸಿರಿ ಸಂಪತ್ತು ಸ್ವತ್ತು ಅದಷ್ಟಕ್ಕೆ ನನ್ನ ದತ್ತು. ಅದು ಸ್ವಾಮಿ, ಅದೇ ಹೂ ಅದು ಅಂತೆ ವ್ಯಾಕರಣ ನಂಗೆ ಹೇಳ್ಕೊಡ್ತಾನೆ. ರಾಮಣ್ಣಪ್ಪ, ನಾನು ನಿನ್ಗೆ ಅವತ್ತೇ ಗಿಣಿ ಹೇಳ್ದಂಗೆ ಹೇಳಿದೆ,
ಅಲ್ಲಯ್ಯ ಈಗಿನ ಕಾಲದಲ್ಲಿ ಹಾಲು ಕುಡಿಯೋ ಮಕ್ಕಳೇ ಉಳಿಯೋದು ಕಷ್ಟ. ಇನ್ನು ಪೌಡರ್ ಹಾಲು ಕಳ್ಳಿ ಹಾಲು ಕುಡಿದ್ರೆ ನೀವು ಉಳ್ಕೊತೀರಾ? ಹೋಗ್ಬಾ ಶಿವ ಕೊಟ್ರ ಶಿಕ್ಷೆ ಕೈಯೊಡ್ಡಿದ್ಯಾ, ಹೋಗ್ಬಾ ಹೋಗ್ಬಾ ಹಾಲು ಕುತ್ಕೊಂಡು ಪಶ್ಚಾತ್ತಾಪ ಪಡು ಜೈಲಲ್ಲಿ. ಕನ್ಗ್ರ್ಯಾಚುಲೇಷನ್ಸ್ ಮೈ ಡಿಯರ್ ಗುಡ್ ಆಫೀಸರ್. ಅಂತಕೋ ನೀವು ಹಗಲು ರಾತ್ರಿ ಕಷ್ಟಪಟ್ಟು ಆರ್ ದಿಶೆ ದುಡಿದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗೋ ಇಂಥ ಸಣ್ಣ ಪುಟ್ಟ ಲಂಚ ತಗೊಂಡ್ರೆ ಹಿಡಿತೀರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವಾ ಅಂತ. ಏನ್ರಿ ಮಾತಾಡ್ತೀರ ನೀವು? ಯಾಕ್ರಿ ಹೇಳ್ತೀರಿ? ಸತ್ಯ ಮಾತಾಡ್ತೀನಿ, ಸತ್ಯ ಮಾತಾಡ್ತೀರಿ ಸರ್. ನಾನೇ ಹೊಸ ಸತ್ಯ ಮಾತಾಡ್ತೇನೆ, ಜನಕ್ಕೆಲ್ಲ ಗೊತ್ತಿರೋ ಸತ್ಯ, ಅವ್ರ ಮನಸ್ಸಲ್ಲಿ ಹುದುಗಿರೋ ಸತ್ಯ, ಅವರಿಗೆ ತೆಗೆದು ಆಡಬೇಕು ಅಂತ ಆಸೆ ಇರೋ ಸತ್ಯ. ಅವ್ರನ್ನ ಆಡೋಕೆ ಬೇಜಾರಾಗಿದೆ, ನನ್ನ ಕೈಲಿ ಆಡಿಸ್ ಕೇಳ್ತಾ ಇದ್ದಾರೆ, ನಾನು 56 ವರ್ಷದಿಂದ ಆಡ್ಕಡನ್ನ ತಿಂತಾ ಇದ್ದೀನಿ ಸರ್. ಸರ್ ನಿಮಗೆ ಸತ್ಯದ ಪರಿಚಯ ಮಾಡ್ಕೊಳ್ಳೋ ಸಾಹಸಕ್ಕೆ ನಾನು ಕೈ ಹಾಕಲ್ಲ ಸರ್, ಯಾಕೆಂದರೆ ನಿಮ್ಮದೇ ಸತ್ಯವಾದ ಡಿಪಾರ್ಟ್ಮೆಂಟು. ಲಂಚ್ ಕೊಡೋಣ ಹಿಡಿದು 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 ದೇಶ ಉದ್ಧಾರ ಮಾಡ್ತಿರೋ ಡಿಪಾರ್ಟ್ಮೆಂಟು. ದಯವಿಟ್ಟು ನಿಮ್ಮ ಕೈಯಿಂದ ಸಮಾಜಕ್ಕೆ ತೋರಿಸಿ. ಈ 58 ವರ್ಷಕ್ಕೆ ಎಷ್ಟು ಜನ IAS IPS ಅಧಿಕಾರಿಗಳನ್ನ, ಎಷ್ಟು ಜನ ಮಂತ್ರಿಗಳನ್ನ, ಎಷ್ಟು ಜನ ಮಾಜಿ ಮಂತ್ರಿಗಳನ್ನ, ಎಷ್ಟು ಜನ ಮಂತ್ರಿಗಳ ಮಕ್ಕಳನ್ನ ಹಿಡಿದು ಜೈಲಿಗೆ ಕಳಿಸಿದ್ದೀರಿ ಅಂತ ದಯವಿಟ್ಟು ತೋರಿಸಿ ಸರ್. ತಿಳಿದಿರಿ ಆಗೊಂದು ಇವೊಂದು ಕೇಸ್ ಹಿಡಿತಾರೆ ಏನು? ಅಯ್ಯೋ 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 ಅಯ್ಯೋ, ಅವ್ರ ಮನೆ ಹುಡುಕಿದ್ವಿ 150 ಕೋಟಿ ಸಿಕ್ತು, ಇವ್ರ ಮನೆ ಜಪ್ತ್ ಮಾಡಿದ್ವಿ 250 ಕೋಟಿ ಸಿಕ್ತು, ಕೋಟಿ 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 ಸಿಕ್ತು 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 ಅಂತ ಪೇಪರ್ನಲ್ಲಿ ದಪ್ಪ ಪಕ್ಷದಲ್ಲಿ ಹಾಕಿಸ್ತಾ ಇದ್ರಿ ವಿನಃ ಆಮೇಲೆ ಅದನ್ನೆಲ್ಲ ಟ್ರೆಜರಿಗೆ ಕಟ್ಟಿದ್ದೀರಾ ಇಲ್ಲವಾ ಅಂತ ತಿರ್ಗಾ ಯಾವ ಥರ ಪೇಪರ್ಲ್ಲಿ ಹಾಕ್ಸಿದ್ದೀರಾ? ಪಾಪ ಕರ್ಕೊಂಬಂದು ಕೂರಿಸಿದ್ರಿ ಲೋಕಾಯುಕ್ತರನ್ನ, ಎನ್ ವೆಂಕಟಾಚಲ ಅಂತ ಭೂಪತಿನ ಪುಣ್ಯಾತ್ಮ ನಿಷ್ಠಾವಂತ, ಅವ್ರು ಹಿಡಿದು 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 ಕೊಡೋಕ್ಕೆ, ನೀವು ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಆಚೆಗೆ ಬಿಡೋಕ್ಕೆ ಎಷ್ಟು ಜನ ಶಿಕ್ಷೆ ಮಾಡಿದಿರಿ ಸ್ವಾಮಿ? ಕೊಡಿ ನನ್ನ ಕೈಗೆ ಅಧಿಕಾರ, ನಾ ಕೊಡ್ತೀನಿ ನನ್ನ ಮಕ್ಕಳಿಗೆ ಶಿಕ್ಷೆನ ಅಂತ ವಯ್ಯ ಕೇಳೋ ಹೊತ್ತಿಗೆ ಆ ವಯ್ಯನ್ನ ರಿಟೈರ್ ಆದ್ದೇ ಅದು ರಿಟ್ ಮುಗಿಸೇ ಬಿಟ್ರಿ, ತಿರ್ಗಾ ವಾಪಸ್ ಎಕ್ಸ್ಟೆನ್ಷನ್ ಕೊಡಲೇ ಇಲ್ಲ. ಯಾಕೆ ಗೊತ್ತಿತ್ತು ನಿಮಗೆ ಅವ್ರು ನಿಮಗೆ ಕೈ ಹಾಕ್ತಾರೆ, ನಿಮ್ಮ ಜೋಬಿಗೆ ಕೈ ಹಾಕ್ತಾರೆ ಅಂತ. ಸರ್ ಐ ಟೆಲ್ ಯು ಒನ್ ಥಿಂಗ್, ಇವ್ರನ್ನೆಲ್ಲ ಅಂದ್ರೆ ಸುಖ ಇಲ್ಲ ಸರ್. ಪಾಪ ಇವೆಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾವೆ, ಪುರ್ಲೆ ಪುಸ್ತಕಗಳು ಸರ್. ಡೆಲ್ಲಿಗೆ ಹೋಗಿ, ಅಲ್ಲಿದ್ದಾರೆ. ಕರಪ್ಷನ್ ಇಸ್ ಎ ಬಾಡಿ ಬೈ ಇಟ್ ಸೆಲ್ಫ್, ಇಫ್ ಆಲ್ ಯು ವಾಂಟ್ ಟು ಕಿಲ್ ದಟ್ ಬಾಡಿ ಕಟ್ ದ ಹೆಡ್ ದೆನ್ ದ ಬಾಡಿ ಇಸ್ ಡೆಡ್ ಅಂತ. ಲಂಚ ಥರ ರಾಕ್ಷಸ ಭಾರತದಲ್ಲಿ ಹುಟ್ಟಿ ಡೆಲ್ಲಿಲಿ ತಲೆ ಇಟ್ಕೊಂಡು 28 ರಾಜ್ಯಗಳಲ್ಲಿ ಕೈಕಾಲು ಚಾಚಿ ಮಲಗಿದ್ದಾನೆ. ನೀವು ಯಾವ ರಾಜ್ಯದಲ್ಲೂ ಕೈಕಾಲು ಕತ್ತರಿಸಿ ಅವ ಡೆಲ್ಲಿಗೆ ಹೋಗಿ ಬದುಕಿ ಬರ್ತಾನೆ, ಅಲ್ಲಿ ತಲೆ ತೆಗೀರಿ ಇಲ್ಲಿ ತಾನೇ ಸಾಯ್ತಾನೆ. ಇವ್ರ ಮೂಲ ಅಲ್ಲಿ ಬಿಟ್ಟವ್ರೆ, ಇಲ್ಲಿ ಕೂತ್ಕೊಂಡು ಬಹಳ ಅಳಿತಾ ಕುಂತವ್ರೆ. ಸರ್ ನಮ್ಮ ದೇಶದ ಸ್ವಾತಂತ್ರ್ಯದ ಇತಿಹಾಸ ಹೇಳ್ತೀನಿ ಕೇಳಿ. ಭಾರತಕ್ಕೆ ಸ್ವತಂತ್ರ ಬಂದಿದ್ದು ಯಾಕೆ ಗೊತ್ತಾ ಸರ್? ನನ್ನ ಗುರು ಬಳ್ಳಾರಿ ಬೀಚಿ ಹೇಳ್ತಾ ಇದ್ದ, ಸ್ವತಂತ್ರ ಬಂದಿದ್ದಕ್ಕೆ ಕಾರಣ ಅವತ್ತು ಇದ್ದದ್ದು ಸ್ವಾರ್ಥ ತ್ಯಾಗ ದೇಶ ಪ್ರೇಮ. ಇವತ್ತಾಗಿರೋದೇನು, ನಾವು ಸ್ವತಂತ್ರ ಅಕಸ್ಮಾತ್ ಕಳ್ಕೊಂಡ್ರೆ ಕಾರಣ ಇವತ್ತು ನಮ್ಮ ನಾಯಕರ ಮನಸ್ಸಿನಲ್ಲಿರೋದು ಸ್ವಾರ್ಥ ಪ್ರೇಮ ದೇಶ ತ್ಯಾಗ. TA ಪೈ ಅಂತೊಬ್ಬ ಪುಣ್ಯಾತ್ಮರು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದರು ಸರ್, ನಮ್ಮ ಹೆಮ್ಮೆಯ ಕನ್ನಡಿಗರು. ಅವರನ್ನು ಮಾತು ಹೇಳೋರು, ಇನ್ ಇಂಡಿಯಾ ಪಾವರ್ಟಿ ಇಗ್ನೋರೆನ್ಸ್ ಇಲ್ಲಿಟ್ರೆಸಿ ದೀಸ್ 3 ಥಿಂಗ್ಸ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಇಂಡಿಯಾ ನಾಟ್ ದಿ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ. ಅಂದರೆ ಭಾರತದಲ್ಲಿ ಅನಕ್ಷರತೆ, ಬಡತನ ಮತ್ತು ಮುಟ್ಟಾಡ್ತನ, ಇವು ಮೂರು ಭಾರತದ ಸಂಪತ್ತೆ ವಿನಃ ಸಮಸ್ಯೆಗಳಲ್ಲ. ಅದು ಸಮಸ್ಯೆಗಳಾಗಿರೋ ಹೊತ್ತಿಗೆ ಅವರು ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಇನ್ ಇಂಡಿಯಾ ಎವ್ರಿಬಡಿ ವಾಂಟ್ಸ್ ರೆವಲ್ಯೂಷನ್ ಬಟ್ ಫಾರ್ ಇಸ್ ಓನ್ ಕಾಸ್. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಬೇಕು ಚಳವಳಿ, ಪ್ರತಿಯೊಬ್ಬರಿಗೂ ಬೇಕು ಕ್ರಾಂತಿ. ಯಾತಕ್ಕೆ? ಅವರ ಕಾರಣಕ್ಕೋಸ್ಕರವಾಗಿ. ನನ್ನ ಮಗನಿಗೆ ಸೀಟ್ ಸಿಗಲಿಲ್ಲ, ಡೊನೇಷನ್ ಕೊಡಬೇಕು ಅಂದಟ್ಗೆ ನನಗೆ ಸಮಸ್ಯೆ ಎದ್ದುಬಿಡ್ತು. ಕೂಗಿದ್ದು ಕೂಗಿದ್ದೆ, ಅಯ್ಯೋ ಹೋಯ್ತು ಹೋಯ್ತು, ಎಜುಕೇಷನ್ ಸಿಸ್ಟಮ್ ಹೋಯ್ತು, ಸರ್ಕಾರ ಹೋಗಬೇಕು ಅಂತ. ಆದರೆ ನನ್ನ ಮಗನಿಗೆ ಹಿತ್ತಲು ಬಾಲಿಂದ ಸೀಟ್ ಸಿಕ್ಕಿದಟ್ಗೆ ಯಾಕೆ ಎಲ್ಲ ಸರಿಯಾಗಿದೆಯಲ್ಲ, ಯಾಕೆ ಪಡ್ಕೊತಾರೆ ಇವರೆಲ್ಲ? ಸಿ ದಿ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಅದರಿಂದಲೇ ಹೇಳೋದು ಸರ್, ನಾನು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಅಳಿವು ಮತ್ತು ಉಳಿವು ಬರಬೇಕಾದ್ರೆ ಜನಜಾಗೃತಿ ಆಗಬೇಕು ಸರ್. 33 ಕೋಟಿ ಇದ್ದಾಗ ಭಾರತದಲ್ಲಿ ಜನಸಂಖ್ಯೆ ಒಬ್ಬ ಗಾಂಧಿ, ಒಬ್ಬ ಅಂಬೇಡ್ಕರ್, ಒಬ್ಬ ಪಟೇಲ್, ಒಬ್ಬ ಶಾಸ್ತ್ರಿ, ಒಬ್ಬ ನೆಹರು, ಇಂಥ ಒಬ್ಬೊಬ್ಬರ ಹಿಂದೆ 33 ಕೋಟಿ ಹೋಯಿತು. ಯಾಕೆಂದರೆ ಕಾರಣ ಇಷ್ಟೇ, ಪ್ರತಿಯೊಬ್ಬರಿಗೂ ಆವಾಗ ದೇಶ ಬೇಕಾಗಿತ್ತು, ಪ್ರತಿಯೊಬ್ಬರಿಗೂ ಅವತ್ತು ಸ್ವತಂತ್ರ ಬೇಕಾಗಿತ್ತು. ಆದರೆ ಇವತ್ತಿಗೆ ಪ್ರತಿಯೊಬ್ಬರಿಗೂ ಕೋಶ ಬೇಕಾಗಿದೆ, ಆ ಕೋಶದೊಳಗಿರೋ ದುಡ್ಡು ಬೇಕಾಗಿದೆ, ಅದನ್ನು ತಗೊಂಡು ಹೊರಗಡೆ ಸಾಗಿಸಬೇಕಾಗಿದೆ. ಸ್ವತಂತ್ರ ಬಂದ 58 ವರ್ಷಕ್ಕೆ ನಮ್ಮ ರಾಷ್ಟ್ರ ಮತ್ತು ಇವತ್ತು ನಮ್ಮ ರೇಟ್ ವಾಟ್ ವಿ ಕಾಲ್ ಎಸ್ ಅಂದರೆ ಇವರೆಲ್ಲ ಹೊರದೇಶಕ್ಕೆ ಸಾಕ್ಷಿರೋ ದುಡ್ಡು ಎಷ್ಟು ಗೊತ್ತಾ ಸರ್? 48 ಲಕ್ಷ ಕೋಟಿ ರೂಪಾಯಿ ಸಾಕ್ಷಿದ್ದಾರೆ ಸರ್. 48 ಲಕ್ಷ ಕೋಟಿ
ನಮ್ಮ ಭಾರತಕ್ಕೆ ಸಾಲ ಇರೋದು ಇವತ್ತೆಲ್ಲ 10 ಲಕ್ಷ ಕೋಟಿ. ಆ 48 ಲಕ್ಷ ಕೋಟಿ ನಾವು ತಂದುಬಿಟ್ರೆ ಈ ಸಾಲ ತೀರಿಸಿ ಬಡ್ಡಿ ಕಟ್ಟಿ ಇನ್ನೂ 30 ಲಕ್ಷ ಕೋಟಿ ನಮ್ಗೆ ಉಳಿಯುತ್ತೆ ಸರ್. ಬಟ್ ಅದನ್ನು ಮಾಡೋಂಥವ್ರು ಯಾರಿದ್ದಾರೆ? ಆ ಲಿಸ್ಟ ಯಾರಿಗಿದೆ? ಭಾರತ ಯಾರಿಗೆ ಬೇಕಾಗಿದೆ? ಬೀದಿರೋ ಸಾಮಾನ್ಯರಿಗೆ ಬೇಕಾಗಿದೆ, ಭಿಕ್ಷೆ ಬಿಡೋರಿಗೆ ಬೇಕಾಗಿದೆ, ಹೊಟ್ಟೆ ಪಡೋಕ್ಕೋಸ್ಕರವಾಗಿ ಬದುಕೋದಕ್ಕೋಸ್ಕರವಾಗಿ ತಮ್ಮ ಜೀವನನ ಒತ್ತೆ ಇಟ್ಟು ಬದುಕೋ ಆ ಕೆಲಸಗಾರರಿಗೆ ಬೇಕಾಗಿದೆ. ಆದರೆ ಭಾರತ ಇವತ್ತು ಅವರಿಗೆ ಬೇಕಾಗಿದೆಯಾ ಸರ್? ಸರ್, ಇವತ್ತು ಈ ದೇಶ ದುಡ್ಡು ತಿಂತಾರೋ, ಇವತ್ತು ನಮ್ಮ ದೇಶದಲ್ಲಿ ಸಂಬಳ ತಗೊಂಡು ದೇಶ ತಿಂತಾರೋ ಲಂಚ್ಕೋರ್ ನನ್ನ ಮಕ್ಕಳಿಗೆ, ಭ್ರಷ್ಟಾಚಾರಗಳಿಗೆ? ನಾನು ಓಪನ್ ಕ್ವಶನ್ ಕೇಳ್ತೀನಿ, ಅವ್ರಿಗೆ ಆತ್ಮಸಾಕ್ಷಿದ್ದರೆ ಉತ್ತರ ಕೊಟ್ಕೊಳ್ಳಿ. ಸೃಷ್ಟಿಯಲ್ಲಿ ಎಲ್ಲದಕ್ಕೂ ಕೊನೆ ಅಂತ ಇದೆ. ಮಳೆಗಾಲ, ಹಿಮಗಾಲ, ಬೇಸಿಗೆ ಕಾಲ, ಚಳಿಗಾಲ, ಎಲ್ಲದಕ್ಕೂ ಕೊನೆ ಅಂತ ಇದೆ. ಹಾಗೆ ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಜೀವನದಲ್ಲಿ ಅಂತ್ಯ, ತೃಪ್ತಿ ಅಂತ ಎರಡೂ ಇದೆ ಸರ್. ಊಟಕ್ಕೆ ಕೂತ್ರೆ ತೃಪ್ತಿಯಿಂದ ಆಯಿತು ಅಂತ ಎದ್ದೇಳ್ತೀವಿ, ಕಕ್ಕಸಿ ಕೂತ್ರೆ ಮುಗೀತು ಅಂತ ಆಚೆಗೆ ಬರ್ತೀವಿ, ಹೆಂಡತಿ ಪಕ್ಕದಲ್ಲಿ ಮಲಗಿದ್ರೆ ಕಾಮ ತೀರ್ತು ಅಂತ ಎದ್ದು ಹೊರಗೆ ಬರ್ತಿದ್ವಿ. ಅಂಥದ್ರಲ್ಲಿ ದೇಶ ಲೂಟಿ ಮಾಡಿ ಇಷ್ಟು ದುಡ್ಡು ಮಾಡಿರೋ ಈ ನನ್ನ ಮಕ್ಕಳು ಯಾರು ಒಬ್ಬರಾರು ನನಗೆ ಸಾಕು ಅಂತ ಹೊರಗೆ ಬಂದಿರೋ ಒಬ್ಬರು ನೋಡಿದಿರ ಈ ದೇಶದಲ್ಲಿ? ನಾ ಅವ್ರನ್ನು ತಪ್ಪು ಮಾಡಿದ್ರು ಸರ್, ಭಾಳ ದೊಡ್ಡ ತಪ್ಪು ಮಾಡಿದ್ರು. ಏನು ಗೊತ್ತಾ, ಪೋಖ್ರಾನ್ ಅನ್ನೋ ಒಂದು ಸ್ಥಳ ಆಯ್ಕೆ ಮಾಡಿಕೊಂಡು ಈ ಅಣುಬಾಂಬಿನ ಪ್ರಯೋಗನ ಅಲ್ಲಿ ನಡೆಸಿದರು. ವೇಸ್ಟ್ ಮಾಡಿಬಿಟ್ರು ಒಂದು ಬಾಂಬನ್ನ, ಅದರ ಬದಲು ಅದೇ ಅಣುಬಾಂಬನ್ನು 28 ಚೂರು ಮಾಡಿ ಆವಾಗಿದ್ದ 27 ಅದ್ರ ಮೇಲೆ ಹಾಕಿಬಿಟ್ಟಿದ್ರೆ ಈ ನನ್ನ ಹತ್ರ ವಂಶ ನಿರ್ವಂಶವಾಗಿ ನಾಮಾವಶೇಷವಾಗಿರೋರು ಸರ್. ಅದನ್ನು ತಪ್ಪು ಮಾಡಿದ್ರು ಸರ್. ಎಂಥ ದೇಶವಿದೇ ನಾಗೋ ಇದು, ಎಲ್ಲಿ ನೋಡಿದರು ಲಂಚಗಳೇ. ಎಂಥ ದೇಶವಿದೇ ನಾಗೋ ಇದು, ಎಲ್ಲಿ ನೋಡಿದರು ಲಂಚಗಳೇ. ಅಂತರಂಗ ಬಹಿರಂಗವ ಶೋಧಿಸಿ ನೋಡಲೆಲ್ಲ ಬಹುರಂಗುಗಳೇ. ಅಂತರಂಗ ಬಹಿರಂಗವ ಶೋಧಿಸಿ ನೋಡಲೆಲ್ಲ ಬಹುರಂಗುಗಳೇ. ಎಂಥ ದೇಶವಿದೇ ನಾಗೋ ಇದು, ಎಲ್ಲಿ ನೋಡಿದರು ಲಂಚಗಳೇ.